ನಮಸ್ತೆ ವೀಕ್ಷಕರೇ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚನಾ ಶರ್ಮಾ ಇವತ್ತಿನ ನಮ್ಮ ಬಾಹುಬಲಿ ಇಡೀ ದೇಶಕ್ಕೆ ಸ್ಫೂರ್ತಿ ಇವರ ಬದುಕು ಇವರ ಸಾಹಸ ಇವರ ದೇಶ ಪ್ರೇಮ ಎಂಥವರಿಗೂ ಇನ್ಸ್ಪಿರೇಷನ್ ಅನ್ಸುತ್ತೆ ಯಾಕಂದ್ರೆ ಇವರೊಬ್ರು ವೀರ ಯೋಧ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದಾರೆ ಭಾರತ ಶ್ರೀಲಂಕಾ ಶಾಂತಿ ಸೇನಾ ಪಡೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಆಪರೇಷನ್ ಗೋಲ್ಡನ್ ಟೆಂಪಲ್ ಕಾರ್ಯಾಚರಣೆಯಲ್ಲೂ ಭಾಗವಹಿಸಿದ್ದಾರೆ ಅಷ್ಟೇ ಅಲ್ಲ ನಿವೃತ್ತಿಯ ಬಳಿಕ ಅರವತ್ತೊಂದನೇ ವಯಸ್ಸಿನಲ್ಲೂ ದೇಶ ಸೇವೆ ಸಮಾಜ ಸೇವೆ ಮಾಡ್ತಿದ್ದಾರೆ ದೇಶದ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅನ್ನಿಸುವಂತಹ ನಿವೃತ್ತ ಸುಬೇದಾರ್ ಚಂದ್ರಶೇಖರಯ್ಯ ಸವಡಿಯವರು ಇವತ್ತಿನ ನಮ್ಮ ಬಾಹುಬಲಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ನಿಮ್ಮ ಸೇವೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಮಾತಾಡೋದಾದ್ರೆ ಬಹಳ ದೊಡ್ಡ ಜರ್ನಿ ನಿಮ್ಮದು ಸೊ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಅನ್ಸುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ನಿಮ್ಮ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ ಸರ್ ಬೇಸಿಕಲಿ ಮೂಲತಃ ಎಲ್ಲಿಯವರು ನಿಮ್ಮ ಊರು ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಿದ್ರು ನಿಮ್ಮ ಎಜುಕೇಶನ್ ಈ ಬಗ್ಗೆ ತಿಳಿಸ್ಕೊಡೋದಾದ್ರೆ ಅಮ್ಮ ನಮ್ದು ಮೂಲತಃ ಈಗಿನ ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದವರು ಹ್ಮ್ ನಮ್ಮ ತಂದೆಯವರು ಸರ್ಕಾರಿ ಗೌರ್ಮೆಂಟ್ ಡಾಕ್ಟರಿ ಇದ್ದ ಕಾರಣ ಬಿಜಾಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ಬಂಡೆಪ್ಪನಹಳ್ಳಿ ಸಾಲ್ವಾಡಿಗೆ ಅಂತ ಅಲ್ಲಿದ್ರು ನಾನು ಹುಟ್ಟಿದ್ದು ಬ ಅಂದಿನ ಬಿಜಾಪುರ ಜಿಲ್ಲೆ ಇಲ್ಕಲ್ನಲ್ಲಿ ಹುಟ್ಟಿದ್ದು ಹತ್ತೊಂಬತ್ತು ನೂರ ಅರವತ್ತೆರಡು ಈಶ್ವರನ ಇಲ್ಕಲ್ನಲ್ಲಿ ಹುಟ್ಟಿದೆ ನಾಲ್ಕನೇ ತರಗತಿವರೆಗೂ ಅಲ್ಲೇ ಸಾಲವಾಡಿಗೆ ಒಳಗೆ ಇದ್ವಿ ತಂದೆಯವ್ರ ಜೊತೆಗೆ ಓಕೆ ನಮ್ಮ ತಂದೆಯವರು ಸರ್ಕಾರಿ ನೌಕರಿನ ಬಿಟ್ಟು ಸ್ವಂತ ಗ್ರಾಮಕ್ಕೆ ಬಂದರು ಆ ನಂತರ ನನಗೆ ಯಡಿಯೂರ ಸಿದ್ಧಲಿಂಗೇಶ್ವರ ಮಠಕ್ಕೆ ಈಗಿನ ತುಮಕೂರು ಜಿಲ್ಲೆ ಎಡೆಯೂರು ಸಿದ್ಧಲಿಂಗೇಶ್ವರ ಮಠಕ್ಕೆ ಸಂಸ್ಕೃತ ವೇದ ಮತ್ತು ಜ್ಯೋತಿಷ್ಯ ಪಾಠ ಶಾಲೆಯೊಳಗೆ ನನಗೆ ಹಾಕಿದರು ಅಲ್ಲಿ ನಾನು ಮೆಟ್ರಿಕ್ವರೆಗೂ ಅಲ್ಲಿ ಸಂಸ್ಕೃತ ವೇದ ಮತ್ತು ಜ್ಯೋತಿಷ್ಯ ಪಾಠಶಾಲೆ ಒಳಗಿದ್ದೆ ಸೊ ನಿಮ್ಮದು ಬೇಸಿಕಲಿ ಮಧ್ಯಮ ವರ್ಗದ ಕುಟುಂಬ ಹೌದಮ್ಮ ಮಧ್ಯಮದ ಅಂದರೆ ತಂದೆಯವರು ಒಂದು ಸರ್ಕಾರಿ ನೌಕರರು ನಮ್ಮ ಅಜ್ಜವರು ಪ್ರೈಮರಿ ಸ್ಕೂಲ್ ಹೆಡ್ಮಾಸ್ಟರ್ ಆಗಿದ್ರು ಅದು ಒಂದು ಮೊದಲಿನ ಕಾಲದೊಳಗೆ ಲಂಬಾಣಿ ತಾಂಡದೊಳಗಿದ್ರು ಅಜ್ಜಿನೂ ಕೂಡ ಮನೆ ಕೆಲಸ ಮಾಡ್ಕೊಂಡಿದ್ರು ಆನಂತರ ನಮ್ಮ ತಾಯಿಯವರು ಕೂಡ ಹೌಸ್ ವೈಫು ಮನೆ ಕೆಲಸ ಯಾಕಂದ್ರೆ ನಾವು ಐದು ಜನ ಅಣ್ಣ ತಮ್ಮರು ಒಬ್ಬಕ್ಕೆ ಅಕ್ಕ ಮಕ್ಕಳು ನೋಡ್ಕೊಳ್ಳೋದ್ರೆ ನಮ್ಮ ತಾಯಿಯವ್ರಿಗೆ ಸಾಕಷ್ಟು ಇದಾಗ್ತಿತ್ತು ಚಿಕ್ಕ ವಯಸ್ಸಿನಲ್ಲಿ ಬಹಳಷ್ಟು ಜನರಿಗೆ ಬಹಳಷ್ಟು ಆಸೆಗಳಿರುತ್ತೆ ಮಕ್ಕಳಿಗೆ ಮುಂದೆ ಭವಿಷ್ಯದಲ್ಲಿ ನಾನು ಹೀಗಾಗ್ಬೇಕು ನನ್ನ ಡಾಕ್ಟರ್ ಆಗಬೇಕು ನಾನು ಎಂಜಿನಿಯರ್ ಆಗಬೇಕು ಅಂತ ಬಹಳಷ್ಟು ಕನಸು ಇರುತ್ತೆ ಬಟ್ ಬಹಳ ವಿಶೇಷ ಅಂತ ಅನ್ಸೋದು ನಿಮ್ಮ ಕನಸು ಸೊ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮಗೆ ನನ್ನ ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಈ ಆಸೆ ಒಂದು ಸ್ವಲ್ಪ ವಿಚಿತ್ರವಾಗಿದೆ ಯಾಕೆ ಇಂಥದ್ದೊಂದು ಆಸೆ ನಿಮ್ಮಲ್ಲಿ ಶುರುವಾಗಿತ್ತು ಅಂತ ನಮ್ಮ ತಂದೆಯವರು ಬಂಡೆಪ್ನಲ್ಲಿ ಸಾಲ ಡಾಕ್ಟರ್ ಇದ್ದಾಗ ಸ್ವಾಮಿಗಳ ಮೇಘಲೇ ಅಲ್ಲೆಲ್ಲ ಜನರಿಗೆ ಭಾಳ ಭಕ್ತಿ ಓಕೆ ನಾವು ಸ್ವಾಮಿಗಳಾಗಿದ್ದರಿಂದ ಶ್ರಾವಣ ಸೋಮವಾರ ಅಥವಾ ಮನೆಗೆ ಬೆಳಗ್ಗೆ ಬೆಳಗ್ಗೆ ಸ್ವಾಮಿಗಳು ಬರಲಾರ್ದ ಅವ್ರ ಮನೆಯೊಳಗೆ ಊಟ ಮಾಡೋಂಗಿಲ್ಲ ಅಂಥದ್ದು ನಾ ಎರಡನೇ ಮಗ ಆಗಿದ್ದರಿಂದ ನಮ್ಗೆ ಎಲ್ಲರೂ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ರು ಎಲ್ಲರೂ ಗೈನಾರ ಅಥವಾ ಸ್ವಾಮಿ ಅಂತಿದ್ರು ಸ್ವಾಮಿಗಳು ಬಂದ್ರಂತ ಸಣ್ಣವ್ರು ಇದ್ದಾಗಂದ್ರೆ ಅವರು ಒಂದು ಪ್ರೇರಣೆ ಯಾರ ಮನೆಗೆ ನಾವು ಪ್ರಸಾದ ತಗೊಳಕಂತ ಹೋಗ್ತಿದ್ವಿ ಅವ್ರು ನನಗೆ ಸ್ವಾಮಿ ಥರನೇ ಟ್ರಿಪ್ ಯಾಕಂದ್ರೆ ನಾವು ಸ್ವಾಮಿಗಳನ್ನ ಮತ್ತಷ್ಟು ನಮ್ಗೆ ಅಲ್ಲಿರ್ತಕ್ಕಂಥ ಜನನ ನಮಗೆಲ್ಲ ಬುದ್ಧಿ ಕಲಿಸಿದ್ರಂತ ನನಗೆ ಅನಿಸ್ತೈತಿ ಅಂದ್ರೆ ನೀವು ಸ್ವಾಮಿಗಳಾಗಬೇಕು ಮುಂದೆ ನೀವು ಈ ಥರ ಅವರೆಲ್ಲ ಭಕ್ತಿ ಅದನ್ನೆಲ್ಲ ನೋಡಿದ್ಮೇಲೆ ನಾವು ಯಾಕೆ ಸ್ವಾಮಿ ಆಗಬಾರ್ದು ಯಾವುದಾದ್ರೂ ಒಂದು ಪಾಠಶಾಲೆ ಕಲಿತು ಅಥವಾ ಈ ಥರ ಆಗಿ ಅಂದ್ರೆ ಸ್ವಾಮಿಗಳೇ ಆದ್ರೆ ಒಂದು ಕ್ಯಾವಿದಾರಿಯಾಗಿ ಒಂದು ಏನಾದರೂ ಸಮಾಜಕ್ಕೆ ಸೇವೆ ಸಲ್ಲಿಸ್ಬೇಕು ಅಥವಾ ನಾವು ಈ ಥರ ಮಾಡಬೇಕು ಅಂತ ನನಗೊಂದು ಆಶೆ ಹುಟ್ಟಿತ್ತು ನನ್ನೊಂದು ಇದ್ರ ಪ್ರಕಾರ ಆಸೆ ಪ್ರಕಾರ ನಮ್ಮ ತಂದೆ ತಾಯಿಯವರು ಯಡಿಯೂರ ಸಿದ್ಧಲಿಂಗೇಶ್ವರ ಮಟ್ಟದ ಕಲಿಸಿದ ನಂತರ ಅಲ್ಲಿ ಸಾಕಷ್ಟು ಜನ ಸ್ವಾಮಿಗಳು ಯಡಿಯೂರು ಸಿದ್ಧಲಿಂಗೇಶ್ವರ ಮಠ ಬರ್ ಬರ್ತಿರ್ತಾರೆ ಅವ್ರ ಪೂಜಾ ಪಾಠ ಅವ್ರ ಜೊತೆಗೆ ಸೇರಿಕೊಳ್ಳೋದು ಅವರು ಸೇವಾ ಮಾಡೋದು ಇದರಿಂದ ನಮಗೆ ಮತ್ತಷ್ಟು ಪ್ರೇರಣೆ ಆಗಿತ್ತು ಅಲ್ಲಿ ಇರ್ತಕ್ಕಂಥ ನಾವು ಸೇವೆ ಮಾಡಬೇಕಾದ್ರೆ ಗದಗ ಜಿಲ್ಲೆ ರೋಣ ತಾಲೂಕು ಈಗಿನ ಹಾಳಕೆರೆ ಅಂತ ಇದೆ ಅನ್ನದಾನೇಶ್ವರ ಮಹಾಸ್ವಾಮಿಗಳು ನನ್ನ ಒಂದು ಸೇವೆಯನ್ನು ಮೆಚ್ಚಿ ನನ್ನ ಜೊತೆಗೆ ನಡಿಯಪ್ಪ ನೀನು ನಮ್ಮ ಮಠಕ್ಕೆ ನೀನು ಸ್ವಾಮಿ ಮಾಡ್ತೀನಿ ಅಂತ ನಾನು ಆರನೇ ಕ್ಲಾಸ್ನೊಳಗೆ ಇರಬೇಕಾದ್ರೆ ಕರ್ಕೊಂಡೋಗಿದ್ರು ನಮ್ಮ ತಂದೆಯವರಿಗೆ ಅದು ವಿಷಯ ಗೊತ್ತಾಗಿ ನನಗೆ ವಾಪಸ್ ಅಲ್ಲದೆ ಸ್ಕೂಲಿಗೆ ತಂದು ಸೇರಿಸಿದ್ರು ಹೀಗಾಗಿ ನನಗೆ ಯಾವುದಾದ್ರೂ ಒಂದು ಸಾಮಾಜಿಕ ಸೇವೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ಬರ್ತಿದ್ರು ಎಲ್ಲರ ಜೊತೆಗೆ ಬೆರ್ಕೊಳ್ಳೋದು ಮುಂದೆ ಸ್ವಾಮಿ ಆಗ್ಬೇಕು ಅನ್ನೋದು ನಂದು ಆಸೆ ಇತ್ತು ಆ ದಾರಿಯಲ್ಲ ಅಂದ್ರೆ ಇವತ್ತು ಬೇರೆ ದಾರಿಯಲ್ಲಿ ಬೇರೆ ರೀತಿಯಲ್ಲಿ ದೇಶ ಸೇವೆ ಮಾಡ್ತಾ ಇದ್ದೀರಾ ಸೊ ಈ ನಿಮ್ಮ ಜರ್ನಿಯಲ್ಲಿ ಯಡಿಯೂರಲ್ಲಿ ಸಂಸ್ಕೃತ ಪಾಠಶಾಲೆ ಆದ್ಮೇಲೆ ಪಿ ಯು ಸಿ ಧಾರವಾಡದ ಬರ್ತೀರಾ ಧಾರವಾಡ ಜಿಲ್ಲೆ ನವಲಗುಂದ ಶಂಕರ್ ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜ್ ನವಲ್ಗುಂದ ಅಲ್ಲಿ ಸೇರ್ಕೊಂಡಮ್ಮ ಅಲ್ಲಿ ಎನ್ ಸಿ ಸಿ ಒಳಗೆ ಸೇರ್ಕೊಂಡೆ ಯಾಕಂದ್ರೆ ಒಂದು ನನಗೆ ಇದು ಮಠ ಮಾನ್ಯಗಳಿಂದ ಸ್ವಲ್ಪ ದೂರ ಇದೆ ಕಾಲೇಜಿಗೆ ಸೇರ್ಕೊಂಡ್ವಿ ಅದರ ನಂತರ ನಾವು ಏನು ಮಾಡಿದ್ವಿ ನನಗೊಂದು ಬೇರೆ ಪ್ರೇರಣೆ ಇತ್ತು ನಮ್ಮ ದೊಡ್ಡಪ್ಪ ಆಗ್ಬೇಕು ಧಾರವಾಡದಾಗ ಕರ್ನಲ್ ಕನ್ಬುರ್ಗಿ ಮಠ ಅಂತ ಅವ್ರು ನಾನು ಚಿಕ್ಕಂದಿನಿಂದ ನೀವು ಒಂದು ಸ್ವಾಮಿ ಆಗಬೇಕು ಇಲ್ಲಾಂದ್ರೆ ಮಿಲ್ಟ್ರಿ ಸೇರಬೇಕಂತ ನಿನಗೆ ಮಿಲ್ಟ್ರಿ ಸೇರಿಸ್ತಾನೆ ನಿನಗೆ ಮಿಲ್ಟ್ರಿ ಸೇರಿ ಇದೇ ಅವರು ಅದು ನನ್ನ ಮನಸ್ಸಿನೊಳಗೆ ಯಾವಾಗಲೂ ಹರಿತಾ ಇರ್ತಿತ್ತು ನಾನು ಮಿಲ್ಟ್ರಿ ಸೇರಬೇಕು ಮಿಲ್ಟ್ರಿ ಸೇರ್ಬೇಕಂತ ಅಲ್ಲಿ ಕಾಲೇಜ್ ಒಳಗೆ ಎನ್ ಸಿ ಸಿ ಇದ್ದುದರಿಂದ ನಾನು ಎನ್ ಸಿ ಸಿ ಒಳಗೆ ಸೇರಿಕೊಂಡೆ ಒಳ್ಳೆ ನಾನು ಅಲ್ಲಿ ಪರೇಡ್ ಮಾಡೋದು ಅಲ್ಲಿ ನನಗೆ ಒಳ್ಳೆಯ ಶಿಕ್ಷಣ ಸಿಕ್ತು ಕಾಲೇಜ್ ಜೊತೆ ಜೊತೆಗೆ ಅಲ್ಲಿ ಒಳ್ಳೆ ನನಗೆ ಎನ್ ಸಿ ಸಿ ಒಳಗೂ ಒಳ್ಳೆ ಪರೇಡ್ ಕಮಾಂಡರ್ ಆಗಿ ಒಳ್ಳೆ ಆಫ್ ಆಪ್ ಕಮಾಂಡಾಗಿ ಅಲ್ಲಿನೂ ಕೆಲಸ ಮಾಡ್ತಿದ್ದೆ ನಮ್ಮ ಧಾರವಾಡಕ್ಕೆ ಬಂದು ಸೇರಿದ್ದು ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸೊ ಪಿ ಯು ಸಿ ಓದ್ತಿರುವಾಗಲೇ ನೀವು ಆರ್ಮಿಗೆ ಸೆಲೆಕ್ಟ್ ಆಗ್ತೀರಾ ಬಹಳ ಚಿಕ್ಕ ವಯಸ್ಸಿಗೆ ಆರ್ಮಿಗೆ ಸೆಲೆಕ್ಟ್ ಆಗೋದು ಸೊ ಅದ ಎಷ್ಟು ಖುಷಿ ಕೊಡ್ತು ಅನ್ನುವಂಥದ್ದು ಒಂದು ಎನ್ ಸಿ ಸಿ ಒಳಗೆ ಸ್ವಲ್ಪ ದಿವಸ ಇದ್ದಿದ್ದರಿಂದ ಒಂದು ಎರಡನೇ ಬೆಳಗಾವಿ ಒಳಗೆ ನಾನು ಬರ್ತಿ ರ್ಯಾಲಿ ಇತ್ತು ಆ ಟೈಮ್ ನಾವು ಅಲ್ಲಿ ಹೋಗಿದ್ವಿ ಅಲ್ಲಿ ನಾ ಒಂದು ಬಹಳ ವಿಚಿತ್ರ ಘಟನೆ ಅಂದ್ರೆ ಬೆಳಗಾವಿ ಒಳಗೆ ಒಂದು ದುರ್ಗಾ ಮಾತಾ ದೇವಸ್ಥಾನ ಅಂತಿದೆ ಅಲ್ಲಿ ಕೈ ಮುಕ್ಕೊಟ್ಟು ನಿಂತು ಹೋಯ್ಯಾಗ ದೇವಿಗೆ ಬೇಡಿಕೊಂಡೆ ನಾ ಯಾವ ಕೆಲಸಕ್ಕೆ ಬಂದೇನೆ ದೇವಿ ನಂದು ಕೆಲಸ ಪೂರೈಸು ಅಂತೇಳಿ ನಾ ಹಿಂಗೆ ಟರ್ನಾಗಿ ನೋಡಿದ ತಕ್ಷಣ ಅಲ್ಲಿ ಒಬ್ಬರು ಹವಾಲ್ದಾರ್ ಸೈಕಲ್ ಮ್ಯಾಗ ಹೊಂಟಿದ್ರು ನಿಮ್ಮ ಮಿಲ್ಟ್ರಿ ಬರ್ತಿ ಬಂದಿತ್ತಮ್ಮ ಅಂತ ಕೇಳಿದರು ನನಗೆ ಕಡೆಗೆ ನಂದು ಏನೋ ಅವ್ರ ಜೊತೆಗೆ ಮಾತುಕತೆ ಇಲ್ಲ ಏನಿಲ್ಲ ಹೌದು ಸರ್ ಅಂದಮ್ಯಾಗ ನನಗೆ ಸೈಕಲ್ ಮೇಲೆ ಕರ್ಕೊಂಡೋಗಿ ಅಲ್ಲಿ ಏನು ರ್ಯಾಲಿ ನಡೆದಿತ್ತು ಅಲ್ಲಿ ಹೋಗಿಬಿಟ್ರು ಈ ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅಂತಿದ್ದ ನಿಮಗೆ ಈ ಸೇನೆಗೆ ಸೇರೋ ಯೋಚನೆ ಯಾವಾಗ ಬಂತು ಯಾಕೆ ಬಂತು ಯಾರಾದರೂ ಇನ್ಸ್ಪಿರೇಷನ್ ಇದ್ದಾರ ಹ ನಾನು ಚಿಕ್ಕವನಿದ್ದಾಗ ಅಂದ್ರೆ ನಮ್ಮ ಏನು ಧಾರವಾಡದವರು ಕರ್ನಲ್ ಕನ್ಬರ್ಗಿ ಮಠನವರು ನಮ್ಮ ದೊಡ್ಡಪ್ಪ ಆಗಬೇಕು ಅವರು ಯಾವಾಗಾದರೂ ರಜೆಗೆ ಬಂದಾಗ ಅವರು ಶೂಟು ಬೂಟು ಅವರಲ್ಲಿ ಒಂದು ಡಿಸಿಪ್ಲೇನು ಮಾತಿನ ಶೈಲಿ ಅವರು ಇರ್ತಕ್ಕಂಥದ್ದು ಕುಂದ್ರೋದು ಟೇಬಲ್ ಮ್ಯಾನರ್ಸ್ ಅಂತಲ್ಲ ಅದು ಮತ್ತೊಬ್ಬರ ಜೊತೆಗೆ ಮಾತಾಡೋದು ಜನ ಬಂದವ್ರನ್ನ ಭೇಟಿ ಆಗೋದು ಅವ್ರು ಯಾವ ಥರ ಮತ್ತೊಬ್ಬರಿಗೆ ಗೈಡೆನ್ಸ್ ಮಾಡ್ತಿದ್ರು ಅದನ್ನ ನೋಡಿ ನಾವೇನು ತಿಳ್ಕೊಂಡೆ ಆಯಿತಪ್ಪ ಇನ್ನು ನಾ ಇದು ಈ ಲೈನ್ಗೆ ಹೋಗದಿದ್ರು ಈ ಲೈನ್ಗಾದರೂ ಹೋಗ್ಬೇಕಂತ ನಾವು ಮೊದಲಿಂದನೂ ಒಂದು ಆಸೆ ಇತ್ತು ಒಂದು ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅಥವಾ ಒಂದು ಏನಾದರೂ ದೇಶ ಮಾಡಬೇಕು ನನ್ನಿಂದ ನನ್ನ ಆಗಲಿ ಅಲ್ಲಿ ಜಕನೂರ್ ಅಂತ ಇದೆ ಅನ್ನ ಅಲ್ಲಿ ಇದ್ದಾಗೂ ಕೂಡ ಸಣ್ಣವನಿದ್ದಾಗ ಇದ್ದಾಗ ಯಾರ ಮನೆಯಾಗಾದರೂ ಏನಾದರೂ ಅಕಸ್ಮಾತ್ ಯಾರಾದರೂ ಬಿದ್ದರು ಏನಾರು ಆಯಿತು ಆ ಊರೊಳಗೆ ಹಾಸ್ಪಿಟ್ಲಲ್ಲಿರಲಿಲ್ಲ ಒಂದೂವರೆ ಕಿಲೋಮೀಟ್ರ್ ಬ್ರಿಡ್ಜ್ ಯಾರಾದರೂ ಹೇಳಿದ್ರೆ ಅಂದರೆ ಒಂದು ಗುಳಿಗೆ ತರಬೇಕಪ್ಪ ಅಂತ ಇದ್ರೆ ಆ ಬ್ರಿಡ್ಜ್ ಮೇಲೆ ಇದೇ ಓಡ್ಕೊಂಡು ತೊಗೊಬಿಡ್ತಿದ್ದೆ ನಾನು ಒಂದೂವರೆ ಕಿಲೋಮೀಟ್ರ್ ಬ್ರಿಡ್ಜ್ ಇದೆ ಅಲ್ಲಿಂದ ಹೋಗಿ ಅವ್ರಿಗೆ ಮೆಡಿಶನ್ ತಂದು ಕೊಡೋದು ಆವಾಗ ನನಗೆ ಬಹುತೇಕ ಹನ್ನೆರಡನೇ ವಯಸ್ಸಿನೊಳಗೆ ಒಂದು ಸೇವಾ ಮನೋಭಾವನೆ ಇಲ್ಲ ಸೇವಾ ಮನೋಭಾವನೆ ಪರೋಪಕಾರಿ ಪಾಪಣ್ಣ ಅಂತ ಅಲ್ಲಿ ಒಬ್ಬರು ಗೌಡತಿ ಪಾಟೀಲ್ ಮಂತ್ ಹೆಸರು ಹೆಸರಿಟ್ಟಿದ್ರು ನನ್ನ ಹೆಸರುಗೊಂಡು ಯಾರು ಕರಿತಿದ್ದಿಲ್ಲ ಪರೋಪಕಾರಿ ಪಾಪ ನನಗ್ ಕರಿತಿದ್ರು ಅವಾಗಲೂ ನೀವು ಪಿಯುಸಿಯಲ್ಲಿರುವಾಗ್ಲೆ ಆರ್ಮಿಗೆ ಸೆಲೆಕ್ಟ್ ಆಗ್ತೀರಾ ಹೌದು ಬಟ್ ಮಗನನ್ನ ಮಿಲಿಟ್ರಿ ಕಳಿಸೋದಿಕ್ಕೆ ತಂದೆ ತಾಯಿ ಒಪ್ಕೊಂಡ್ರ ನನಗ ಸಿ ಅವ್ರಿಗೂ ಅಲ್ಲಿ ಕಲೀಲಿ ಅಂತ ಕಳಿಸಿದ್ರು ಅದರ ನಂತರ ನಮ್ಮ ಜಮೀನು ಸ್ವಲ್ಪ ಜಾಸ್ತಿ ಇದ್ದಿದ್ರಿಂದ ಒಕ್ಕಲ್ತನ ಮಾಡಿಸ್ಬೇಕು ಅಂತ ನಮ್ಮ ತಂದೆಯವ್ರೊಳಗಿತ್ತು ಆದ್ರೆ ನಾವು ಐದು ಜನ ಅಣ್ಣ ತಮ್ರು ಅವರೆಲ್ಲರೂ ನೌಕರಿ ಸೇರಿದ್ರಪ್ಪ ಅಂತಂದ್ರೆ ನಾವು ಒಕ್ಕಲ್ತನ ಮಾಡಿದ್ರ ಅದ್ರೊಳಗೆ ಹೆಚ್ಚಿಗೆ ಇದಾಗಲಿಕ್ಕಿಲ್ಲ ನಾ ಬರೀ ಒಂದು ಮನಿಯೊಳಗೆ ಕುಂದ್ರ ಬೇಕಾಕತಿ ಸಮಾಜ ಸೇವೆ ಮಾಡೋಕ್ಕಾಗಂಗಿಲ್ಲ ದೇಶ ಸೇವಾ ಮಾಡೋಕ್ಕಾಗಂಗಿಲ್ಲ ಪಬ್ಲಿಕ್ ಸೇವಾ ಕೊಡೋಕ್ಕಾಗಂಗಿಲ್ಲ ಅಂತೇಳಿ ನಮ್ಮ ತಂದೆಗೂ ಹೇಳಿಲ್ಲ ತಾಯಿಗೂ ಹೇಳಿಲ್ಲ ಗದಗ ಮಾರ್ಕೆಟಿಗೆ ಶೇಂಗಾ ತೊಗೊಂಡೋಗಿದ್ದೀನಿ ನಾವು ಮಾರಕ್ಕೆ ಹದಿನಾರು ನೂರು ರೂಪಾಯ್ದ ಶೇಂಗಾ ಮಾರಿ ಹದಿನೈದು ನೂರು ರೂಪಾಯಿ ಒಬ್ಬ ಮೂಕನ ಕೈಯ ಕೊಟ್ಟು ಕಳಿಸಿದ್ದೆ ನಮ್ಮ ತಂದೆಯವ್ರ ಕೈಯ ಹಾಕ ಕೊಡಿದ್ ದುಡ್ಡು ಅಂತ ಹೇಳಿ ಆ ಬಸ್ಸಿಗೆ ಊರಿಗೆ ಹೋಗೋನ್ಗೆ ನೂರು ರೂಪಾಯಿ ತಗೊಂಡು ನಾನ್ ಬೆಳಗಾಮಿ ಬಂದಿದ್ದೆ ನಮ್ಮ ಅಂತ ನಂದೆಲ್ಲ ಡಾಕ್ಯುಮೆಂಟ್ ತಗೊಂಡ್ರು ಅದಾದ್ಮೇಲೆ ಗೊತ್ತಾದ ನಂತರ ಖುಷಿ ಆಯ್ತಾ ಅಥವಾ ಸ್ವಲ್ಪ ನಮ್ಮ ತಂದೆಯವರು ತಾಯಿಯವರು ಬೇಜಾರು ಮಾಡ್ಕೊಂಡ್ರು ಇಲ್ಲಪ್ಪ ನಮ್ಮ ಮನೆಯೊಳಗೆ ಇರೋರು ನೀನು ಸ್ವಲ್ಪ ಸದೃಢ ಎಲ್ಲಾರು ಗಟ್ಟಿ ಇರವ ಐದ್ ಜನರ ಜೊತೆಗೆ ಮಕ್ಕಳೊಂದಿಗೆ ನೀನು ಊರ್ ಬಿಟ್ಟು ಹೋಗ್ಬಾರ್ದು ಇಲ್ಲೇ ಯಾವುದಾದ್ರೂ ಮಾಸ್ತರ್ ನೌಕರಿ ಅಂದರೆ ಟೀಚರ್ ಪೋಸ್ಟ್ ನೀವು ಯಾರು ನೌಕರಿ ಕೊಡಿಸ್ತೀವಿ ಪಿ ಯು ಸಿ ಆದಮೇಲೆ ಮನೆ ನೋಡ್ಕೊಂಡು ಹೋಗು ನೀನು ಅವರೆಲ್ಲರೂ ಹೊರಗಡೆಗೆ ಹೋಗಲಿ ನೌಕರಿ ಮಾಡಿ ಏನಾದರೂ ಮಾಡಲಿ ಆದರೆ ನಂದು ಒಂದು ಏನು ವಿಚಾರ ಬಂತಪ್ಪ ಅಂದ್ರೆ ನಾ ಮನೀಗೆ ಅಷ್ಟು ಸೀಮಿತ ಉಳಿದ್ಬಿಡ್ತೇನೆ ಅಲ್ಲ ನಾ ಇನ್ನು ಒಕ್ಕಲ್ತನ ಮಾಡೋಕೆ ಶುರು ಮಾಡಿದ ಮೇಲೆ ಹೊರಗಡೆ ಸಮಾಜ ಸೇವೆ ಮಾಡೋಕ್ಕಾಗಲ್ಲ ಮನೀದು ಯಾಕಂದ್ರೆ ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡ್ಬೇಕಂದ್ರೆ ಮನೆ ಜವಾಬ್ದಾರಿ ಕಡಿಮೆ ಆಗೈತೆ ನನಗೆ ಯಾವ ಜವಾಬ್ದಾರಿ ಕೊಟ್ಟಾರ ಅದನ್ನು ಕಂಪ್ಲೀಟ್ ಮಾಡ್ಬೇಕಪ್ಪ ಅಂದ್ರೆ ನಾನು ಇದನ್ನ ಮಾಡಿದ್ರೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಅವ್ರಿಗೂ ಹೇಳ್ಕೊಂಡೆ ಇಲ್ಲ ನಾನು ಮಿಲ್ಟ್ರಿಗೆ ಹೋಗ್ತೀನಿ ಇದ್ರೂ ಸತ್ಯ ನಾ ನೀವೇನು ಆ ಥರ ತಿಳ್ಕೊಬೇಡ್ರಿ ಒಬ್ರು ಯಾರೋ ಯಾವಾಗೋ ತಿರ್ಕೊಂಡಿದ್ದು ಯಾರಿಗೋ ಬಟ್ಟೆ ಬಂದಿದ್ದು ಅವ್ರಿಗೆ ಏನೋ ನೆನಪು ಮಾಡ್ಕೊಂಡು ನಮ್ಮ ತಾಯಿಯವ್ರು ಹೇಳ್ತಾಯಿದ್ರು ನಾನು ನನಗೆ ಅವಾಗ ಹೇಳ್ತಿದ್ದೆ ನಾನು ಮಿಲ್ಟ್ರಿಗೆ ಹೋದ್ರೆಲ್ಲ ಸಾಯೋಂಗಿಲ್ಲ ಅದಕ್ಕಿಂತ ಜಾಸ್ತಿ ಜನ ಊರೊಳಗಿಲ್ಲಿ ಆಕ್ಸಿಡೆಂಟ್ ಸಾಯ್ತಾರೆ ಯಾರೋ ಅವ್ನು ಸಾಯ್ತಾರೆ ಏನೋ ಆಗ್ತಾರೆ ಈ ಥರ ಹೇಳಿದ್ದಕ್ಕೆ ನಮ್ಮ ತಂದೆ ತಾಯಿ ನನಗೆ ಕಳಿಸ್ಕೊಟ್ರು ಆ ಟೈಮ್ದೊಳಗೆ ಅವ್ರಿಗೂ ದುಃಖ ಆಯಿತು ನನಗೂ ದುಃಖ ಆಗಿತ್ತು ಆದ್ರೆ ಒಂದು ಮಾತಪ್ಪ ಏನಪ್ಪಾ ಅಂತಂದ್ರೆ ನನಗೊಂದು ಖುಷಿ ಏನಪ್ಪಾ ಅಂತಂದ್ರೆ ನಾ ಸಣ್ಣವ್ನ ಇದ್ದಾಗಿಂದ ಏನು ನನ್ನ ಮನುಷ್ಯನಾಗಿತ್ತಲ್ಲ ನಾ ಒಂದು ಭಾರತೀಯ ಸೇನೆ ಸೇರ್ಬೇಕಂತ ಅಂತೇಳಿ ನಾನು ಬೆಳಗಾಮಿಗೆ ಬಂದು ರಿಪೋರ್ಟ್ ಓಕೆ ಹೇಗಿತ್ತು ಸರ್ ಟ್ರೈನಿಂಗ್ ಟ್ರೈನಿಂಗ್ ಅಂದ್ರೆ ನೋಡಮ್ಮ ಈಗ ನಾವು ಬಹಳ ಕಷ್ಟದ ಟ್ರೈನಿಂಗು ನಾವು ಎನ್ ಸಿ ಸಿ ಒಳಗೆ ಇದ್ವಿ ಅನ್ನೋದಕ್ಕೆ ಅಷ್ಟು ಇದಾಗಲಿಲ್ಲ ಅದೃಷ್ಟಕ್ಕೆ ನಾವು ಮನೆಯೊಳಗೆ ಭಾಳ ಹುಂಬ ಕೆಲಸ ಮಾಡೋದು ಎಲ್ಲ ಇದು ನನಗೆ ಇತ್ತು ಟ್ರೈನಿಂಗ್ ಯಾವ ಥರ ನಮಗಿತ್ತಪ್ಪ ಅಂತಂದ್ರೆ ಬಿಟ್ಟು ಓಡೋಗಿ ಬಿಡ್ಬೇಕು ಸಾಕಪ್ಪ ಅನ್ನುವಷ್ಟು ತ್ರಾಸ ತ್ರಾಸು ಕೊಡ್ತಾರೆ ತ್ರಾಸು ಕೊಡೋಕ್ಕೂ ಕಾರಣ ಅಂತಂದ್ರೆ ಯಾವ ಮನುಷ್ಯ ಯಾವ ಒಬ್ಬ ಸಿಪಾಯಿ ಗ್ರೌಂಡದೊಳಗೆ ಟ್ರೈನಿಂಗ್ದೊಳಗೆ ಬೆವರು ಸುರಿಸ್ತಾರಲ್ಲ ಆ ಮನುಷ್ಯ ಎಂದಿಗೂ ತಪ್ಪಿನೂ ಯುದ್ಧದೊಳಗೆ ಆ ಮನುಷ್ಯಂದು ಆ ಸೈನಿಕಂದು ಒಂದು ಹನಿ ರಕ್ತನೂ ಕೂಡ ಭೂಮಿ ಮೇಲೆ ಬೀಳಂಗಿಲ್ಲ ಅದಕ್ಕೆ ಅಂದ್ರೆ ಗ್ರೌಂಡ್ ಮೇ ಟ್ರೈನಿಂಗ್ ಬಾವು ಲಡಾಯಿ ಮೇ ಖೂನ್ ಬಚಾವ್ ಅಂತಾರೆ ಅಂದರೆ ಯಾವ ಮನುಷ್ಯ ಟ್ರೈನಿಂಗ್ದೊಳಗೆ ಬೆವರು ಸುರಿಸ್ತಾನೆ ಅವ್ನು ಎಂದನು ಯುದ್ಧದೊಳಗೆ ಸೋಲಂಗಿಲ್ಲ ಅಂತ ಸೋಲು ಇದ್ದದ್ದು ಆದ್ರೆ ಅವನ್ ರಕ್ತ ಸುರಿಸಕ್ಕೆ ಕೊಡಂಗಿಲ್ಲ ಅಂತ ಒಳ್ಳೆ ಟ್ರೈನಿಂಗ್ ಇತ್ತಮ್ಮ ಬೇರೆ ಬೇರೆ ಕಡೆಗೆ ನನಗೆ ಟ್ರೈನಿಂಗ್ ಸಿಕ್ತು ಬೆಳಗಾಮ್ದೊಳಗೆ ಬೆಳಗಾಮ್ದೊಳಗೆ ಎರಡು ಕಡೆಗೆ ಒಂದು ಒನ್ ಒನ್ ಫೈವ್ ಇನ್ಫೆಂಟ್ರಿ ಬಟಾಲಿಯನ್ ಟಿ ಅಂತ ರಿಕ್ರೂಟ್ ಟ್ರೈನಿಂಗ್ ಆಯಿತು ಮಹಾ ಸೆಂಟರ್ ಸಾಗರ್ ಮಧ್ಯಪ್ರದೇಶ ಒಳಗೆ ಆನಂತರ ಫಿಸಿಕಲ್ ಟ್ರೈನಿಂಗ್ ಸಲುವಾಗಿ ನನಗೆ ಮರಾಠ ಸೆಂಟರ್ ಅತಿ ಕಠಿಣವಾದಂಥ ಟ್ರೈನಿಂಗ್ ಮರಾಠ ಸೆಂಟರ್ ಫಿಸಿಕಲ್ ಟ್ರೈನಿಂಗ್ ಅದು ಮಳೆಗಾಲದ್ದು ಮಳೆ ಇರಲಿ ಚಳಿ ಇರಲಿ ದಿವಸಕ್ಕೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ರನ್ನಿಂಗ್ ಮಾಡಿಸೋದು ದಂಡ ತಗ್ಸೋದು ಎಲ್ಲ ರಸಿ ಮೇಲೆ ಹೋಗೋದು ಹಗ್ಗದ ಮೇಲೆ ಹೋಗೋದು ಮಂಕಿ ರೂಪಂತರದ ಮಂಕಿ ಮಂಗಂತರ ಇದು ಮಾಡೋದು ಸಾಕಷ್ಟು ಕಷ್ಟ ಇರ್ತದೆ ಆದರೆ ಒಂದೇನಪ್ಪ ಅಂದ್ರೆ ನಮ್ಮ ಖುಷಿ ಎಲ್ಲ ಥರದ ನಮಗೆ ಫೆಸಿಲಿಟಿಗಳಿದ ವಿಶೇಷ ಅಂದ್ರೆ ಊಟದ ಸಲಹಾಗಿ ಇರೋ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲಿ ಸರಿ ಇರ್ತೈತಿ ಮನುಷ್ಯನಿಗೆ ಎಷ್ಟೋ ದಂಡಿಸಿದ್ರು ಕೂಡ ಅವ್ನಿಗೆ ಬೇಜಾರಾಗಂಗಿಲ್ಲ ಮತ್ತು ಸಾಯಂಕಾಲ ಎಲ್ಲರೂ ಸೇರಿ ಕೂಡಿ ಕುಂತು ಊಟ ಮಾಡಿ ಮಜಾ ಮಾಡಿ ಮತ್ತು ಬೆಳಗ್ಗೆಯಿಂದ ಅದೇ ಕೆಲಸನೇ ಈ ತರ ನಂಗೆ ಬೆಳಗಾವದೊಳಗೆ ಆಯ್ತು ಸೊ ಬಹಳ ಚೆನ್ನಾಗಿ ನೀವು ಕೂಡ ಟ್ರೈನಿಂಗ್ ಪಡ್ಕೊಂಡಿದ್ರಿ ಬಹುಶಃ ಅದರಿಂದಾನೇ ಅಂತ ಅನ್ಸುತ್ತೆ ಆ ದೇಶದ ಹನ್ನೊಂದು ಬಟಾಲಿಯನ್ಗಳು ಏನಿದೆ ಆ ಒಂದು ಡ್ರಿಲ್ ಕಾಂಪಿಟೇಷನ್ ಅಲ್ಲಿ ಎಲ್ಲದ್ರಲ್ಲೂ ಕೂಡ ಗೋಲ್ಡ್ ಮೆಡಲ್ ಅನ್ನ ತಗೊಳದಿಕ್ ಸಾಧ್ಯ ಆಯ್ತು ಅನ್ಸುತ್ತೆ ನಮ್ಮ ಬಟಾಲಿಯನ್ ಅಂತ ಒಬ್ಬರು ಕಮಾಂಡರ್ ಕರ್ನಲ್ ಎಂ ವಿ ಕದಂ ಅಂತ ಬೆಳಗಾವಿಗೆ ಕಮಾಂಡೆಂಟ್ ಆಗಿ ಬಂದಿದ್ರಮ್ಮ ಅವರು ನನ್ನ ಒಂದು ವರ್ಡ್ ಆಫ್ ಕಮಾಂಡ್ ನೋಡಿ ಯಾಕಂದ್ರೆ ನೈನ್ಟೀನ್ ಏಯ್ಟಿ ತ್ರೀ ಒಳಗೆ ಜನರಲ್ ಕೆ ವಿ ಕೃಷ್ಣರಾವ್ ಅವರು ಬೆಳಗಾವಿಗೆ ಬಂದಾಗ ನಮ್ಮ ಬಟಾಲಿಯನ್ಗೆ ವಿಸಿಟ್ ಕೊಟ್ಟಾಗ ನಾನು ಗಾರ್ಡ್ ಗಾರ್ಡ್ ಕಮಾಂಡರ್ ಅಂತ ಇದ್ದೆ ಅಲ್ಲಿ ನಂದೊಂದು ವರ್ಡ್ ಆಫ್ ಕಮಾಂಡ್ ನೋಡಿ ಕೇಳಿ ನನ್ನ ಡ್ರಿಲ್ ನೋಡಿ ಅವ್ರು ತಮ್ಮ ಜೊತೆಗೆ ನಾನು ಡ್ರಿಲ್ ದಿಲ್ಲಿ ಕರ್ಕೊಂಡೋಗ್ಬಿಟ್ರು ಆ ಥರ ನಂದೊಂದು ವರ್ಡ್ ಆಫ್ ಕಮಾಂಡು ಸೌಂಡು ಪರೇಡು ನನಗೆ ಕಲಿಸಿದವರಪ್ಪ ಅಂದ್ರೆ ಡ್ರಿಲ್ ಕಲಿಸಿದವರಪ್ಪ ಅಂದ್ರೆ ಕರ್ನಲ್ ಎಂ ವಿ ಕದಂ ಬೆಳಗಾವಿ ಒನ್ ಒನ್ ಫೈವ್ ಇನ್ಫೆಂಟ್ರಿ ಬಟಾಲಿಯನ್ ಟಿ ಎ ದ ಕಮಾಂಡೆಂಟ್ ಭಾಳಷ್ಟು ಕಷ್ಟಪಟ್ಟಮ್ಮ ಸ್ವತಃ ಅವರೇ ಡ್ರಿಲ್ ಪರೇಡ್ ತಗೊಳ್ಳೋರು ಹ್ಞೂ ಅವ್ರು ಸ್ಟಿಕ್ ಎಷ್ಟು ಮೇಲುಗಡೆಗೆ ಹಿಂಗೆ ಎಬ್ಸ್ಕೊಂತ ಹೋಗ್ತಾರೆ ಅಷ್ಟೊತ್ತರ ನಾನು ಸೌಂಡ್ ತೆಗಿತಾ ಇರಬೇಕು ಪರೇಡ್ ಅವ್ರು ಎಲ್ಲಿವರೆಗೆ ಹಿಂಗೆ ಕಟ್ ಮಾಡೋಂಗಿಲ್ಲ ಅಲ್ಲಿವರೆಗೆ ನಮ್ಮ ಸೌಂಡ್ ಬಂದಾಗಂಗಿಲ್ಲ ಈ ಥರ ನನಗೆ ಒಂದು ಅವರು ಪ್ರೇರಣೆ ಅದಕ್ಕೋಸ್ಕರ ನಾನು ಸದನ್ ಕಮಾಂಡ್ ಏಟಿ ಕೆ ಜಿ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಹನ್ನೊಂದು ರಾಜ್ಯದೊಳಗೆ ಇರ್ತಕ್ಕಂಥ ಏನು ಟೆರಿಟೋರಿಯಲ್ ಆರ್ಮಿ ಬಟಾಲಿಯನ್ ಉಳಿದವು ಅದರೊಳಗೆ ನಾನು ನೈನ್ಟೀನ್ ಏಯ್ಟಿ ಫೋರ್ದೊಳಗೆ ಗ್ರೂಪ್ ಕಮಾಂಡರ್ ಮೆಡಲ್ ಸದನ್ ಕಮಾಂಡ್ರ್ದಾಗ ಗ್ರೂಪ್ ಕಮಾಂಡರ್ ಮೆಡಲ್ ನಾನು ತೊಗೊಂಬಂದ ಫಸ್ಟ್ ನನಗೆ ಸರ್ವಿಸ್ತೊಳಗೆ ಪ್ರಗತಿ ಸಿಕ್ಕಿದ್ದು ಅಂದರೆ ಅದು ಅದಕ್ಕೆ ಪ್ರೇರಣೆ ನಮ್ಮ ಕರ್ನಲ್ ಕಾದಂಬ ಸಾಹೇಬರು ಸೊ ನಿಮ್ಮ ಮಾತು ನಿಮ್ಮ ಸಾಧನೆಯನ್ನ ಕೇಳೋಕೆ ಒಂಥರಾ ಖುಷಿ ಅಂತ ಅನ್ಸುತ್ತೆ ಸೊ ಹತ್ತೊಂಬತ್ತು ವರ್ಷಗಳ ಕಾಲ ನೀವು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು ಸೊ ಮೊದಲ ಪೋಸ್ಟಿಂಗ್ ಮತ್ತೆ ಯಾವ ಯಾವ ಊರುಗಳಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು ನಿಮಗೆ ಫಸ್ಟ್ ಪೋಸ್ಟಿಂಗ್ ನನ್ನಮ್ಮ ಮೊದಲನೇ ಪೋಸ್ಟ್ ಬೆಳಗಾವ್ ಹು ಎರಡನೇ ಪೋಸ್ಟಿಂಗ್ ಅಂತಂದ್ರೆ ಟ್ರೈನಿಂಗ್ ಗೋಸ್ಕರ ತಿರುಚನಪಳ್ಳಿಗೆ ಹೋಗಿದ್ದೆ ಓಕೆ ಪೂಣಾ ದೊಳಗೆ ಇದ್ದೆ ಹ್ ಆನಂತರ ಬೆಳಗಾವಿಯೊಳಗೆ ನಮ್ಮ ಬಟಾಲಿಯನ್ ಬಿಟ್ಟು ಪ್ಲಾಟೂನ್ ಕಮಾಂಡ್ರ್ ವಿಂಗ್ ಅಂತ ಆಲ್ ಓವರ್ ಇಂಡಿಯಾದೊಳಗೆ ಇನ್ಫೆಂಟ್ರಿ ಸ್ಕೂಲ್ ಬೆಲ್ಗಾಮು ಪ್ರಸಿದ್ಧವಾದದ್ದು ತಮ್ಗೆ ಗೊತ್ತಿರ್ತಕ್ಕಂಥದ್ದು ಕಮಾಂಡೋ ವಿಂಗ್ ಅಂದ್ರೆ ಬೆಲ್ಗಾಮ್ದೊಳಗೆ ಆಲ್ ಓವರ್ ಒಳಗೆ ಗೊತ್ತೈತಿ ಅಲ್ಲಿ ನನಗೆ ಒಂದು ಪ್ಲಾಟೂನಿನ ಕಮಾಂಡರ್ ಅಂತ ಟ್ರೈನಿಂಗ್ ಮಾಡೋಕ್ಕೆ ಸಿಕ್ತು ಅದರ ನಂತರ ಇನ್ಫೆಂಟ್ರಿ ಸ್ಕೂಲ್ ಮೌದುಗೆ ಹೋದ್ವಿ ತಿರುಚನಪಳ್ಳಿ ಒಳಗಿದ್ದೆ ವಿಶೇಷಪ್ಪ ಅಂತಂದ್ರೆ ಗೋಲ್ಡನ್ ಟೆಂಪಲ್ ಅಮೃತ್ಸರ್ ಇದೇನು ನಮ್ಮ ಇದಾಗಿತ್ತು ಗೋಲ್ಡನ್ ಟೆಂಪಲ್ದು ಆ ಟೈಮ್ ಟೈಮ್ದೊಳಗೆ ನಮ್ಗೆ ಒಂದು ಏರ್ಪೋರ್ಟ್ನೊಳಗೆ ನಮ್ಗೆ ಡ್ಯೂಟಿ ಕೊಟ್ಟಿದ್ರು ಅಲ್ಲಿ ಸೇವೆ ಸಲ್ಲಿಸಿದೆ ನಿರಂತರವಾಗಿ ಎರಡು ವರ್ಷ ಭಾರತೀಯ ಶಾಂತಿ ಸೇನಾ ಪಡೆ ಶ್ರೀಲಂಕಾದೊಳಗೆ ಸರ್ವಿಸ್ ಮಾಡಿದೆ ಅಮರನಾಥ್ ಯಾತ್ರಾದ್ದು ಒಂದು ವರ್ಷದ ಇನ್ ಚಾರ್ಜ್ ಇದ್ದೆ ಆ ನಂತರ ಕಾರ್ಗಿಲ್ ಯುದ್ಧದೊಳಗೆ ಭಾಗವಹಿಸಲಿಕ್ಕೆ ನಮಗೆ ಒಂದು ದೇಶದ ಸೇವೆ ಮಾಡಲಿಕ್ಕೆ ನಾನು ಡ್ಯೂಟಿ ಮಾಡಿದೆ ಅಂತ ಹೇಳಂಗಿಲ್ಲ ನನಗೊಂದು ಸೇವೆ ಮಾಡಲಿಕ್ಕೆ ಒಂದೇನೋ ಭಾರತ ಮಾತು ಒಂದು ಸೇವೆ ಮಾಡಲಿಕ್ಕೆ ನಂದು ದೇವರೊಂದು ಅನುಕೂಲ ಮಾಡಿ ಕೊಟ್ಟಿದ್ದ ಅಂತ ನನ್ನ ನೀವ್ ಹಾಗೆ ಈ ಹತ್ತೊಂಬತ್ತು ವರ್ಷದ ಜರ್ನಿಯಲ್ಲಿ ಸಾಕಷ್ಟು ಪ್ರಮುಖ ಕಾರ್ಯಾಚರಣೆಗಳಲ್ಲಿ ನೀವು ಕೂಡ ಭಾಗವಹಿಸಿದ್ದೀರಾ ಅದ್ರಲ್ಲಿ ಹೇಳಬೇಕು ಅಂತಂದ್ರೆ ಇಂದಿರಾ ಗಾಂಧಿ ಆಪರೇಷನ್ ಗೋಲ್ಡನ್ ಟೆಂಪಲ್ ಕಾರ್ಯಾಚರಣೆ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಒಂದಷ್ಟು ವಿವರ್ಸಿ ಹೇಳೋದಾದ್ರೆ ಹೇಗಿತ್ತು ಆ ದಿನಗಳು ಆ ಕಾರ್ಯಾಚರಣೆ ಹೇಗಿತ್ತು ಇಂದಿರಾ ಟೈಮ್ ದೊಳಗೆ ಇದೆಯನ್ನು ಗೋಲ್ಡನ್ ಟೆಂಪಲ್ ಬ್ಲೂ ಸ್ಟಾರ್ ಅಂತ ಏನು ಇದ್ದಾಯ್ತಲ್ಲಮ್ಮ ಹ್ಮ್ ಒಂದು ರೀತಿಯಿಂದ ನಾನು ಅಂತೀನಿ ಯುದ್ಧ ಆಗೋದು ಪರದೇಶದ ಜೊತೆಗೆ ನಾವು ಕಾದಾಡಿದಾಗ ಅದಕ್ಕೊಂದು ಯುದ್ಧ ಅಂತೀವಿ ಇವು ನಮ್ಮವರೇ ನಮ್ಮ ದೇಶದೊಳಗೆ ಇದ್ದುಕೊಂಡು ನಮ್ಮ ಆರ್ಮಿ ಜೊತೆಗೆ ಅಥವಾ ನಮ್ಮ ಸೈನಿಕರ ಜೊತೆಗಾಗಲಿ ಸಿವಿಲಿಯನ್ ಜೊತೆಗೆ ಯಾರು ಸಮಾಜದ ಮೇಲೆ ಕೆಟ್ಟ ಪ್ರಭಾವ ಬೀಳ್ತಾರ ಮಾಡ್ತಾರಲ್ಲ ಅವರ ವಿರುದ್ಧ ನಾವೇನು ಕಾರ್ಯಾಚರಣೆ ನಾವು ಕಾರ್ಯಾಚರಣೆ ಅಂತೀನಿ ಅದಕ್ಕೆ ಯುದ್ಧ ಆ ಕಾರ್ಯಾಚರಣೆ ಒಳಗೆ ಭಾಗವಹಿಸ್ಲಿಕ್ಕೆ ನಮಗೂ ಸಿಕ್ತು ಯಾಕಂದ್ರೆ ಇಂದಿರಾ ಗಾಂಧಿ ಅವರ ಟೈಮ್ದೊಳಗ ಒಂದಿಷ್ಟು ಒಳ್ಳೇದು ಆಯ್ತು ಒಂದಿಷ್ಟು ಕೆಟ್ಟದ್ದು ಆಯ್ತು ಯಾಕಪ್ಪ ಅಂತಂದ್ರ ಅಲ್ಲಿರ್ತಕ್ಕಂಥ ಸಿಖ್ ಜನರು ಟೆರರಿಸ್ಟ್ ಜಾಸ್ತಿ ಜನ ಆಗಿಬಿಟ್ರು ನಮ್ಮಲ್ಲಿ ದೇಶದೊಳಗೆ ಇದ್ದುಕೊಂಡ ಆ ಗೋಲ್ಡನ್ ಟೆಂಪಲ್ದೊಳಗ ಸಾಕಷ್ಟು ಆರ್ಮ್ಸು ಅಮ್ನಿಷನ್ನು ಯುದ್ಧಕ್ಕೂ ಬೇಕಾಗುವಂಥವು ಅಥವಾ ಸೈನ್ಯದ ವಿರುದ್ಧ ಹೋ ಹೋರಾಡೋಕ್ಕೆ ಏನು ಸಾಮಾನುಗಳು ಬೇಕು ಅವನ್ನೆಲ್ಲ ಅಲ್ಲಿ ಕೂಡಕೊಂಬಿಟ್ಟಿದ್ರು ನಮ್ಮ ಜನರಲ್ ವೈತ್ ಅವರು ಆ ಒಂದು ಕಾರ್ಯಾಚರಣೆ ಮುಖ್ಯಸ್ಥರಾಗಿದ್ದರು ಆರ್ಮಿ ಒಳಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಸಿಖ್ ಗೋಲ್ಡನ್ ಟೆಂಪಲ್ದೊಳಗೆ ಇಷ್ಟೆಲ್ಲ ಈ ಕಾರ್ಯಾಚರಣೆ ಮಾಡೋಕ್ಕಿಂತರ ಅಂದಮ್ಯಾಗ ಒಂದು ಮಿಲಿಟ್ರಿ ಸೀಕ್ರೆಟ್ ಎಲ್ಲ ಇಟ್ಕೊಂಡು ಕಾರ್ಯಾಚರಣೆ ಮಾಡಬೇಕು ಮೊದಲು ಪೊಲೀಸರನ್ನ ಯಾವ ಥರ ನಾವು ನೇಮಕ ಮಾಡಬೇಕು ಪೊಲೀಸ್ರ ನಂತರ ಮಿಲ್ಟ್ರಿ ಅವರು ಯಾವ ಥರ ಹೋಗ್ಬೇಕು ಏನು ಮಾಡಬೇಕು ಭಾಳ ದಿವಸದಿಂದ ಇವೆಲ್ಲ ಭಾಳ ಪ್ಲ್ಯಾನ್ ಮಾಡಿ ಅದೊಂದು ಭಾಳ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಯ್ತಮ್ಮ ಇಲ್ಲ ಅಂದಿದ್ರೆ ಇವತ್ತಿನವ್ರಿಗೂ ನಮ್ಮ ದೇಶ ಸುಧಾರಿಸಲಿಕ್ಕೆ ಸಾಧ್ಯದಿಲ್ಲ ಯಾಕಂದ್ರೆ ಪೂರ್ಣ ದೇಶ ತುಂಬ ಎಲ್ಲ ಶಿಖರಿದ್ರು ಅದೊಂದು ಹಂಡ್ರೆಡ್ ಪರ್ಸೆಂಟ್ ನಾವು ಸರ್ವಿಸ್ನೊಳಗೆ ಸೇರಿದ ಮೇಲೆ ಮೊದಲನೇ ಸಕ್ಸಸ್ಫುಲ್ ಅಂತಾನೆ ಅಥವಾ ಅದೊಂದು ಕಾರ್ಯಾಚರಣೆ ಹೌನ ಸೊ ಈ ಕಾರ್ಯಾಚರಣೆ ನಂತರ ಇಂದಿರಾ ಗಾಂಧಿ ಅವರ ಹತ್ಯೆ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ಕೂಡ ಸೇನೆಯಲ್ಲಿ ಆಕ್ಟಿವ್ ಆ ಸಮಯ ಆ ಹತ್ಯೆ ಟೈಮ್ ಅಲ್ಲಿ ಅದಾದ್ಮೇಲೆ ಹೆಂಗಿತ್ತು ದೇಶದ ಪರಿಸ್ಥಿತಿ ಆ ಸಿಚುವೇಶನ್ ಹೇಳೋದಾದ್ರೆ ಬಹಳ ಹತ್ರದಿಂದ ಕಂಡವ್ರು ನೀವು ಅದನ್ನ ಅವರು ತಮ್ಮ ನಿವಾಸದೊಳಗನ ಹೊರಗಡೆ ಬರ್ಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ನಾವು ಯಾವುದೇ ಸಮಾಜದ್ದು ಅಥವಾ ಹೆಸರು ತಗೋಳಂಗಿಲ್ಲ ಜಾತಿದ್ದು ಅವ್ರು ಹತ್ಯೆ ಮಾಡಿದ್ರು ಯಾಕೆ ಹತ್ಯೆ ಮಾಡಿದ್ರು ಅವ್ರಿಗೆ ಒಂದೇನಿತ್ತಪ್ಪ ಅಂತಂದ್ರೆ ಸಾಕಷ್ಟು ಜನರು ಶಿಖರ್ನ ಒಂದು ಹೊಡೆದ್ರು ಗೋಲ್ಡನ್ ಟೆಂಪಲ್ದೊಳಗ ಅದಲ್ದನ್ನ ಹೊರಗಡೆಗೆ ಕೂಡ ದೇಶಾದ್ಯಂತ ಶಿಖರ್ ಮೇಲೆ ಒಂದು ಮನಸ್ಥಿತಿ ಸರಿ ಇರಲಿಲ್ಲ ಪೂರ ದೇಶದ ಜನರು ಶಿಖರ್ ಅಂದ್ರಪ್ಪ ಅಂದ್ರೆ ಒಂದು ತರ ಟೆರರಿಸ್ಟ್ ಅಂತ ಈ ತರ ನೋಡ್ಕೊಂತಿದ್ರು ಅದಕ್ಕೋಸ್ಕರ ಅವ್ರೆಲ್ಲರೂ ಸೇರಿ ಇವ್ರದ್ದು ಇವ್ರ ಸಲುವಾಗಿ ಕಾರ್ಯಾಚರಣೆ ಆಯ್ತಂತ ಫಸ್ಟ್ ಅವ್ರ ಪ್ರಧಾನ ಮಂತ್ರಿ ಇದ್ದಾಗ ಆಗಿದ್ದು ಅದು ಫಸ್ಟಿಗೆ ಅವ್ರನ್ನ ಹೊಡೆದ್ಬಿಟ್ರು ಆ ನಂತರ ಸ್ವಲ್ಪ ದಿವಸದ ನಂತರ ಜನರಲ್ ವೈದ್ಯ ಅನ್ನೋರು ಅಲ್ಲಿ ನಮ್ಮ ದೇಶದ ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಇದ್ದರು ಅಲ್ಲಿ ಇನ್ಚಾರ್ಜ್ ಅವರೇ ಇದ್ದರು ಅದಕ್ಕೋಸ್ಕರ ಅವ್ರಿಗೆ ಪುನಾದೊಳಗೆ ಅವ್ರಿಗೆ ಕೂಡ ಹತ್ಯೆ ಮಾಡಿದರು ನನ್ನ ವಿಚಾರದ ಪ್ರಕಾರ ಯಾವುದೇ ಒಬ್ಬ ಯಾವುದೇ ಪಾರ್ಟಿ ಪಂಗಡದ ಬಗ್ಗೆ ನಾವು ಮಾತಾಡೋಂಗಿಲ್ಲ ದೇಶದ ಸುರಕ್ಷತೆಗಾಗಿ ಯಾರು ಈ ಥರ ಕೆಲಸಗಳನ್ನು ಮಾಡ್ತಾರ ಅವ್ರನ್ನೇ ಹೊಡ್ಕೊಂತ ಹೋದ್ರೆ ಮುಂದೆ ನಮ್ಮ ದೇಶದ ಗತಿ ಏನು ಹಾಂ ಒಬ್ರು ಯಾರು ಒಳ್ಳೆ ಕೆಲಸ ಮಾಡಿದ್ರು ಇಂದಿರಾ ಅವ್ರು ಮಾಡಿದ್ದೇನು ಕೆಟ್ಟ ಕೆಲಸ ಅಲ್ಲ ಅವ್ರು ಪ್ರಧಾನಮಂತ್ರಿ ಇದ್ದವತ್ತು ಇಷ್ಟೆಲ್ಲ ಕಂಟ್ರೋಲ್ ಮಾಡಿದ್ರು ಅದು ಒಳ್ಳೇದನ್ನೇ ಆದರೆ ಈ ಥರ ನಮ್ಮ ಒಳ್ಳೆಯ ಕೆಲಸ ಮಾಡಿದವ್ರನ್ನ ಈ ಥರ ಹೊಡಿಬಾರ್ದಾಗಿತ್ತು ಇಂದಿರಾಗಾಂಧಿ ಇನ್ನೂ ಎಷ್ಟು ದಿವಸ ಬದುಕಬೇಕಾಗಿತ್ತು ಅನ್ನೋದು ನಮ್ಮದು ಒಂದು ಅನಿಸುತ್ತೆ ಅದೇ ಥರ ನಮಗೆ ಜನರಲ್ ವೈದ್ಯ ಅವರು ಕೂಡ ಅವರು ಪೆನ್ಷನ್ ಹೋದ್ಮೇಲೆ ಅವ್ರಿಗೆ ಅಲ್ಲಿ ಪುಣಾದೊಳಗೆ ಇದನ್ನ ಮಾಡಿದ್ರು ಹತ್ಯೆ ಮಾಡಿದರು ಆ ಥರ ಆಗಬಾರ್ದಾಗಿತ್ತು ಮುಂದೂ ಆಗಬಾರ್ದು ಅಂತ ನಮ್ಮದೊಂದು ಅನಿಸಿಕೆ ಸರ್ ನಿಮ್ಮ ಈ ಜರ್ನಿಯಲ್ಲಿ ಈ ಗೋಲ್ಡನ್ ಟೆಂಪಲ್ ಕಾರ್ಯಾಚರಣೆ ಜೊತೆಗೆ ಇನ್ನೊಂದಷ್ಟು ಪ್ರಮುಖ ಕಾರ್ಯಾಚರಣೆಗೆ ನೀವು ಸಾಕ್ಷಿಯಾಗಿದ್ದೀರಾ ನೀವು ಭಾಗವಹಿಸಿದ್ದೀರಾ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಭಾರತ ಶ್ರೀಲಂಕಾ ಶಾಂತಿ ಸೇನಾ ಪಡೆಯಲ್ಲೂ ಕೂಡ ನೀವು ಕೆಲಸ ಮಾಡಿದ್ದೀರಾ ಬಹಳ ಆಶ್ಚರ್ಯ ಅನ್ಸೋದು ಎರಡು ವರ್ಷಗಳ ಕಾಲ ಒಂದು ದಿನ ಬಿಡುವಿಲ್ಲದೆ ಒಂದು ರಜೆ ತಗೊಳ್ದೆ ನೀವು ಆ ಕಾರ್ಯಾಚರಣೆಯನ್ನು ಕಂಪ್ಲೀಟ್ ಮಾಡಿರೋ ಅಂಥದ್ದು ಆ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಈ ಒಂದು ಕಾರ್ಯಾಚರಣೆಯ ಉದ್ದೇಶ ಏನು ಹೇಗಾಯಿತು ಶ್ರೀಲಂಕಾದೊಳಗೆ ನೋಡ್ರಿ ಅಲ್ಲಿ ಇರ್ತಕ್ಕಂಥ ತಮಿಳಿಯನ್ಸ್ ಎಲ್ ಟಿ ಟಿ ಇ ಅವರು ಮತ್ತು ಅಲ್ಲಿಯ ಸೇನೆಯ ನೋಡಿದ ಯುದ್ಧ ಶುರುವಾಗಿತ್ತು ಯಾವ ಥರ ಸಿಖರು ಮತ್ತು ನಮ್ಮ ಮಿಲ್ಟ್ರಿ ಅಥವಾ ಸಿವಿಲಿಯನ್ ಜೊತೆಗೇನು ಶುರು ಆಗಿತ್ತಲ್ಲ ಆದರೆ ಅಲ್ಲಿ ಇರ್ತಕ್ಕಂಥ ತಮಿಳಿಯನ್ಸು ಪ್ಲಸ್ ಆರ್ಮಿ ಜೊತೆಗೆ ಯುದ್ಧ ಶುರುವಾಗಿತ್ತು ಯಾಕೆ ಶುರು ಆಯ್ತಪ್ಪ ಅಂತಂದ್ರೆ ಇವರೆಲ್ಲ ನಮ್ಮ ಭಾರತದಿಂದನೇ ಹೋಗಿ ಅಲ್ಲಿ ನೆಲೆಸಿದವರು ತಮಿಳಿಯನ್ಸ್ ಆದ್ರೆ ಅವ್ರಿಗೆ ಅಲ್ಲಿ ಏನು ಸವಲತ್ತುಗಳು ಬೇಕಾಗಿತ್ತು ಸವಲತ್ತುಗಳು ಶ್ರೀಲಂಕನ್ ಸರ್ಕಾರದವರು ಕೊಡ್ತಿರ್ಲಿಲ್ಲ ಅದಕ್ಕೋಸ್ಕರ ಅವ್ರು ರೊಚ್ಚರು ಈ ಅದ್ರೊಳಗೆ ಏನಪ್ಪಾ ವಿಶೇಷ ಇವ್ರಿಗೆ ನೌಕರಿ ಕೊಡ್ತಿರ್ಲಿಲ್ಲ ಯಾವುದೇ ತರದ ಸರ್ಕಾರಿ ನೌಕರಿಗಳಿಲ್ಲ ಆ ನಂತರ ಯಾವುದೇ ಥರದ ದೊಡ್ಡ ಉದ್ಯೋಗಗಳಿಲ್ಲ ಸ್ವಂತದ ಫ್ಯಾ ಯಾವುದೇ ಬಿಸ್ನೆಸ್ ಮಾಡೋಂಗಿಲ್ಲ ಈ ಥರ ಇತ್ತು ನಾವು ಇಲ್ಲೇನಪ್ಪ ನಾವು ಬರೀ ಕೂಲಿ ಮಾಡ್ಕೊಂಡು ತಿರ್ಬೇಕು ಒಳ್ಳೆಯ ಶಿಕ್ಷಣ ಸಿಗ್ತಿರಲಿಲ್ಲ ಡಾಕ್ಟರ್ ಆಗ್ತಿರಲಿಲ್ಲ ಇಂಜಿನಿಯರ್ ಅದಕ್ಕೋಸ್ಕರ ಅವ್ರು ರೋಚಗೆದ್ದು ಏನು ಮಾಡಿದರು ಒಬ್ಬರು ಲೀಡ್ರನ್ನ ತಯಾರು ಮಾಡಿದರು ಅವರು ಪ್ರಭಾಕರನ್ ಅನ್ನೋರು ಎಲ್ ಟಿ ಟಿ ಲೀಡ್ರ್ ಪ್ರಭಾಕರನ್ ಅವರು ಒಂದು ಟೀಮ್ ಕಟ್ಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಟ್ರೈನಿಂಗ್ ಮಾಡಿ ಎಷ್ಟೋ ಜನ ಎಲ್ ಟಿ ಟಿ ಒಳಗಿದ್ದಂಥವ್ರು ನಮ್ಮ ಭಾರತದೊಳಗೆ ಇದ್ದವರು ತಮಿಳಿ ತಮಿಳು ಇದ್ದವರು ಮಿಲ್ಟ್ರಿ ಒಳಗೆ ಕೂಡ ಸರ್ವಿಸ್ ಮಾಡಿ ಅಲ್ಲಿ ಹೋಗಿದ್ದವರು ಅದಾರ ಯಾಕಂದ್ರೆ ಅವರೆಲ್ಲ ರಿಲೇಷನ್ಸ್ ನಮ್ಮ ಇಂಡಿಯಾದೊಳಗೆ ಇದ್ದವ್ರು ತಮಿಳು ಬರ್ತಿತ್ತು ಮತ್ತು ಅವರೆಲ್ಲ ಸ ಕಾರ್ಡ್ಗಳಿರ್ತಿದ್ದು ಎಲ್ಲ ಮಾಡ್ತಿದ್ದರು ಹೀಗಾಗಿ ಅವ್ರೊಬ್ಬರು ಏನಂತ ಒಂದು ಉಗ್ರರ ಟೈಪ್ ಎಲ್ ಟಿ ಟಿ ಅಂತ ಒಂದು ಸೈನ್ಯ ಕಟ್ಕೊಂಡರು ಅವರು ನಾವು ಓದದ್ದು ಭಾರತೀಯ ಶಾಂತಿ ಸೇನಾಪಡೆ ಅಂತ ನಮಗೆ ಮೊದಲೇ ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ರು ಆದರೂ ನಾವು ಬೆಳಗಾಂ ನಿಂದ ಒಂದು ನೂರ ಹದಿನಾಲ್ಕು ಜನ ಊವರ್ಸ್ ನಾಲ್ಕು ಜನ ಜೇಷುಗಳು ಒಂದು ನೂರ ಹದಿನೆಂಟು ಜನ ಹೋಗಿದ್ವಿ ಅದ್ರೊಳಗೆ ಆ ಟೈಮ್ ನಾನು ಮೆಸ್ ಇನ್ಚಾರ್ಜ್ ಅಂತ ಇದ್ದೆ ಆಫೀಸರ್ಸ್ ಮೆಸ್ ಇನ್ಚಾರ್ಜ್ ಇದ್ದೆ ಹವಾಲ್ದಾರ್ ಇದ್ದೆ ಆ ಟೈಮ್ ಒಳಗೆ ಒಬ್ಬ ಒಂದೆಟ್ಟು ಜನ ನಾನು ನಾನು ಅಲ್ಲೇ ನೀನು ಒಳ್ಳೆ ಯಾಕಂದ್ರೆ ಸಾಕಷ್ಟು ಡೆಡ್ ಬಾಡಿಗಳು ಬರೋಕ್ಕಂತಿದ್ದು ಅಲ್ಲಿಂದ ಅಲ್ಲಿ ಡೆತ್ ಆಗ್ತೈತೆ ಅಂತ ಗೊತ್ತು ಸಮಾಚಾರ ಗೊತ್ತಾಗ್ತಿತ್ತು ನಾನು ಅಲ್ಲೇ ನೀನು ಅನ್ನ ನಾವು ಸಾಯಂಕಾಲ ರೂಲ್ ಕಾಲ್ ಅಂತ ಒಂಥರ ಶ್ರೀಲಂಕಾಕ್ಕೆ ಒಂದು ಕಂಪ್ನಿ ಹೋಗೋದೈತೆ ನಮ್ಮದು ಒನ್ ಜೀರೋ ಏಟ್ ಟಿ ಎ ಬಟಾಲಿಯನ್ ಸಾಗರದೊಳಗಿದೆ ಮಧ್ಯ ಪ್ರದೇಶ ಅದ್ರ ಜೊತೆಗೆ ನಮ್ದೊಂದು ಕಂಪ್ನಿ ಕಳ್ಸೋದೈತಿ ಓಕೆ ಎಲ್ಲರಿಗಿಂತ ಫಸ್ಟಿಗೆ ನಾವು ಕೈವಿ ಅವರಾದ್ರೇ ಹಿಂದಿ ಒಳಗೆ ಚುಪ್ಪ ಅಂತಂದ್ರೆ ಮೆಸವಲ್ದ ಕಾಂಜಾ ಯಗ ಅಂತಂದು ಇಲ್ಲ ನನಗೆ ಹೋಗೋದೈತಿ ನನಗೊಂದು ಆಸೆ ಐತಿ ಹೋಗ್ತೀವಿ ಇಲ್ಲ ಅಲ್ಲೆಲ್ಲ ಈ ಥರ ನಡೆದೈತಿ ಆಗಲಿ ಎಲ್ಲರ ಜೊತೆಗೆ ನಾನು ಒಬ್ಬನಾಗಿರ್ತೀನಿ ಹಾಂ ಹೋಗ್ತೀನಿ ಅಂತ ಆ ಟೈಮ್ರು ನಾನು ಇದ್ದೆ ಒಂದು ಸೆಕ್ಷನ್ ಕಮಾಂಡರ್ ಅಂತಾರೆ ಇರ್ತಾರೆ ಪ್ಲಾಟೂನ್ ಕಮಾಂಡರ್ ಅಂತ ಒಂದು ಪ್ಲಾಟೂನ್ ನಾವು ತೊಗೊಂಡೋಗಿದ್ವಿ ನಮ್ಮ ಜೊತೆಗೆ ನಾಲ್ಕು ಜನ ಜೆ ಸಿ ಆಫೀಸರ್ಸ್ ಯಾರೂ ಇರಲಿಲ್ಲ ಭಾಳ ಖುಷಿ ಖುಷಿಯಿಂದ ಹೋದ್ವಿ ಅಮ್ಮ ನಮ್ಮ ತಂದೆ ತಾಯಿಯನ್ನು ಕಳ್ಸಕ್ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದರು ಬೈ ಟ್ರೈನ್ ನಾವು ಮದ್ರಾಸ್ವ್ರಿಗೆ ಹೋಗಿ ಹೋಗ್ಬೇಕಾದ್ರೆ ನನ್ನ ತಂದೆ ತಾಯಿ ಬಂದಿದ್ದರು ನಮ್ಮ ತಾಯಿ ಭಾಳಷ್ಟು ಕಣ್ಣೀರು ತೆಗೆದರು ಅದಕ್ಕೆ ಅದಕ್ಕೇ ನೀವು ಕಣ್ಣೀರು ತೆಗೆದ್ರೆ ನಮಗೆ ಇದಿರಂಗಿಲ್ಲ ನೀವು ಖುಷಿಯಿಂದ ಕಳ್ಸಿ ನನ್ನ ಮಗ ನೀ ಧೈರ್ಯದಿಂದ ಅಲ್ಲಿ ಕೆಲಸ ಮಾಡಿ ಬಾರಪ್ಪ ಅಂತೇಳಿ ನೀನು ಕಳ್ಸಿ ಅಂತ ನಮ್ಮ ತಂದೆಯವರು ತಾಯಿಯವರು ನನ್ನ ತೆಕ್ ಬಿಡ್ಕೊಂಡು ಹತ್ತು ನಮ್ಮ ಅಣ್ಣರು ಕೂಡ ಅಲ್ಲೇ ಇದ್ರು ತಮ್ಮ ಬಂದಿದ್ದ ಸತತ ಎರಡು ವರ್ಷ ಆದ್ರೆ ನಮ್ಗೆ ಒಂದು ಖುಷಿ ಏನಪ್ಪ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೆ ನಾವು ಯಾಕಂದ್ರೆ ನಮ್ಗೆ ಟ್ರೈನಿಂಗ್ ಅದೇ ಥರ ಕೊಟ್ಟಿದ್ರು ಶ್ರೀಲಂಕಾಕ್ಕೆ ಹೋದ್ಮೇಲೆ ಟ್ರೈನಿಂಗ್ ಸ್ಕೂಲ್ಗಳು ಇರ್ತವೆ ಸ್ವಲ್ಪ ಜನ ಕನ್ನಡ ಬರೋವರೆಗೆ ನಾವು ತಮಿಳ ಭಾಷಾ ಲಘುನ ಕಲಿಬೋದು ಅದಕ್ಕೋಸ್ಕರ ನಮಗೆ ತಮಿಳು ಕಲಿಸಿದ್ರು ಯಾವ ಥರ ಅಲ್ಲಿ ಎಲ್ ಟಿ ಟಿ ಕಾರ್ಯಾಚರಣೆ ನಡೀತಾ ಇದೆ ನಾವು ಏನು ಮಾಡಬೇಕು ನಾವು ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿವೆ ಬರೀ ನಾವು ಆರ್ಮಿ ಅವರು ಡ್ರೆಸ್ ಹಾಕಿದವರು ನಮ್ಮ ಕೈಯ ರೈಫಲ್ ಎತ್ತಿ ಬ ಎದುರಿಗೆ ಬಂದವರು ಹೊಡೆದು ಆ ಇಲ್ಲ ಶಾಂತಿ ಸೇನಾ ಪಡೆ ಅಂತ ಬಂದಿವಿ ಶಾಂತಿ ಸುವ್ಯವಸ್ಥೆ ಕಾಪಾಡ ಶಾಂತಿ ಸುವ್ಯವಸ್ಥೆ ಕಾಪಾಡೋಕ್ಕೋಸ್ಕರ ಬಂದಿವೆ ನಮ್ಗೆ ಆ ಕೆಲಸ ಕೊಟ್ಟಿದ್ರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರು ಅಮ್ಮ ಸೊ ಈ ಒಂದು ಕಾರ್ಯಾಚರಣೆ ನಂತರವೂ ಕೂಡ ಒಂದು ದೊಡ್ಡ ದುರಂತ ನಡೆದು ಹೋಗುತ್ತೆ ಅದು ರಾಜೀವ್ ಗಾಂಧಿ ಅವರ ಹತ್ಯೆ ಆ ಸಮಯದಲ್ಲಿ ನೀವು ಎಲ್ಲಿದ್ರಿ ನಿಮಗೆ ಗೊತ್ತಾಗಿದ್ದು ನೀವು ಅವಾಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಈ ಘಟನೆ ಮೇಲೆ ಇಡೀ ದೇಶನೇ ಅಲ್ಲೋಲ ಕಲ್ಲೋಲ ಆಗೋಯ್ತು ಗಲಭೆ ಗಲಾಟೆಗಳು ಅಂತ ಆ ಸಿಚುವೇಶನ್ ಆಗ ಹೇಗಿತ್ತು ದೇಶದ ಪರಿಸ್ಥಿತಿ ಅದು ಮೇ ಟ್ವೆಂಟಿ ನೈನ್ಟೀನ್ ನೈನ್ಟಿ ಒಳಗಾಯ್ತಮ್ಮ ಯಾಕಂದ್ರೆ ದಿವಸ ಯಾಕೆ ನೆನ್ಪಿಡಬೇಕಂದ್ರ ನನ್ನ ಮದುವೆ ಸಮಾರಂಭದ ಏನು ಮೊದಲನೇ ಕಾರ್ಯಕ್ರಮ ಆಕೈತಿ ಅವತ್ತೇ ಆ ಕಾರ್ಯಕ್ರಮ ಶುರು ಇತ್ತು ಹನ್ನೊಂದು ಗಂಟೆಗೆ ರಾಜೀವ್ ಗಾಂಧಿ ಅವ್ರ ಹತ್ಯೆ ಆಯ್ತು ಅಂತ ಗೊತ್ತಾಯ್ತು ನನಗೆ ನೆನಪಿಡುವಂತ ಅದು ನಾ ರಜೆಗೆ ಬಂದಿದ್ದೆ ಆ ಟೈಮ್ ಒಳಗೆ ಆ ಇದ್ರೊಳಗ ನಳಿನಿ ಅನ್ನೋರು ಸ್ವತಃ ಮಾನವ ಬಾಂಬ್ ಕಟ್ಕೊಂಡು ಅವ್ರಿಗೆ ಹಾರ ಶ್ರೀ ಶ್ರೀಪೆರಂಬೂರ್ ಅಂತ ತಮಿಳುನಾಡು ಒಳಗ ಅಲ್ಲಿ ಹೋಗಿ ಹಾರ ಹಾಕೋದಾಗ ಮಾನವ ಬಾಂಬ್ ಕಟ್ಕೊಂಡು ಅವ್ರಿಗೆ ಬ್ಲಾಸ್ಟ್ ಮಾಡಿದ್ರು ರಾಜೀವ್ ಗಾಂಧಿ ಅವರ ಶರೀರ ತುಕುಡಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಆರಿಸು ತೊಗೊಂಬಂದು ಅದೊಂದು ಅಂತ್ಯ ಸಂಸ್ಕಾರ ಮಾಡೋದಾಗಿತ್ತು ಏನಪ್ಪ ಅಂತಂದ್ರೆ ಒಂದು ರೀತಿಯಿಂದ ನಮ್ಮ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಹೋದದ್ರ ಸಲುವಾಗಿ ಎಲ್ ಟಿ ಟಿ ಅವ್ರ ಎಲ್ಲ ಆಯಿತು ನಾವು ರಾಜಿ ಮಾಡ್ಸೋಕೆ ಹೇಳಿದ್ವಿ ಎಲ್ ಟಿ ಟಿ ಅನ್ನೋದು ನಿರ್ಣಾಮ ಆಗಿಬಿಡ್ತು ಇವ್ರದ್ದು ಎಲ್ಲ ಗ್ರೂಪ್ ಹೊಡೆದದ್ದಕ್ಕೆ ನಮಗೆ ಈ ಥರ ಭಾರತೀಯರೇ ಬಂದು ನಮ್ಗೆ ಈ ಥರ ಮಾಡಿದ್ರಲ್ಲ ಇಲ್ಲಾಂದ್ರೆ ನಾವು ಬಲಸಾಲಿ ಆಗ್ಬೋದಾಗಿತ್ತು ಇನ್ನೂ ಅದಕ್ಕೋಸ್ಕರ ಆ ಸಿಟ್ಟಿನಿಂದ ಅಲ್ಲಿರ್ತಕ್ಕಂಥ ಒಬ್ಬ ತಮಿಳು ಹೆಣ್ಮಗಳು ಅನ್ನೋರು ರಾಜೀವ್ ಗಾಂಧಿ ಅವರು ಹತ್ಯೆ ಮಾಡಿದರು ಅದರ ನಂತರ ಸಾಕಷ್ಟು ಕಡೆಗೆ ಏನು ತಮಿಳಿಯನ್ಸ್ ಡ್ರೈವರ್ಸ್ ಇರ್ತಾರೆ ವಿಶೇಷವಾಗಿ ಅವರಿಗೆ ಜಾಸ್ತಿ ಜನ ಎಲ್ಲೋ ಟ್ರಕ್ಗಳು ತಮಿಳು ತಮಿಳುನಾಡಿನ ಗಾಡಿ ಟಿ ಎನ್ ಅಂತ ಇದನ್ನು ನೋಡಿ ಎಲ್ಲೋ ಟ್ರಕ್ಗಳು ಸುಟ್ರು ಏನೇನೋ ಆಯಿತು ಪೂರಾ ದೇಶಾದ್ಯಂತ ಅದೊಂದು ದೊಡ್ಡ ದುರಂತವೇ ನಡೆದೋಯ್ತಮ್ಮ ಆ ಟೈಮ್ದೊಳಗೆ ಆದ್ರೆ ಮಾಡಿದವರು ಯಾರೋ ಒಬ್ರು ಪಾಪ ಅವರು ತಮ್ಮ ಹೆಂಡ್ರ ಮಕ್ಕಳನ್ನ ಬಿಟ್ಟು ಕೆಲಸ ಮಾಡೋತಕ್ಕಂಥ ಡ್ರೈವರು ಆನಂತರ ತಮಿಳಿಯನ್ನು ಯಾವ್ಯಾವ ರಾಜ್ಯದೊಳಗೆ ಇದ್ರಲ್ಲ ಅವ್ರನ್ನ ಕೆಲಸಕ್ಕೆ ಕರ್ಕೊಳ್ಳೋದು ಬಿಟ್ರು ಯಾಕಂದ್ರೆ ಅವ್ರ ಮ್ಯಾಗ ಭರವಸೆ ಹೋಗ್ಬಿಡ್ತು ಸಕ್ಕತ್ತು ಕಡೆಗೆ ಆಯಿತು ಈ ಥರ ನಡೆದಕ್ಕೆ ಒಂದು ಆಗಬಾರ್ದಾಗಿತ್ತು ಭಾಳ ಅರ್ಜೆಂಟ್ಲಿ ನಮ್ಮ ಇಂಡಿಯನ್ ಆರ್ಮಿನ ರಾಜೀವ್ ಗಾಂಧಿಯವರು ಕಳಿಸಿದ್ರು ಯಾವುದೇ ಮುಂದಿನ ತಯಾರಿ ಇರಲಾರ್ದನ್ನ ಅದಕ್ಕೋಸ್ಕರ ನಮ್ಮ ಭಾರತೀಯ ಶಾಂತಿಯ ಶೇನಾಪಡೆಯ ಸಾಕಷ್ಟು ಯೋಧರು ಅಲ್ಲಿ ಜೀವ ಕಳ್ಕೊಬೇಕಾಯ್ತು ಯಾಕಂದ್ರೆ ಅವ್ರು ಭಾಳ ವರ್ಷದಿಂದನ ಅಲ್ಲಿ ನೆಲಬಾಂಬ್ಗಳ್ನ ಹಾಕಿಟ್ಟಿದ್ರು ಮೈನ್ಸ್ ಅಂತ ಏನಂತಾರೆ ನೆಲಬಾಂಬುಗಳು ಈ ಥರ ಅಲ್ಲಿ ನಡೆದಂಥ ಒಂದು ವಿಚಿತ್ರ ಘಟನೆ ಅಂತ ನಾನು ಇವತ್ತು ನಿಮ್ಮ ಮುಂದೆ ಕುಂತಿನಪ್ಪ ಅಂತಂದ್ರೆ ನಮಗೊಂದು ಕಾರ್ಯಾಚರಣೆ ಮಾಡೋಕೆ ಆರು ಜನರದ್ದು ಒಂದು ಟ್ರೂಪ್ಸು ಒಬ್ಬ ಜೈಶು ಇರ್ತಾರೆ ಆರು ಜನ ಇಬ್ಬರು ವಾಲ್ದಾರು ನಾಲ್ಕು ಜನ ಶುಭ ಅಂತ ಮುಂದಿನ ಟಾಸ್ಕಿಗೆ ನಮ್ಗೆ ಅಲ್ಲಿ ಕರೆ ಅಲ್ಲಿ ಎಲ್ ಟಿ ಟಿ ಅದರ ಗೊತ್ತಾಗಿತ್ತು ನಮ್ಮನ್ನು ಕಳ್ಸಕ್ ಅಂತಿದ್ರು ಸಾಯಂಕಾಲ ಐದು ಗಂಟೆ ಟೈಮ್ ಎಲ್ಲ ಚೆಕ್ ಲಿಸ್ಟ್ ಅಂತಾರಲ್ಲ ಏನು ಬೇಕು ಸಾಮಾನು ತೊಗೊಂಡೋಗು ಆರ್ಮ್ ಸು ಆಮ್ನಿಶನ್ ನೀರು ಬಾಟ್ಲಿ ಅದು ಇದು ಎಲ್ಲ ತೊಗೊಂಡೋಗ್ಬೇಕು ತಪ್ಪಿ ಒಬ್ರು ಬೆಳಗಾವಿ ಜಿಲ್ಲೆಯೋ ಒಬ್ಬ ಮಠಪತಿ ಅಂತ ಹುಡುಗ ನಮ್ಮಲ್ಲಿ ಸಿಗ್ನಲ್ ಮ್ಯಾನ್ ಇದ್ದ ಸಿರಿಶೇಲ್ ಮಠಪತಿ ಅನ್ನೋ ಸಣ್ಣದೊಂದು ಸಿಗ್ನಲ್ ವೈರ್ಲೆಸ್ ಸೆಟ್ ಸೆಟ್ ಏನು ಬರುತ್ತೆ ಅದಕ್ಕೊಂದು ಸಿಗ್ನಲ್ ವೈರ್ ಬಿಟ್ಟು ಹೋಗಿದ್ದೆ ಓಕೆ ಸರ್ ಒಂದು ನಿಮಿಷ ಗಾಡಿ ನಿಂತ್ರಿ ಅಂತಂದು ಹಿಂದಿ ಒಳಗೆ ಮಾತಾಡಿ ಆ ಹುಡುಗ ಇಳಿದು ಆ ವಯರ್ ತೊಗೊಂಡು ಗಾಡಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಎದುರಿಗಿದ್ದಂಥ ಒಂದು ಬ್ರಿಡ್ಜ್ ಬ್ಲಾಸ್ಟ್ ಆಗಿಬಿಡ್ತು ಓಕೆ ಅಕಸ್ಮಾತ್ ಏನಾದರೂ ನಾವು ಎರಡು ನಿಮಿಷ ಆ ಹುಡುಗ ಇಳಿದು ಹೋಗದೆ ಇದ್ದಿದ್ರೆ ನಾವೇನು ಅಲ್ಲಿಂದ ಗಾಡಿಗೆ ಬಿಡ್ತಿದ್ವಿ ಅಷ್ಟು ಮುಂದೆ ಹೋಗ್ತಿದ್ವಿ ಅಲ್ಲ ಆ ಟೈಮ್ ಕನ ನಮ್ದೊಂದು ಗಾಡಿ ಬ್ಲಾಸ್ಟ್ ಆಗಿರೋದು ದೇವ್ರ ಪುಂಡೆ ಇವತ್ತು ಕೇಳ್ತಾ ಹೋದ್ರೆ ಮಹತ್ವವಾದಂತಹ ಯುದ್ಧ ಕಾರ್ಗಿಲ್ ಯುದ್ಧ ಅದರಲ್ಲೂ ಕೂಡ ನೀವು ಭಾಗವಹಿಸಿರುವಂತ ಸಾಕಷ್ಟು ಜನ ನಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ರು ಕಾರ್ಗಿಲ್ ಯುದ್ಧದಲ್ಲಿ ಸೊ ನೀವು ಕೂಡ ಅಲ್ಲಿ ಭಾಗವಹಿಸಿದ್ರಿ ಅಹ್ ಎಲ್ಲೋ ನಮ್ಮ ಸ್ನೇಹಿತರು ನಮ್ ಜೊತೆಗಿದ್ದವರೇ ಅಹ್ ಪ್ರಾಣ ಕಳ್ಕೊಂಡಿರ್ತಾರೆ ಪಕ್ಕದಲ್ಲೇ ಡೆಡ್ ಬಾಡಿ ಬಿದ್ದಿದ್ರು ಕೂಡ ನೀವು ಎದುರಾಳಿಗಳನ್ನು ಅವ್ರ ಜೊತೆ ಹೋರಾಟ ಮಾಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗ್ತಿರುತ್ತೆ ನಾನು ಆವಾಗಲೇ ನಿಮ್ಗೆ ಹೇಳ್ತಾ ಇದ್ದೆ ಡಿಪಾರ್ಟ್ಮೆಂಟ್ ಅವ್ರಿಗಾಗ್ಲಿ ಅಥವಾ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಎಸ್ಪೆಷಲಿ ನಿಮಗೆ ಈ ಎಮೋಷನ್ಸ್ ಅನ್ನೋದು ಇರಬಾರ್ದು ಅನ್ನೋದೆಲ್ಲ ಹೇಳ್ತಾರೆ ಬಹಳಷ್ಟು ಜನ ಹೆಂಗೆ ಸಾಧ್ಯ ಆ ಪಕ್ಕದಲ್ಲೇ ಆ ಥರದ ಸಿಚುವೇಶನ್ ನೋಡಿಕೊಂಡು ಯುದ್ಧ ಮಾಡ್ತಾ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ನಿಮ್ಗೆ ಹೆಂಗೆ ಸಾಧ್ಯ ಈ ಥರದ ಸಿಚುವೇಶನ್ ಎಲ್ಲ ಹ್ಯಾಂಡಲ್ ಮಾಡೋದಿಕ್ಕೆ ಅಂತ ಈ ಥರ ಕಾರ್ಯಾಚರಣೆಗಳು ನಡೆಯೋಕ್ಕಿಂತ ಮುಂಚೆನೆ ನಮಗೇನು ಟ್ರೈನಿಂಗ್ ಕೊಡ್ತಾರಲ್ಲಮ್ಮ ಭಾರತೀಯ ಶಾಂತಿ ಸೇ ನಮ್ಮ ಭಾರತೀಯ ಸೈನ್ಯದೊಳಗೆ ಈ ಥರ ಒಳ್ಳೆ ಟ್ರೈನಿಂಗ್ ಐತಪ್ಪ ಅಂತಂದ್ರೆ ಯುದ್ಧ ಯಾವಾಗಲೂ ಆಗೋಲ್ಲದಕ್ಕೆ ಅದಕ್ಕಿಂತ ಮುಂಚೆನೇ ನಾವು ಏನು ರಿಕ್ರೂಟ್ ಟ್ರೈನಿಂಗ್ದ ಹಿಡ್ಕೊಂಡು ಪ್ರತಿಯೊಂದು ಪ್ರಮೋಷನ್ ಆಗ್ತಿರ್ತಾವೆ ಆಯಾ ಪ್ರಮೋಷನ್ ಪ್ರಕಾರ ಅವ್ರದ್ದು ಒಂದೇನು ಪೋಸ್ಟ್ ಇರ್ತೈತಿ ಅದ್ರ ಪ್ರಕಾರ ಪ್ಲಾಟೂನ್ದೊಳಗೆ ಹವಾಲ್ದಾರು ಜೆ ಸಿ ಈ ಥರ ಇರುತ್ತಲ್ಲ ಅವ್ರಿಗೆ ಯಾವ್ಯಾವ ಜವಾಬ್ದಾರಿಗಳ್ನ ವಹಿಸಬೇಕು ಅಂತ ಇರ್ತೈತಿ ಆ ಟ್ರೈನಿಂಗ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇಂಡಿಯನ್ ಆರ್ಮಿ ಒಳಗೆ ಐತಿ ಅದಕ್ಕೋಸ್ಕರ ಈ ಥರ ಎಲ್ಲ ಯುದ್ಧಗಳು ಸಕ್ಸಸ್ ಆಗಕ್ಕಂಥವು ವಿಶೇಷಪ್ಪ ಅಂತಂದ್ರೆ ಕಾರ್ಗಿಲ್ದೊಳಗೇನು ಇದು ಕಾರ್ಯಾಚರಣೆ ನಡೀತು ಕಾರ್ಗಿಲ್ ಯುದ್ಧ ಹೆಂಗಾಯ್ತಪ್ಪ ಅಂತಂದ್ರೆ ಎರಡು ದೇಶದ ನಡುವಕ್ಕ ಒಂದು ಎಲ್ ಓ ಸಿ ಅಂತ ಇರ್ತೈತಿ ಸಾಕಷ್ಟು ಬರ್ಫ್ ಬೀಳೋದ್ರಿಂದ ಮೈನಸ್ ಫಾರ್ಟಿ ಫಾರ್ಟಿ ಏಯ್ಟ್ ಡಿಗ್ರಿ ಮಟ್ಟನ ಅಲ್ಲಿ ಕ್ಲೈಮೇಟ್ ಇರ್ತೈತಿ ಪಾಕಿಸ್ತಾನ ಮತ್ತು ಭಾರತ ಸರ್ಕಾರ ಒಂದು ಒಪ್ಪಂದ ಮಾಡಿಕೊಂಡು ಎಲ್ಲಿವರೆಗೂ ಐಸ್ ಬರ್ಫು ಬೀಳ್ತೈತಿ ಅಲ್ಲಿವರೆಗೂ ಇಲ್ಲಿ ಯಾರೂ ಬರೋಂಗಿಲ್ಲ ನೀವು ಬರೋಂಗಿಲ್ಲ ನಾವು ಬರೋಂಗಿಲ್ಲ ಅಂತ ಅವರು ಬರಲಿಕ್ಕೆ ಸರಳಿತ್ತು ಅವರಿಗೆ ಎಲ್ಲೋಸಿಯವರೆಗೂ ಟ್ರಕ್ಗಳು ಬರ್ತಾವೆ ಅಲ್ಲಿವರೆಗೂ ಆದರೆ ನಾವು ಇಲ್ಲಿ ಕೆಳಗಡೆ ಇದ್ದೀವಿ ಅಂದ್ರೆ ಇಷ್ಟು ಡೌನ್ ಅಲ್ಲದೊಳಗೆ ನಾವಿದ್ದೀವಿ ಅವ್ರ ಮೇಲಿಂದ ಅಲ್ಲಿ ಒಳಗೆ ಆ ಪೋಸ್ಟ್ ಕಾರ್ಗಿಲ್ದವ್ರಿಗೆ ಅವ್ರ ಟ್ರಕ್ಗಳು ಬರ್ತಾವೆ ಅವರು ಒಂದು ಭಾರತ ದೇಶದ ಜೊತೆಗೆ ಅನ್ಯಾಯ ಮಾಡಿ ಅಲ್ಲಿ ತಮ್ಮ ಸೈನ್ಯವನ್ನು ಜಮಾಯಿಸಿದರು ಯಾಕಪ್ಪ ಅಂತಂದ್ರೆ ಭಾರತೀಯ ಸೇನೆ ಇಟ್ಲಗೂ ಮ್ಯಾಗ ಬರಂಗಿಲ್ಲ ಇದು ಅಂತಂದು ಅಲ್ಲೆಲ್ಲ ಇದು ಮಾಡಿದರು ಒಬ್ಬರು ಕಾಯವರು ಭಾರತೀಯ ಸೇನೆಗೆ ಇನ್ಫಾರ್ಮೇಶನ್ ಕೊಟ್ಟರು ಯಾಕಂದ್ರೆ ಅಲ್ಲೆಲ್ಲ ಬಾರ್ಡ್ರದಾಗ ಇರೋರಿಗೆಲ್ಲ ನಮ್ಗಿಂತ ಜಾಸ್ತಿ ಅವ್ರಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಅಂದ್ರೆ ಅವ್ರು ಅವ್ರ ಜೊತೆಗೆ ಇರ್ತಾರೆ ಬಾರ್ಡ್ರದಾಗ ಹೋಗೋದು ಬರೋದು ಈ ಥರ ಅಕಸ್ಮಾತ್ ಏನಾದರೂ ಒಂದು ಕುರಿ ಒಳಗೆ ಹೋಯ್ತಪ್ಪಾದರೂ ಬಿಡಿಸ್ಕೊಂಬರ್ತಾರೆ ಈ ಥರ ಮಾಡ್ತಿರ್ತಾರೆ ಅಲ್ಲಿ ಹೋಗೋದಕ್ಕೆ ಅವರು ಇನ್ಫಾರ್ಮೇಶನ್ ಕೊಟ್ಟರು ಇಂಡಿಯನ್ ಆರ್ಮಿ ಅವರು ಮೊದಲಿಂದನೇ ತಯಾರಿ ಶುರು ಮಾಡಿದರು ಫಸ್ಟ್ ಒಂದು ಪೆಟ್ರೋಲ್ ಪೆಟ್ರೋಲಿಂಗ್ ಅಂತ ಬರೀ ನೋಡ್ಕೊಂಬರೋದು ಅವ್ರ ಕಡೆಗೆ ಏನು ಹೊಡೆಯೋಂಗಿಲ್ಲ ಏನು ಮಾಡೋಂಗಿಲ್ಲ ಸುರಕ್ಷಿತವಾಗಿ ಬಾರ್ಡ್ರ್ ಪೂರ್ಣ ಎಲ್ಲಿಂದ ಎಲ್ಲಿವರೆಗೆ ಅವರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದರು ನಮ್ಮ ಬಾರ್ಡ್ರ್ ಎಲ್ಲಿ ಮಟ್ಟ ಐತೆ ಅಲ್ಲಿ ಮಟ್ಟ ಕಳಿಸಿದ್ರು ಆರ ದುರಾದೃಷ್ಟ ಫಸ್ಟ್ ಟೀಮ್ಗಳು ಹೋದಂಥ ಎಂಟು ಜನ ವಾಪಸ್ ಬರಲಿಲ್ಲ ಕಾರ್ಗಿಲ್ ಯುದ್ಧದಕ್ಕಿಂತ ಇಷ್ಟೆಲ್ಲ ಯಾಕೆ ಇಷ್ಟು ಶುರುವಾಯಿತು ತೀವ್ರಗತಿಯಿಂದ ಅನ್ನಕ್ಕೆ ನಮ್ಮ ಭಾರತೀಯ ಸೇನೆ ಎಂಟು ಜನ ಏನು ಪೆಟ್ರೋಲಿಂಗ್ ಅಂತ ಹೋಗಿದ್ರು ಅವರು ಎಂಟು ಜನ ವಾಪಸ್ ಬರಲಿಲ್ಲ ಅದೇ ಕುರಿಕಾಯವ್ರನ್ನ ಮತ್ತೆ ಇನ್ಫಾರ್ಮೇಶನ್ ನೋಡಿದಾಗ ಕೇಳಿದಾಗ ನಿಮ್ಮ ಟೀಮ್ ಇಲ್ಲಿಂದ ಹೋಗಿದ್ದು ಗೊತ್ತಿತ್ತು ಆದರೆ ಅಲ್ಲಿ ಒಳಗೆ ಹೋದವ್ರು ವಾಪಸ್ ಬಂದಿಲ್ಲ ಅಂದರೆ ನಮ್ಮ ಅದಕ್ಕೆ ಏನು ರಿಯಾಕ್ಷನ್ ಕೊಡದೇನೆ ಇಂಡಿಯನ್ ಆರ್ಮಿ ಒಳಗೆ ಸಾಕಷ್ಟು ತಯಾರಿ ಮಾಡಿಕೊಂಡು ಕಾರ್ಗಿಲ್ ಯುದ್ಧ ಶುರು ಮಾಡಿದ್ವಿ ನಮ್ಮ ಜನ ಅಲ್ಲಿ ಬರ್ತಾರಂತ ಜಮಾಯ್ಸಕ್ಕೆ ಯಾವಾಗ ಶುರು ಆಯ್ತು ಅವರು ಬೊಂಬಾರ್ಮೆಂಟ್ ಶುರು ಮಾಡಿದ್ರು ಸಾಕಷ್ಟು ಕಡೆಯಿಂದನೇ ಇದು ಮಾಡಿದರು ಸಾಕಷ್ಟು ನಮ್ಮ ಬ್ರಿಡ್ಜ್ಗಳನ್ನ ಅವ್ರು ಬಾಂಬ್ ಬ್ಲಾಸ್ಟಿಂಗ್ ಮಾಡಿದರು ನಮ್ಮ ಟ್ರಕ್ಗಳ ಮೇಲೆ ಹಂಬಲ ಮಾಡಿದರು ಯಾಕಂತಂದ್ರೆ ಅವರಿಗೆ ಸರಳವಾದ ದಾರಿ ಇತ್ತು ಮೊದಲಿಂದನೇ ಬಂದು ಸೇರಿಕೊಂಡಿದ್ದರು ನಮ್ಮ ಭಾರತೀಯ ಸೈನಿಕರು ಎಷ್ಟು ಜಾಗೃತಿಯಿಂದ ಕೆಲಸ ಮಾಡಿದ್ರಪ್ಪ ಅಂತಂದ್ರೆ ಯುದ್ಧ ನಡೆದಾಗ ಯಾವುದೇ ಒಬ್ಬ ಸೈನಿಕ ನಾನು ನನ್ನ ಪರಿವಾರವನ್ನು ಬಿಟ್ಟು ಬಂದಿದ್ದೇನೆ ನನ್ನ ಮನೆಯೊಳಗೆ ನನ್ನ ತಂದೆ ತಾಯಿ ಆಗಲಿ ಮಕ್ಕಳಾಗಲಿ ಅವ್ರ ಕಡೆಗೆ ಲಕ್ಷ ಹೋಗಂಗಿಲ್ಲಮ್ಮ ನಮಗೆ ಗುರಿ ಇರೋದು ಒಂದೇ ನಮಗೆ ಕೊಟ್ಟಂಥ ಟಾಸ್ಕ್ ನಾವು ಪೂರಾ ಮಾಡಬೇಕು ನಾವು ಒಂದು ದೇಶ ಭಾರತ ಮಾತಿಗಾಗಿ ನಾವು ಸೇವೆ ಮಾಡಬೇಕಂತ ಅಲ್ಲಿ ಹೆಂಗಿತ್ತಪ್ಪ ಅಂತಂದ್ರೆ ಹತ್ತು ಹೆಜ್ಜೆ ನಾವು ಹತ್ಕೊಂಡು ಮ್ಯಾಗ್ ಹತ್ತಿದ್ರೆ ಸ್ವಲ್ಪ ಸ್ಲಿಪ್ ಆಯ್ತಂದ್ರೆ ಇಪ್ಪತ್ತು ಹೆಜ್ಜೆ ಕೆಳಗೆ ಬರ್ಬೇಕು ಅಷ್ಟೊಂದು ಕಠಿಣ ಬರ್ತೇಕಂತ ಸಾಕಷ್ಟು ಐಸ್ ಸ್ವೀಡ್ದಲ್ಲಿ ಜಾಗ ಇರ್ತೈತಿ ಗುಡ್ಗಾಡು ಪ್ರದೇಶ ಹತ್ತಕ್ಕಾಗ್ತಿರ್ಲಿಲ್ಲ ಆದರೆ ನಮ್ಮ ಭಾರತೀಯ ಸೈನಿಕರು ನಮ್ಮ ಜೊತೆಗಿದ್ದವರು ಯಾರೇ ಆಗಲಿ ಯಾರೂ ಹಿಂದಕ್ಕೆ ನೋಡಲಿಲ್ಲಮ್ಮ ಜೀವ ಹೋದರೂ ಪರವಾಗಿಲ್ಲ ನಮ್ಮ ಏನು ಒಂದು ಟಾಸ್ಕ್ ಐತೆ ಅದನ್ನು ಪೂರಾ ಅಂತ ಒಂದು ಕಾರ್ಗಿಲ್ ಯುದ್ಧ ಗೆಲ್ಲಲಿಕ್ಕೆ ಅದೇ ಒಂದು ಕಾರಣ ನಮ್ಮ ಟ್ರೈನಿಂಗ್ ಸೊ ಆ ಒಂದು ಗೆಲುವಿಗೆ ಸಾಕಷ್ಟು ಜನ ಪ್ರಾಣತ್ಯಾಗ ಮಾಡಬೇಕಾಯ್ತು ನಿಮ್ಮ ಜೊತೆ ಒಡನಾಟದಲ್ಲಿದ್ದವರು ನಿಮ್ಮ ಸ್ನೇಹಿತರು ನಿಮ್ಮ ಊರಿನವರೇ ಒಬ್ಬರು ಅಲ್ಲಿ ಪ್ರಾಣ ಕಳ್ಕೊಡುವಂತ ಪರಿಸ್ಥಿತಿ ಕೂಡ ಆಯ್ತು ವಿಶೇಷ ಅಂದ್ರಮ್ಮ ನಾವಲ್ಲಿ ಇದ್ದಾಗ ನಮ್ಗಿಂತ ಮುಂದಿನ ಇದ್ದರು ಬಸಲಿಂಗಯ್ಯ ಕುಲಕರ್ಣಿ ಅಂತ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಚೊಳಚಗುಡ್ಡ ಅಂತ ಒಂದು ಊರು ಬರ್ತದೆ ಆ ಕಾರ್ಗಿಲ್ ಯುದ್ಧದೊಳಗೆ ಮೊಟ್ಟ ಮೊದಲನೆಯ ವೀರ ಮರಣ ಹೊಂದಿದ ಅಂದ್ರೆ ಆ ಹುಡುಗ ನಮ್ಗೆ ಸುದ್ದಿ ಗೊತ್ತಾಯ್ತು ಅಲ್ಲಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಲ್ಲರ ಕಡೆಗೆ ಎಲ್ಲ ರೆಕಾರ್ಡ್ ಇರ್ತೈತಿ ಊರಿಗೆ ಸಮೀಪ ಇದ್ದವ್ರು ಯಾರಾದರೂ ಅವ್ರನ್ನ ಹುಡುಕ್ತಾರೆ ಮೊದ್ಲು ಅಂದ್ರೆ ಆ ಡೆಡ್ ಬಾಡಿ ತೊಗೊಂಡು ಹೋಗೋಕ್ಕಾಗಲಿ ಅಥವಾ ಪ್ಯಾಕ್ ಮಾಡೋದಕ್ಕೆ ನಾವು ಸಮೀಪದೂರವ್ರು ಒಂದು ಮೂವತ್ತೆರಡು ಕಿಲೋಮೀಟ್ರ್ ಸಮೀಪ ಇದ್ದದಕ್ಕೆ ನನ್ನ ಹೆಸರು ತೊಗೊಂಡ್ರಲ್ಲಿ ರೆಕಾರ್ಡಿಂಗ್ ಎಲ್ಲ ಎಲ್ಲ ರೆಕಾರ್ಡ್ ಎಲ್ಲರಿಗೆ ಗೊತ್ತಿರ್ತೈತಿ ಈ ಥರ ಇದ್ದದಕ್ಕೆ ಅವ್ನು ಡೆಡ್ ಬಾಡಿ ಪ್ಯಾಕ್ ಮಾಡಿದ್ವಿ ನಾವು ಪೂರ್ಣ ಎಲ್ಲ ಎಲ್ಲ ತುಕುಡಿ ತುಕುಡಿ ಅಂತ ಕೂಡಿಸಿ ಶ್ರೀನಗರದೊಳಗೆ ಬೇಸ್ ಹಾಸ್ಪಿಟಲ್ ಅಂತ ಇದೆ ಅಲ್ಲಿ ಅವ್ನು ಪ್ಯಾಕ್ ಮಾಡಿ ಬೇರೆ ಒಬ್ಬರು ನನಗಿಂತ ಸೀನಿಯರ್ ಜೆಸಿ ಆ ರೆಜ್ಮೆಂಟಿನವರು ಇದ್ದಂಥ ಬೆಳಗಾವಿ ಒಳಗೆ ಏನು ಮರಾಠ ರೆಜಿಮೆಂಟ್ ಇದೆ ಅಲ್ಲಿ ಅವರು ಬಾಡಿ ಜೊತೆಗೆ ಹೋಗಕ್ಕೆ ಇದು ಮಾಡಿದರು ಆದರೆ ಅವಾಗಿಟ್ಟು ಮೊಬೈಲ್ ಸೌಕರ್ಯ ಏನೂ ಇರಲಿಲ್ಲಮ್ಮ ನಮ್ಮ ತಂದೆಯವರಿಗೆ ಟ್ರಂಕ್ ಕಾಲ್ ಮಾಡಿ ಅದು ಎರಡೆರಡು ತಾಸು ಗಂಟ್ಲೆ ಬುಕ್ ಮಾಡಿ ಕುಂದ್ರ ಆ ಆನಂತರ ನಮ್ಮ ನಂಬರ್ ಬಂದಾಗ ಅವ್ರು ಕರೀತಿದ್ರು ಈ ಥರ ಮಾಡಿ ನಮ್ಮ ತಂದೆಯವ್ರಿಗೆ ವಿಷಯ ತಿಳಿಸಿ ಚೊಳಸ್ಗಿಡ್ದವನು ಈ ಥರ ಬಸಯ್ಯ ಕುಲಕರ್ಣಿ ಅನ್ನೋರು ಇಲ್ಲಿ ಯುದ್ಧದೊಳಗೆ ಡೆತ್ ಆಗೈತೆ ಅವ್ರದ್ದು ವೀರ ಮರಣವನ್ನು ಹೊಂದ್ಯಾರ ದಯಮಾಡಿ ತಾವು ಅವ್ರ ಊರಿಗೆ ಹೋಗಿ ಅವ್ರ ತಂದೆಯವರಿಗೆ ಬರೀ ಮಾತಾಡ್ತಾರೆ ಸ್ವಲ್ಪ ಹೊತ್ತು ಕುಂತ್ಕೊಂಡು ಆಮೇಲೆ ಈ ವಿಷಯ ತಿಳಿತಾರೆ ಅಂದಾಗ ನಮ್ಮ ತಂದೆಯವರು ತತ್ಕಾಲ ಅಲ್ಲಿಂದ ಬೇರೆಯೊಬ್ರು ಯಾರನ್ನ ಕರ್ಕೊಂಡು ಬೈಕ್ ತೊಗೊಂಡು ಅವ್ರ ಮನೆಗೆ ಹೋಗಿ ವಿಷಯ ಆ ಆನಂತರ ಅದು ಒಂದೇ ನಮ್ಮ ಸಾಕಷ್ಟು ನಾವು ನಮ್ಮ ಜೊತೆಗಿದ್ದರನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ಬೇರೆ ಬೇರೆ ರೆಜ್ಮೆಂಟ್ನವರು ಆ ರೆಜ್ಮೆಂಟ್ ಎಷ್ಟು ಜನ ಸತ್ತರು ಇವರು ಈ ಕಡೆ ಆ ಪೋಸ್ಟ್ ನೋಡಿ ಎಷ್ಟು ಜನ ಆದ್ರೆ ಯಾರು ಕೂಡ ನಮ್ಮ ಜೊತೆಗಿದ್ದವ್ರು ತೀರ್ಕೊಂಡ್ರು ಅಥವಾ ಅವ್ರು ವೀರ ಮರಣ ಹೊಂದಿದ್ರಂತ ಯಾರು ಹಿಂಜರಿಲಿಲ್ಲ ನಾವು ಇದನ್ನೊಂದು ಸಾಧಿಸೈತಿ ಇರಬೇಕು ಇದನ್ಗೆಲ್ಲ ಸಾಧಿಸೈತಿ ಇರ್ಬೇಕಂತ ಜುಲೈ ಇಪ್ಪತ್ತಾರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಭಾರತದ ಧ್ವಜವನ್ನು ಕಾರ್ಗಿಲ್ ಗುಡ್ಡದ ಮೇಲೆ ನಾವು ಅದರೊಳಗೆ ನಮಗೂ ಭಾಳ ಸಂತೋಷಕ್ಕೈತೆ ಅಮ್ಮ ನಾನು ಅದ್ರೊಳಗೆ ಭಾಗವಹಿಸಿ ಬಂದಿದ್ದೇನೆ ದೇಶಕ್ಕಾಗಿ ನಮ್ಮದಾದ್ರೂ ಒಂದು ಏನೋ ಸೇವೆ ಐತೆ ಅಂತ ಆದರೆ ಅದೇ ಟೈಮ್ನೊಳಗೆ ನಮಗೂ ಒಂದು ಕಡೆಯಿಂದ ಪೆಟ್ರೋಲಿಂಗ್ ಅಂತ ಕಳಿಸ್ತಾರೆ ಇದ್ದು ಟೈಮ್ದಾಗ ಡೇ ಟೈಮ್ದೊಳಗೆ ನಾವೆಲ್ಲ ಸರ್ವೆ ಮಾಡಿರ್ತೀವಿ ಒಂದು ಬಿಟ್ಟು ಎರಡು ಸರಿ ಪೆಟ್ರೋಲಿಂಗ್ ಒಂದು ಪೋಸ್ಟ್ ಬಿಟ್ಟು ಬೇರೆ ಕಡೆಗೆ ಪೋಸ್ಟಿಗೆ ಅಂತ ಕಳಿಸಿದಾಗ ಅಂದ್ರೆ ನೋಡ್ಕೊಂಬರಕ್ಕ ಆ ಏರಿಯಾ ಎಲ್ಲ ನೋಡ್ಕೊಂಬರಕ್ಕೆ ರಾತ್ರಿ ಮೂರು ಗಂಟೆ ಸುಮಾರತ್ತು ಒಂದು ಮರದ ಟೊಂಗೆ ಮೇಲೆ ನಾವು ಅಂದ್ರೆ ದಾರಿ ಮಾಡ್ಕೊತಿದ್ವಿ ಇಳಿದು ಹತ್ತಬೇಕಂದ್ರೆ ಜರದ್ರ ಮ್ಯಾಗ ಹತ್ತಾಕ್ ಬರೋಂಗಿಲ್ಲ ಲಗುಣ ಅಂತ ಸಾಕಷ್ಟು ದೊಡ್ಡ ದೊಡ್ಡ ಮರಗಳನ್ನ ಕಡೆ ನಾವು ರೋಡ್ ಮಾಡ್ಕೊಂಡಿದ್ವಿ ಕಾಲು ದಾರಿ ಅಂತಾರಲ್ಲ ಈಗೇನು ಮಳೆಗಾಲ ಬಂದಾಗ ಬ್ರಿಡ್ಜ್ ಮೇಲೆ ಮರಗಳನ್ನ ಹಾಕಿ ಓಡ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಆ ಥರ ನಾವು ಹೋಗ್ಬೇಕಾದ್ರೆ ನಮ್ಮ ಎಲ್ಲ ಇಕ್ವಿಪ್ಮೆಂಟು ಆರ್ಮ್ಸು ಅಮ್ನಿಷನ್ ಎಲ್ಲ ತೊಗೊಂಡೋಗ್ಬೇಕಾರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಫೂಟ್ ಮೇಲ್ಗಡೆಯಿಂದ ಬಿದ್ದಿದ್ದಕ್ಕೆ ಈ ನನ್ನ ಬಲಗಡೆ ಕಾಲು ಜಾಯಿಂಟ್ ಕಿತ್ತಮ್ಮ ಜಾಯಿಂಟ್ ಕಿತ್ತಾದ್ರೆ ಮೇಲ ಈ ಥರ ಯಾವ ಥರ ಕಟ್ಗೆ ಮುರಿತಾರಲ್ಲ ಆ ಥರ ಸೌಂಡ್ ಬಂತು ನನ್ನ ಇದ್ದವರು ಸ್ವಲ್ಪ ಹೆಚ್ಚು ಕಡಿಮೆ ಅವ್ರಿಗೆ ಬರೋಕೆ ಅಲ್ಲಿಗೆ ನನ್ನ ಎಲ್ಲಿ ಬಿದ್ದಿದ್ದೆ ಅಲ್ಲಿ ಮುಟ್ಟಾಕೆ ಅವ್ರಿಗೆ ಅರ್ಧ ಗಂಟೆ ಬೇಕಾಯಿತು ಯಾಕಂದ್ರೆ ಯುದ್ಧದ ಟೈಮ್ದೊಳಗೆ ಟಾರ್ಚ್ ಉಪಯೋಗ ಮಾಡುವಂಗಿಲ್ಲ ಮೊಬೈಲ್ ಅಂತೂ ಇದ್ದೇ ಇಲ್ಲ ಟಾರ್ಚ್ ಉಪಯೋಗ ಮಾಡ್ಕೊಳ್ಳಂಗಿಲ್ಲ ಯಾವುದೇ ತರದ ಬೆಳಕು ಇದು ಮಾಡೋಂಗಿಲ್ಲ ಬರೀ ಸೌಂಡ್ ಒಬ್ಬರೊಬ್ಬ ಕೇಳಿ ಈ ನನಗೆ ಮಾರನೇ ದಿವಸ ಹಾಸ್ಪಿಟಲ್ ಕಳಿಸಿದ್ರಮ್ಮ ಕಾರ್ಗಿಲ್ ಯುದ್ಧದ ಟೈಮಲ್ಲಿ ಆಗುವಂತ ಈ ಆಕ್ಸಿಡೆಂಟ್ ಬಹುಶಃ ನಿಮಗೆ ಗೊತ್ತಿರಲಿಲ್ಲ ಈ ಆಕ್ಸಿಡೆಂಟ್ ನನ್ನ ಈ ಜರ್ನಿಯನ್ನ ಇಲ್ಲಿಗೆ ಎಂಡ್ ಮಾಡುತ್ತೆ ಅಂತ ನೀವು ಅಂದ್ಕೊಂಡೇ ಇರಲಿಲ್ಲ ಭಾಳ ಕನಸುಗಳಿದ್ದವಮ್ಮ ನಾವು ಇನ್ನು ಭಾರತೀಯ ಸೇನೆ ಸೇವೆ ಮಾಡ್ಬೇಕಂತ ಆದರೆ ಇದನ್ನ ನಾವು ಎಂದೂ ಅಂದ್ಕೊಂಡ್ರಲ್ಲ ಅಕಸ್ಮಾತ್ ಏನಾದ್ರೂ ಹಿಂಗೆ ಆಗ್ಬೋದು ನಾ ಮನೆಗೆ ವಾಪಸ್ ಬರ್ಬೋದು ಅಂತ ಅದಾದಮೇಲೆ ನನಗೆ ಹಾಸ್ಪಿಟಲಿಗೆ ಕಳಿಸಿದ ಮೇಲೆ ಎಮರ್ಜೆನ್ಸಿಗೆ ಮಾತ್ರ ಅಲ್ಲಿ ಶ್ರೀನಗರ ನೋಡುತ್ತೆ ಅದರಿಂದ ನಮ್ಗೆ ಕಮಾಂಡ್ ಹಾಸ್ಪಿಟ್ಲ್ ಪೂನಾ ಅಂತಿದೆ ಕಿರ್ಕಿ ಅಲ್ಲಿ ಕಳ್ಸಿದ ಮೇಲೆ ಅನ್ಫಿಟ್ ಫಾರ್ ಸರ್ವಿಸ್ ಅಂತ ಹೊರಗಡೆಗೆ ಸರ್ವಿಸ್ ಮಾಡ್ಬೋದು ಅದು ಮಿಲ್ಟ್ರಿ ನೀವು ಆರ್ ಅಲ್ಲ ಅಂಥೇಳಿ ನನಗೆ ವಾಪಸ್ ಬಟಾಲಿಯನ್ ಅವ್ರು ಏನು ಬರೆದು ನನ್ನ ಕಡೆಗೆ ರೆಕಾರ್ಡ್ ಕೊಟ್ಟರು ಭಾಳ ದುಃಖ ಅನಿಸ್ತು ಇದು ಆದದಕ್ಕೆ ನನಗೆ ಭಾಳ ಬೇಜಾರಾಗಲಿಲ್ಲ ಆದರೆ ಈ ಒಂದು ಕಾರಣದಿಂದ ನಾವೊಂದು ಭಾರತೀಯ ಸೇನೆಯನ್ನು ಬಿಟ್ಟು ಮನೆಗೆ ಹೋಗ್ಬೇಕಾಯ್ತಲ್ಲಪ್ಪ ಅಂತ ನಮ್ಮಲ್ಲೆಲ್ಲ ರೆಕಾರ್ಡೆಲ್ಲ ಪೂರಾ ಮಾಡಿ ನಮ್ಮ ಕಮಾಂಡೆಂಟ್ ಎಲ್ಲ ಬಿಟ್ಟು ಕೊಡ್ಬೇಕಾದ್ರೂ ಅದನ್ನೇ ಹೇಳಿದರು ನಿನ್ನಿಂದ ಇನ್ನೂ ಬಟಾಲಿಯನ್ಗೆ ಸಾಕಷ್ಟು ಆಗಬೇಕಾಗಿತ್ತು ಆದರೆ ನೀವು ಒಬ್ಬ ನಮ್ಮ ಒಳ್ಳೆಯ ಟ್ರೈನಿಂಗ್ ಕೊಡೋ ಇನ್ಸ್ಟ್ರಕ್ಟ್ರ್ ನಾವು ಇವತ್ತು ಮನೆಗೆ ಕಳ್ಸಾಕಿಂತೀವಿ ನೀವು ಎಲ್ಲಿ ಇದ್ರಸ್ತೇಕ ನಮ್ಮ ಬಟಾಲಿಯನ್ಕ್ಕೆ ಇದ್ ಮಾಡಬೇಕು ಸೇವೆ ಸಲ್ಲಿಸ್ಬೇಕು ಪೆನ್ಷನ್ ಹೋದ್ಮ್ಯಾಗೂ ಕೂಡ ಸೇವೆ ಅಂತ ಹೇಳಿದಕ್ಕೆ ನಾ ಇವತ್ತಿಗೂ ಕೂಡ ಬಟಾಲಿಯನ್ದಿಂದ ಐದು ನೂರು ಮೀಟ್ರ್ ಒಳಗಡೆಗೆ ಇದ್ದೆ ನಮ್ಮ ನನ್ನ ಮನೆ ಇರೋದು ಇವಾಗ ಬೆಳಗಾಮ್ದೊಳಗೆ ದಿನಾಲು ನಮ್ಮ ಗೇಟ್ ನೋಡ್ತಾ ಇರ್ತೀನಿ ನಾ ಎಲ್ಲಿ ಸರ್ವಿಸ್ ಮಾಡೀನಿ ಆ ಬಟಾಲಿಯನ್ ಗೇಟ್ ನೋಡ್ತಾ ಇದೀನಿ ಆ ಫಸ್ಟ್ ಟೈಮ್ ಬಟಾಲಿಯನ್ ಗೇಟ್ ನೋಡಿದಾಗ ನಾನು ಮನಸ್ಸಿನ ಹೋಗಿರ್ತೀನಿ ಈ ಒಂದು ಬಟಾಲಿಯನ್ ನನಗೆ ಅನ್ನ ಹಾಕಿದ್ದೈತಪ್ಪ ಅಂತ ಬೆಳಗಾವಿದಾಗಿರ್ತಕ್ಕಂಥ ಇವತ್ತಿಗೂ ಕೂಡ ನನಗೆ ಆ ಬಟಾಲಿಯನ್ ಮೇಲೆ ಒಂದು ರೆಸ್ಪೆಕ್ಟ್ ಅನ್ನೋದು ಭಾಳ ಐತಮ್ಮ ಈ ಇದೊಂದು ಬ್ಯಾಚ್ ಐತ ನಂದು ಇದು ಮಹಾ ರೆಜಿಮೆಂಟ್ ಬ್ಯಾಚ್ ಆ ಬಟಾಲಿಯನ್ ನಾನು ಕೆಲಸ ಮಾಡಿದ್ದೆ ನಮ್ಮ ಇನ್ನು ಹನ್ನೆರಡು ವರ್ಷಗಳು ನಿಮಗೆ ಸರ್ವಿಸ್ ಇತ್ತು ಸೊ ಅದಕ್ಕೆ ಮುಂಚೆ ನನಗೆ ಅಕಸ್ಮಾತ್ ಏನಾದರೂ ಈ ಕಾಲಿಗೆ ಪೆಟ್ಟು ಬೀಳದೆ ಇದ್ದಿದ್ರೆ ಮಿನಿಮಮ್ ಅಂಡ್ರರಿ ಕ್ಯಾಪ್ಟನ್ ಆಗಿ ನಾನು ಹೊರಗೆ ಬರ್ತಿದ್ದೆ ಇನ್ನೂ ಹನ್ನೆರಡು ವರ್ಷ ಸಲ್ತಿದ್ದೆ ಸುಬೇದಾರ್ ಆಗಿ ಸುಬ್ದಾರ್ ಮೇಜರ್ ಆಗಿ ಅಂಡ್ರರಿ ಲೆಫ್ಟಿನೆಂಟ್ ಕ್ಯಾಪ್ಟನ್ ಅವ್ರಿಗೆನ ಆಕೆನೊಂದು ನಾನು ಒಂದು ಇವತ್ತಿಗೂ ಐತೆ ನನ್ನ ಮನಸ್ಸಿನೊಳಗೆ ಅಕಸ್ಮಾತ್ ಏನಾದ್ರೂ ಆಗಿದ್ರೆ ನಾನು ಇವತ್ತೊಂದು ಅಂಡ್ರರಿ ಕ್ಯಾಪ್ಟನ್ ಆಗಿ ಬರ್ತಿದ್ದೆ ಅಂತ ಆದ್ರೆ ನನ್ನ ಶೀಪ್ ಭಾರತೀಯ ಸೇನೆಯೊಳಗೆ ಬಹಳ ಬೇಸರ ಆಯ್ತು ಅಲ್ಲಿಂದ ಬಂದಾಗ ಸಾಕಷ್ಟು ಬೇಜಾರಾಯ್ತಮ್ಮ ಕಾಲ ಕಳೆದ್ರಿ ಆ ಶುರುವಿನ ದಿನಗಳು ವಾಪಸ್ ಬಂದ ಮೇಲೆ ಅಂತ ಒಂದಮ್ಮ ಆ ನೋವು ಕೊರಗು ಸ್ವಲ್ಪ ದಿವಸವ್ರಿಗೆ ಹೋಗಂಗೆ ಅದು ನಾನು ಇನ್ನೂ ಒಟ್ಟು ದಿವಸ ಸೇವೆ ಮಾಡಬೇಕಾಗಿತ್ತು ನಾ ಇವತ್ತಿದ್ದರೆ ಅಲ್ಲಿ ಹೋಗ್ತಿದ್ದೆ ಇಲ್ಲಿ ಬರ್ತಿದ್ದೆ ಈ ಥರ ನಡೀತಿತ್ತು ಆದರೆ ಒಂದು ರೀತಿಯಿಂದ ನಾ ಪೆನ್ಷನ್ ಬಂದ ಮೇಲೆ ಅನಿಸ್ತು ನನ್ನ ಮಗ ಒಬ್ಬ ಹ್ಯಾಂಡಿಕ್ಯಾಪ್ಟಿದ್ದ ಪ್ರಸಾದ್ ಅಂತ ಅವನು ಸೇವೆ ಮಾಡೋಕೆ ಅಲ್ಲಿ ದೇಶ ಸೇವೆ ಮಾಡಿದೆ ಇಲ್ಲಿ ನನ್ನ ಮಗನ ಸೇವೆ ಮಾಡೋಕ್ಕಾದ್ರೂ ನಮ್ಮ ಮನೆಗೆ ಬಂದ್ನಲ್ಲಪ್ಪ ನಮ್ಮ ಮನೆಯವರಿಗೆ ತ್ರಾಸು ಭಾಳ ಆಕಿತ್ತು ನಾ ಬಂದದಕ್ಕೇನೋ ನಮ್ಮ ಮನೆಯವ್ರಿಗೆ ಸ್ವಲ್ಪ ರಿಲೀಫ್ ಸಿಗಬಹುದು ಅಂತ ಸಾಕಷ್ಟು ಕಡೆಗೆ ನೌಕರಿಗಳು ಬಂದಮ್ಮ ಅದಾದ್ಮೇಲೆ ಕೆಲಸದ ಅವಕಾಶ ಬಂತು ನೀವು ಹೋಗಲಿಲ್ಲ ಇಲ್ಲಮ್ಮ ಮಗನಿಗೋಸ್ಕರ ನಾ ಯಾವುದೋ ನೌಕರಿ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲಿ ಸ್ವಲ್ಪ ದಿವಸ ಬಂದಿದ್ದೆ ಇದೇ ಬೆಂಗಳೂರಿಗೆ ಬಂದಿದ್ದೆ ಆದ್ರೆ ವೇಟ್ ಜಾಸ್ತಿ ಇದ್ದದಕ್ಕೆ ನಮ್ಮ ಮನೆಯವ್ರಿಗೆ ಅವಂಗೆ ಆಗ್ಲಿಕ್ಕಿಲ್ಲ ಅಂತ ಮಾಡ್ತಿದ್ರು ಯಾಕಂದ್ರೆ ನೋಡ್ರಿ ಒಂದು ಬಳ್ಳಿ ಇರ್ತೈತಿ ಯಾವುದೇ ಒಂದು ಬಳ್ಳಿ ಹಣ್ಣು ಕಾಯಿ ಬಳ್ಳಿ ಇರ್ತೈತಿ ಆ ಕಾಯಿ ಎಷ್ಟೋ ದೊಡ್ಡದಿದ್ರಿಸ್ತಕ್ಕ ಆ ಬಳ್ಳಿಗೆ ಭಾರ ಆಗಂಗಿಲ್ಲ ಆ ಥರ ನಮ್ಮ ಮನೆಯವರು ತಾಯಿಗೆ ಮಗು ಯಾವಾಗೂ ಭಾರ ಆಗಂಗಿಲ್ಲ ಎಷ್ಟೇ ವೇಟ್ ಇದ್ರಸ್ತೇಕ ಅವ್ನು ಹೋಗೋದು ಅವ್ನಿಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಅಡ್ಡಾಡ್ತಿದ್ರು ಬೇಡಪ್ಪ ಅವ್ರಿಗೆ ತ್ರಾಸ ಹೋಗೋದು ಬೇಡ ಅಂಥೇಳಿ ನಾ ಯಾವುದೇ ಸರ್ವಿಸ್ ಮನೆಯೊಳಗೆ ಉಳ್ಕೊಂಡೆ ದೇಶದ ಗಡಿಯಲ್ಲಿ ನಿಂತು ಹೋರಾಟ ಮಾಡ್ತಿದ್ದಂತಹ ನೀವು ಹತ್ತೊಂಬತ್ತು ವರ್ಷ ಆದಮೇಲೆ ವಾಪಸ್ಸು ನಿಮ್ಮ ಊರಿಗೆ ಮೇಲೆ ವೈಯಕ್ತಿಕ ಬದುಕಲು ಒಂದು ಚಿಕ್ಕ ಹೋರಾಟ ಶುರುವಾಗುತ್ತೆ ಅದು ನಿಮ್ಮ ಮಗನನ್ನ ಉಳಿಸ್ಕೊಳ್ಳುವಂತ ಹೋರಾಟ ಏನಾಗಿತ್ತು ಸರ್ ಮಗನಿಗೆ ಎಷ್ಟು ವಯಸ್ಸು ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ರು ನನ್ನ ಮಗನ ಬಗ್ಗೆ ಹೇಳಬೇಕಂದ್ರಮ್ಮ ಅದೊಂದು ವಿಚಿತ್ರ ಇದು ಏನಂತಾರ ಕತೆ ಪ್ರಸಾದ್ ಅಂತ ನನ್ನ ಮೊದಲನೇ ಮಗ ಅವನು ಗುರುಪ್ರಸಾದ್ ಅಂತ ಒಂದೂವರೆ ವರ್ಷ ಇದ್ದಾಗ ಅವನ್ ಗೊತ್ತಾಯ್ತು ನಮ್ಗೆ ಒಂದು ಕಾಯಿಲೆ ಇದೆ ಅಂತ ಯಾಕಂದ್ರೆ ಮಕ್ಕಳು ನಡಿಬೇಕಾದ್ರೆ ಯಾವಾಗ ಸ್ಟಾರ್ಟ್ ಮಾಡ್ತಾರ ಅವಾಗ ಗೊತ್ತಾಗ್ಬಿಡ್ತೈತಿ ಬೇರೆ ಮಕ್ಕಳ ಥರ ನನ್ನ ಮಗ ಮುಂದೆ ಹೋಗುವಲ್ಲ ನಡೆಯುವಲ್ಲ ಅಂತ ಈ ಥರ ನೋಡಿಕೊಂಡು ಒಬ್ರು ಡಾಕ್ಟ್ರಿಗೆ ತೋರಿಸಿದ್ವಿ ಒಳ್ಳೆಯ ಡಾಕ್ಟರ್ ಬೆಳಗಾವದೊಳಗೆ ಡಾಕ್ಟರ್ ದುಮಾವತ್ ಅಂತ ಚಿಲ್ಡ್ರನ್ ಸ್ಪೆಷಲಿಸ್ಟ್ ನೋಡಿದ್ರು ಅವರು ಅವ್ರು ನನಗೆ ಓಡೋದು ಹೇಳಲಿಲ್ಲ ಇನ್ನಿನ ಮಗನಿಗೆ ಈ ಥರ ಕಾಯಿಲೆ ಐತಿ ಅಂತ ಅವ್ರು ಹೇಳಿಲ್ಲ ನಾ ಒಂದು ಹರಣಿ ಆಗೈತಿ ಅದ್ರ ಸಲಿಗೆ ಅವ್ನು ಸರಿಯಾಗಿ ಅಡ್ಡಾಡವಲ್ಲ ಅಂತ ಈ ಥರ ಹೇಳಿದ್ವಿ ಅವ್ರು ಕರೆಸ್ಕೊಂಡು ಅವನ್ನೆಲ್ಲ ಚೆಕ್ ಮಾಡಿದ್ಮ್ಯಾಗ ನೀ ಇಲ್ಲಿ ತೋರಿಸ್ಬೇಡ ನಿಮ್ಮ ಮಿಲ್ಟ್ರಿ ಹಾಸ್ಪಿಟಲ್ ಕಮಾಂಡ್ ಹಾಸ್ಪಿಟಲ್ ಪೂನಾದೊಳಗಿದೆ ಬೆಂಗಳೂರೊಳಗೆ ಅಲ್ಲೆಲ್ಲ ಹೋಗಿ ತೋರಿಸಿದಾಗ ಪೂನಾದೊಳಗೆ ಅವ್ನಿಗೆ ರೆಫರ್ ಮಾಡಿ ಕೊಟ್ಟರು ಬೆಳಗಾವಿ ಮಿಲ್ಟ್ರಿ ಹಾಸ್ಪಿಟಲ್ದಿಂದ ನಾನು ಮೊನ್ನೆ ನನಗೆ ಅಲ್ಲಿ ಪೋಸ್ಟಿಂಗ್ ಕೊಟ್ಟರು ಟೆಂಪ್ರವರಿ ಪೋಸ್ಟಿಂಗ್ ಕೊಟ್ಟರು ಪೂನಾಕ್ಕೆ ಅಲ್ಲಿ ಮೇಲೆ ಆರು ತಿಂಗಳ ನಂತರ ಗೊತ್ತಾಯ್ತು ನಮ್ಗೆ ನನ್ನ ಮಗನಿಗೆ ಈ ಥರ ಕಾಯಿಲೆ ಇದೆ ಅಂತ ಡ್ಯೂಸಿನ್ ಮಸ್ಕುಲರ್ ಡಿಸ್ಟ್ರೋಪಿ ಅಂತಾರೆ ಆ ಥರ ಮಕ್ಕಳು ಮುಂದೆ ನಡೆಯಂಗಿಲ್ಲ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಬದುಕಂಗಿಲ್ಲ ಈ ಥರ ಎಲ್ಲ ನಮಗೆ ಹೇಳಕ್ಕೆ ಶುರು ಮಾಡಿದರು ಅಲ್ಲಿ ವಿಶೇಷ ಅಂದರೆ ಇನ್ನೊಂದು ಘಟನೆ ಅಮ್ಮ ಜೀವನದಾಗ ನಾ ಎಂದೂ ಮರಿಬಾರದು ನನ್ನ ಮಗನಿಗೆ ಮುಂದೆ ಟ್ರೀಟ್ಮೆಂಟ್ ಇಲ್ಲ ಅಂತ ಎಲ್ಲ ಹೇಗೆ ಕೊಟ್ಟು ಈ ಥರ ನೀವು ಟೆಂಪ್ರರಿ ಹೇಳಿ ಕಳಿಸ್ತಾರೆ ಯಾಕಂದರೆ ಯಾರೋ ಡಾಕ್ಟ್ರು ಇಲ್ಲ ಮುಂದೇನು ಆಗಂಗಿಲ್ಲ ಅಂತ ಹೇಳೋಂಗಿಲ್ಲ ಈ ಥರ ಈ ಔಷಧ ಕೊಡ್ರಿ ಆ ಅಂತ ಅಂಥ ಆಯುರ್ವೇದಕ್ಕು ಮೆಡಿಸಿ ಅವನೇನು ಪ್ರೋಟೀನು ಅದು ಮೆಡಿಷನ್ ಕೊಟ್ಟರು ಆದರೆ ನಮಗೊಂದು ಬ್ರಿಗೇಡಿಯರ್ ಕಡೆಗೆ ನಮಗೊಂದು ಇಂಟ್ರ್ಯೂ ಕಳಿಸ್ತಾರೆ ಏನು ಎಫ್ ಎಮ್ ಸಿ ಪೂನಾ ಆರ್ಮರ್ ಫೋರ್ತ್ ಮೆಡಿಕಲ್ ಕಾಲೇಜ್ ಪೂನಾ ಇದೆ ಅಲ್ಲಿ ನಮಗೊಂದು ಇಂಟ್ರವ್ಯೂಗೆ ವಿಶೇಷ ಇಂಟ್ರ್ಯೂಗೆ ಒಬ್ಬ ಬ್ರಿಗೇಡಿಯರ್ ಕಡೆ ಯಾರು ಕಮಾಂಡೆಂಟ್ ಇರ್ತಾರೋ ಅವ್ರ ಕಡೆ ಕಳಿಸಿದ್ರು ಬ್ರಿಗೇಡಿಯರ್ ಎದುರಿ ಕುಂತ್ಕೊಂಡು ಐದು ನಿಮಿಷ ಏನು ಮಾತಾಡಲಿಲ್ಲಮ್ಮ ಸುಮ್ಮನೆ ಕುಂತರು ಅವ್ರಿಗೆ ನಾವು ಇವ್ರಿಗೆ ಏನು ಹೇಳಬೇಕು ಅಂತ ಅವಾಗ ಒಂದು ಮಾತಾಡಿದ ನನಗೆ ಅಪ್ಕ ಬಚ್ಚ ಹಾಗೆ ನೈ ಹೋಗ ಅಂದ್ರೆ ನಿಮ್ಮ ಮಗನಿಗೆ ಯಾವುದೇ ಒಂದು ಔಷಧಗಳು ಇಲ್ಲ ಈ ಸದ್ಯಕ್ಕೆ ಈಗಿನ ಕಾಯಿಲೆ ಇದು ದಿನಮಾನಗಳಲ್ಲಿ ನಿಮಗೆ ಮದು ಮಗು ಬೇಕಂದ್ರೆ ನೀ ಇನ್ನೊಂದು ಮದುವೆ ಮಾಡ್ಕೋ ಆರ್ಮಿ ಒಳಗೆ ಎರಡನೇ ಮದುವೆ ದೇಶದೊಳಗೆ ಇಲ್ಲ ಅದು ಆರ್ಮಿ ಒಳಗಂತೂ ಭಾಳ ಸ್ಟ್ರಿಕ್ಟು ಈ ಪರ್ಪಸ್ಗಾಗಿ ಇವರು ಎರಡನೇ ಮದುವೆ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಲೆಟ್ರ್ ಕೊಡ್ತೇನೆ ನಿಮ್ಮ ಕಮಾಂಡೆಂಟ್ಗೆ ಮುಂದೆ ಕೋರ್ಟು ಕಚೇರಿ ಏನೂ ಆಗಿಲ್ಲ ಅಂತ ಹೇಳಿದರು ಅವ್ರು ಏನು ಹೇಳ್ತಾರೆ ಎಲ್ಲ ಕುತ್ಕೊಂಡು ಸುಮ್ಮನೆ ಕೇಳ್ತಿದ್ದೆಮ್ಮ ಲಾಸ್ಟಿಗೆ ನಾ ಒಂದು ಮಾತು ಕೇಳಿದೆ ಅವರಿಗೆ ನನಗೆ ಮುಂದೆ ಮಗು ಬೇಕು ಒಪ್ತೀನಿ ನಾ ಎರಡನೇ ಮದುವೆ ಆಗಬೇಕು ನನ್ನ ಮನೆಯವ್ರಿಗೆ ಮತ್ತು ನಾ ಏನು ಮಾಡಲಿ ಆ ಬೇಕಂತ ನಾನು ಹೆಂಡ್ತಿ ಬೇಕಂತ ಅವ್ರು ಮಾಡಿಕೊಡಿನ ನಾನು ಅವ್ರಿಗೇನು ಬೇರೆ ಮದುವೆ ಮಾಡಿಕೊಡ್ಲೆ ಅಥವಾ ಏನು ಮಾಡಬೇಕು ಇಲ್ಲ ಸರ್ ನೀವು ದಯಮಾಡಿ ತಪ್ಪು ತಕ್ಕೋಬೇಡಿ ನನಗೆ ಈ ಸಜೆಷನ್ನೇ ಬೇಡ ಇದ್ದ ಮಗನ್ನ ಇರೋವರೆಗೆ ಜಾಪರ್ ಮಾಡ್ತೇನೆ ಮಕ್ಕಳ ಸರಿಯಾಗಿ ನಾವು ಮದುವೆ ಮಾಡ್ಕೊಂಡಿಲ್ಲ ಮಕ್ಕಳಂತ ಇದಲ್ಲ ಆದರೆ ಬೇಕಾಗಿ ನಾ ಮದುವೆ ಮಾಡ್ಕೊಂಡದ್ದೈತಿ ನಾನು ಎರಡನೇ ಮದುವೆ ಮಾಡ್ಕೊಳ್ಳೋಂಗ್ ಸರ್ ಅದೇ ಮಗನ ಜೋಪಾನ ಮಾಡಿತ್ತು ಅಂದಕ್ಕೆ ಅವ್ರು ಭಾಳ ಖುಷಿಯಿಂದ ಖುಷಿಪಟ್ಟು ನನ್ನ ಒಬ್ಬ ಬ್ರಿಗೇಡಿಯರ್ ನಾನು ಬಂದು ಅಪ್ಕೊಂಡ್ರು ಹದಿನೆಂಟು ವರ್ಷ ಜೋಪಾನ ಮಾಡ್ತೀರ ಅದರ ನಂತರ ನಮ್ಮನ್ನು ಅವನಿಗೆ ಸಾಕಷ್ಟು ಕಡೆಗೆ ಕಮಾಂಡ್ ಹಾಸ್ಪಿಟ್ಲದೊಳಗೆ ನಮ್ಗೆ ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಸಾಧ್ಯ ಆಗ್ಬೋದು ಸ್ವಲ್ಪ ಆದರೂ ಅಂತ ಕಳಿಸ್ತಿದ್ರು ಎಸ್ ಜಿ ಪಿ ಜಿ ಐ ಲಖನೌ ಅಂತ ಇದೆ ಆ ನಂತರ ದೇಶದೊಳಗೆ ಯಾರು ಎಲ್ಲಿ ಹೇಳ್ತಾರೆ ಗರಿಕೆ ತಪ್ಪಲ ಗರ್ ಗರಿಕೆ ಅಂತೀರ ಅಲ್ಲಿ ನೀವು ಯಾರೋ ಕುದಿಸ್ಕೊಡು ಅಂದ್ರೆ ಅದನ್ನು ಕೊಟ್ಟು ಪತ್ರಿ ಕೊಟ್ಟು ಹೂವು ಕೊಟ್ಟು ಬೇವಿನ ತಪ್ಪಲಕ್ಕೆ ಅತಿ ಕಹಿ ಆದದ್ದು ಬೇವಿನ ತಪ್ಪಲ್ಲ ಅದನ್ನು ತಿನ್ನಿಸಿ ಮಗನಿಗೆ ಏನೇನೋ ಯಾರು ಕೊಟ್ಟರು ಏನೋ ಕೊಡ್ತಿದ್ವಿ ನನ್ನ ಮಗ ಆರಾಮಾಗಲಪ್ಪ ಡ್ಯಾಡಿ ಲೇಔಮ್ಮ ಬೇರೆ ಮಕ್ಕಳು ಬೇಡ ಇದ್ದವನು ಒಬ್ಬನ್ನ ಜಾಪನ್ ಮಾಡೋಣ ಅಂತೇಳಿ ಹದಿನೆಂಟು ವರ್ಷ ಮಟ್ಟ ಜಾಪನ್ ಮಾಡಿದಮ್ಮ ಇಲ್ಲೇ ಬೆಂಗಳೂರಿನ ನಿಮಾನ್ಸ್ ಹಾಸ್ಪಿಟಲ್ ನಾವು ತೋರಿಸ್ತಿದ್ವಿ ಓಕೆ ಆನಂತರ ಒಂದು ಹತ್ತು ವರ್ಷದ ನಂತರ ನಾವೇನು ಎಸ್ ಜಿ ಪಿ ಜಿ ಐ ಸಂಜಯ್ ಗಾಂಧಿ ಮೆಮೋರಿಯಲ್ ಆಸ್ಪಿಟಲ್ ಲಖನೌ ಅಲ್ಲಿ ಒಬ್ಬ ಡಾಕ್ಟರ್ ಹವಾಲ್ದಾರ್ ಅನ್ನೋರು ನಮಗೊಂದು ಲೆಟ್ರ್ ಬರೆದ್ರು ಮೊದಲೆಲ್ಲ ಫೋನ್ ನಂಬರ್ ಅವೆಲ್ಲ ಇರಲಿಲ್ಲ ಯಾಕಂದ್ರೆ ನಾನು ಪೆನ್ಷನ್ ಬಂದಿದ್ದೆ ಆಲ್ರೆಡಿ ನಮ್ಮ ಬಟಾಲಿಯನ್ದು ನಂಬರ್ ಕೊಟ್ಟಿದ್ವಿ ಹೀಗಾಗಿ ನನಗೆ ಡೈರೆಕ್ಟ್ ಲೆಟ್ರ್ ಬರೆದ್ರು ಬಟಾಲಿಯನ್ಗೆ ಲೆಟ್ರ್ ಬರೆದ ಮೇಲೆ ಬಟಾಲಿಯನ್ದವ್ರು ನನಗೆ ಮನೆ ಮಟ್ಟ ತಂದು ಕೊಟ್ರು ಆ ಲೆಟ್ರನ್ನ ಯಾಕಂದ್ರೆ ಮನಿ ಸಮೀಪನೇ ಇತ್ತು ಸಾಕಷ್ಟು ಲೆಟ್ರ್ಗಳು ಬರ್ತಿದ್ದು ಪೆನ್ಷನ್ ಬಂದ ಮೇಲೆ ನನ್ನ ಲೆಟ್ರ್ಗಳು ಬರೋ ಎಲ್ಲ ಮನಿಗೆ ಕಳಿಸ್ತಿದ್ರು ರೀಡೈರೆಕ್ಟ್ ಮಾಡಿ ಪೋಸ್ಟಿಗೆ ಕಳಿಸ್ತಾರೆ ಬಟಾಲಿಯನ್ ಸಮೀಪ ಇರೋದ್ರಿಂದ ನಮ್ಮಲ್ಲೆಲ್ಲ ಕ್ಲರ್ಕ್ ಅವರೆಲ್ಲರೂ ನನ್ನ ಸಹೋದ್ಯೋಗಿಗಳು ಲೆಟ್ರ್ ಮನೆಗೆ ಕೊಡ್ತಿದ್ರು ಅಲ್ಲಿ ಅವರದು ಒಂದು ನಮಗೆ ಸಜೆಷನ್ ಕೊಟ್ಟಿದ್ರು ನೀವು ನಿಯರೆಸ್ಟು ಮಣಿಪಾಲ್ ಹಾಸ್ಪಿಟಲಿಗೆ ತೋರಿಸ್ತೀರಿ ಅಲ್ಲೇ ಡಾಕ್ಟರ್ ಪ್ರಕಾಶ್ ನೀ ರಾಜಾರಾಮ್ ಅಂತಂದ್ರೆ ಜೆನೆಟಿಕ್ಸ್ ಬಗ್ಗೆ ನೀವು ಇದನ್ನ ಮಾಡಬೇಕು ಈಗ ಆ ಕಾಯಿಲೆ ಅಕಸ್ಮಾತ್ ಏನಾದರೂ ಇದ್ದರೂ ಸತ್ಯಕ್ಕೆ ಏನು ಮಾಡಬೇಕು ಯಾವ ಥರ ಮಾಡಬೇಕು ಮುಂದೆ ಹುಟ್ಟು ಮಕ್ಕಳು ಯಾವ ಥರ ಇರ್ತಾವು ಏನು ಮಾಡಬೇಕು ಅಂತ ನಾವು ಆಪ್ರೇಷನ್ ಮಾಡಿಸಿರ್ಲಿಲ್ಲ ಅದಕ್ಕೋಸ್ಕರ ನನಗೆ ಎಲ್ಲ ಸಜೆಷನ್ ಸಿಕ್ಕ ಮ್ಯಾಗ ನಾವು ಬೆಂಗಳೂರಿನ ಮಣಿಪಾಲ್ ಆಸ್ಪಿತ್ ಬಂದು ನಂತರ ಭಾಳ ಒಳ್ಳೆ ನಮಗೆ ಸಜೆಷನ್ ಕೊಟ್ರಮ್ಮ ಡಾಕ್ಟರ್ ಪ್ರಕಾಶ್ ನೀ ರಾಜಾರಮ್ಮ ಅಂತ ಇದ್ರು ಅದರ ನಂತರ ಮೊದಲನೇ ಪ್ರೆಗ್ನೆನ್ಸಿ ಶುರು ಆಯ್ತು ನಮ್ಮ ಮನೆಯವ್ರಿಗೆ ಅವರು ನೀವು ಈ ಥರ ಆದ್ರೆ ಯಾವ ಥರ ಏನು ಮಾಡಬೇಕು ಅಂತ ಕಲಿದ್ರು ಮೂರನೇ ತಿಂಗಳ ನಮ್ಮ ಮನೆಯವರು ಗರ್ಭಿಣಿ ಇದ್ದಾಗ ಹೊಟ್ಟೆಯೊಳಗೆ ಎರಡೂ ಕಡೆಯಿಂದ ಗರ್ಭಕೋಶಕ್ಕೆ ನಿಡಲ್ ಬಿಟ್ಟು ಗರ್ಭಕೋಶದಿಂದ ನೀರು ತೆಗಿತಾರೆ ಅದನ್ನು ಸರ್ ಗಂಗಾರಾಮ್ ಹಾಸ್ಪಿಟ್ಲ್ ನ್ಯೂ ಡೆಲ್ಲಿ ಅಂತಿದೆ ಅಲ್ಲಿ ಕಳಿಸ್ಕೊಟ್ರು ಅದರದ್ದು ಮತ್ತೆ ಆರು ವಾರ ನಂತರ ಆ ಒಂದು ರಿಪೋರ್ಟ್ ಬಂತು ಹುಟ್ಟೋ ಮಗು ಹೆಣ್ಣು ಮಗು ಇದೆ ಹಂಡ್ರೆಡ್ ಪರ್ಸೆಂಟ್ ಆ ಕಾಯಿಲೆ ಇಲ್ಲ ಹುಟ್ಟೋ ಮಗುವಿಗೆ ಬರೋಂಗಿಲ್ಲ ಅಂದಮೇಲೆ ನಾ ಮಗುವಿಗೆ ಬೆಳೆಯಕ್ಕೆ ಕೊಟ್ವಿ ಮೊದಲನೇ ಮಗು ಹುಟ್ಟಿತು ಒಂದೂವರೆ ವರ್ಷ ಆದ ನಂತರ ಎರಡನೇ ಪ್ರೆಗ್ನೆನ್ಸಿ ಆಯಿತು ಎರಡನೇ ಮಕ್ಕಳು ನನಗಿಬ್ಬರು ಇವಾಗ ಮಕ್ಕಳು ಅದಾರ ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಕಳಮ್ಮ ನನಗೆ ಆ ಮಗ ಇಲ್ಲ ಅಂತ ನನಗೆ ಯಾವುದೇ ಕೊರತೆ ಇವತ್ತು ಇಲ್ಲ ಹದಿನೆಂಟನೇ ವಯಸ್ಸಿಗೆ ನಿಮ್ಮ ಮಗನನ್ನ ಕಳ್ಕೊಳ್ತೀರಾ ರೀಸನ್ ಕಂಡುಕೊಂಡ್ರ ಕಾರಣ ಏನು ಅನ್ನೋದು ಕಂಡುಕೊಂಡ್ರ ಯಾಕೆ ಇಂಥದ್ದು ಒಂದು ಕಾಯಿಲೆ ನಿಮ್ಮ ಮಗನಿಗೆ ಬಂತು ಅನ್ನೋದ್ರ ಬಗ್ಗೆ ಏನು ರೀಸನ್ ಅದಕ್ಕೆ ರೀಸನ್ ಅಂದ್ರೆ ಅಮ್ಮ ಜೆನೆಟಿಕ್ಸ್ ಇವಾಗ ಬಹಳ ಮುಂದುವರೆದೈತಿ ಈಗ ನಾವು ರಿಲೇಶನ್ ಒಂದು ಆತ್ಮೀಯತೆಗೋಸ್ಕರ ನಮ್ಮ ಮನೆ ಹೆಣ್ಮಗಳು ಬೇರೆ ಕಡೆಗೆ ಹೋಗಬಾರದು ಅಥವಾ ನಮ್ಮ ಮಗನಿಗೆ ಬೇರೆ ಕಡೆಯಿಂದ ಕನ್ಯಾ ತಗೋಬಾರ್ದು ಒಂದೇನ ನೆಂಟಸ್ತಾನ ಅಂತ ನಾವು ಮಾಡ್ತೀವಿ ಬೀಗ್ತನ ಅನ್ನೋದೇ ತ ಮಾಡ್ತೀವಲ್ಲ ಬರೀ ಅಕ್ಕನ ಮಗಳು ಅಥವಾ ಅತ್ತಿ ಮಗಳು ಇದೇ ಥರ ನಾವು ರಿಲೇಷನ್ ಬಳಸ್ಕೊಂತ ಹೋಗ್ತೀವಿ ಪರಿಚಯ ಇರ್ತಾರೆ ಒಳ್ಳೆ ಹುಡುಗಿ ಮ ಮನೆ ಮಗಳು ಇರ್ತಾಳೆ ಇಂಥ ಒಂದೆಲ್ಲ ಹಿರಿಯರು ಇದರಿಂದ ಈ ಥರ ನಾವು ರಿಲೇಷನ್ ಮಾಡ್ಕೊತೀವಿ ಅದಕ್ಕೆ ಈ ನಮ್ಮ ಮನೆಯವ್ರನ್ನ ಮಾಡ್ಕೊಳ್ಳೋಕೆ ಕಾರಣ ಅಂದರು ನಮ್ಮ ತಂದೆಯವರ ಸೋದರು ಮಾವನ ಮೊಮ್ಮಗಳು ಚಿಕ್ಕವ್ರು ಚಿಕ್ಕವರು ಇದ್ದಾಗನ ಒಂದೇನೋ ನನಗೂ ಆಸೆ ಇತ್ತು ನೆಂಟರು ಹೋಗೋದು ಬರೋದು ಇರ್ತಿತ್ತು ಸ್ವಲ್ಪ ಹೆಚ್ಚು ಕಡಿಮೆ ಏಳನೇ ವಯಸ್ಸಿನಾಗನ ಅವ್ರ ತಂದೆಯವರು ನನಗೆ ಅಂದರೆ ಜಾಸ್ತಿ ಮಾಡ್ತಲ್ಲ ಸಣ್ಣ ಹುಡುಗರು ಇದ್ದಾಗ ಯಾವುದೋ ಒಂದು ಇದಕ್ಕೆ ಸಣ್ಣದೊಂದು ಕೈ ಹಿಡ್ಕೊಂಡು ಮುಂದಕ್ಕೆ ಹೋಗ್ಬೇಕಾದ್ರೆ ದಾಟಿಸ್ಬೇಕಾದ್ರೆ ನೀ ಈಗ ಕೈ ಹಿಡ್ಕೊಂಡು ಕೊನೆಯವ್ರಿಗೆ ನಿನ್ನ ಕೈ ಹಿಡ್ಕೊತರ ಅಂತ ಒಂದು ಮಾತು ಅವಾಗ ಅಂದ್ರೆ ನನ್ನ ಮನಸ್ಸಿನಾಗ ಅದು ಕಟ್ಟತಿತ್ತು ಅವ್ರನ್ನ ಇಷ್ಟು ಪ್ರೀತಿಯಿಂದ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಈ ಒಂದು ಕಾಯಿಲೆ ಬಂತೋ ಏನೋ ಅಂತ ಅನ್ನಿಸ್ತಿತ್ತು ಆದರೂ ಸತ್ಯಕ್ಕೆ ಹಣೆ ಅಂತಾರಲ್ಲಮ್ಮ ಎಷ್ಟೋ ಜನ ಇದೇ ಥರ ಮಾಡ್ಕೊಂಡ್ರೋದ್ರೆ ಅವ್ರಿಗಿಲ್ಲ ನಾವು ನಿಮ್ಮನ್ಸ್ ಹಾಸ್ಪಿಟ್ಲಾಗ ಒಟ್ಟು ಟೋಟಲ್ ನೂರು ಪೇಷಂಟ್ಗಳು ನೋಡಿದ್ವಿ ಈ ಥರ ಹಿಂದೂ ಮುಸ್ಲಿಂ ಮದುವೆ ಆದವ್ರಿಗೆ ಅವ್ರಿಗೂ ಐತಿ ಇಲ್ಲ ಮಕ್ಕಳಿಗೆ ಅದಕ್ಕೆ ಏನು ಅನ್ಬೇಕು ಅದಕ್ಕೆ ಜೆನೆಟಿಕ್ಸ್ ಬರ್ತೈತಿ ಆದರೆ ನಮ್ಮ ಹಣೆ ಬರ್ಣ ಅಂತ ಅಂತೀವಿ ಅದರಿಂದ ಜಾಸ್ತಿ ಜೆನೆಟಿಕ್ಸ್ನೇ ಆಗ್ತೈತಿ ಒಂದೇದು ಈ ಥರ ರಿಲೇಷನ್ದೊಳಗೆ ಮದುವೆ ಅಂತ ನಾ ಇವತ್ತಿಗೂ ಬಹಳ ಜನರಿಗೆ ಸಜೆಷನ್ ಕೊಡ್ತೀನಿ ಇವತ್ತಿಗೂ ಸೊ ಬಹಳ ನಾನು ಅವಾಗಲೇ ಹಾಗೆ ದೇಶದ ಗಡಿಯಲ್ಲಿ ನಿಂತು ಹೋರಾಟ ಮಾಡಿದವರು ವೈಯಕ್ತಿಕ ಬದುಕಲ್ಲೂ ಹೋರಾಟ ಮಾಡಿದವರು ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡ್ಕೊಂಡು ಬಂದವರು ನೀವು ಬಹುಶಃ ಎಲ್ಲೋ ಒಂದ್ ಕಡೆ ಇದಲ್ಲದೆ ಇದೇ ತರಹದ ಬೇರೆ ಬೇರೆ ಸಮಸ್ಯೆಗಳನ್ನ ಜನ ಅನ್ಭವಿಸ್ತಾನೆ ಇರ್ತಾರೆ ಅವ್ರ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಅಂಥವರಿಗೆ ನನ್ನ ಕೈಲಾದ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಶುರುವಾಗುತ್ತೆ ಹತ್ತೊಂಬತ್ತು ವರ್ಷಗಳ ನಂತರ ವಾಪಸ್ ಊರಿಗೆ ಬಂದ ಮೇಲೆ ನಿಮ್ಮ ಕೈಲಾದಷ್ಟು ಸಮಾಜ ಸೇವೆ ಮಾಡೋದಿಕ್ ಶುರು ಮಾಡ್ತೀರಾ ಸೊ ಒಂದು ಸಂಸ್ಥೆಯಲ್ಲಿ ದಂಡು ಮಂಡಳಿ ಆ ಒಂದು ಸಂಸ್ಥೆಯಲ್ಲಿ ಸದಸ್ಯರಾಗಿ ಸೇರ್ಕೊಳ್ತೀರಾ ಆ ಮೂಲಕ ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡೋದಿಕ್ಕೆ ಶುರು ಮಾಡ್ತೀರಾ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನದು ದಂಡು ಮಂಡಳಿ ಅದರಿಂದ ಏನೆಲ್ಲ ಕೆಲಸಗಳು ನಡೀತಾ ಇದೆ ಯಾವ ತರ ಕಾರ್ಪೊರೇಷನ್ ಇರ್ತೈತಿ ಅದೇ ತರ ಎಲ್ಲಿ ಡಿಫೆನ್ಸ್ ಲ್ಯಾಂಡ್ ಇರ್ತೈತಿ ಅಥವಾ ಆರ್ಮಿ ಬಟಾಲಿಯನ್ಗಳು ಇರ್ತಾವು ಸೆಂಟರ್ ಇರ್ತಾವು ಅಲ್ಲಿ ಕ್ಯಾಂಟೋನ್ಮೆಂಟ್ ಬೋರ್ಡ್ ಅಂತ ಇರುತ್ತೆ ಅದಕ್ಕೆ ಕನ್ನಡದೊಳಗೆ ದಂಡು ಮಂಡಳಿ ಅಂತಾರೆ ಕ್ಯಾಂಟೋನ್ಮೆಂಟ್ ಬೋರ್ಡ್ ಅಂದರೆ ಚುನಾಯಿತ ಅಭ್ಯರ್ಥಿಗಳಿರ್ತಾರಲ್ಲ ಅಲ್ಲಿ ಸೇಮ್ ಕಾರ್ಪೊರೇಷನ್ ಟೈಪ್ ಬೆಳಗಾವಿ ಒಳಗ ಕ್ಯಾಂಟೋ ಕ್ಯಾಂಟೋನ್ಮೆಂಟ್ ಬೋರ್ಡ್ ಅಂತ ಇದೆ ಅಲ್ಲಿಗೆ ನಾ ಎರಡು ಸಾವಿರದ ಎಂಟನೇ ಐಸ್ ಒಳಗೆ ಇಲೆಕ್ಷನ್ ನಿಂತ್ಕೊಂಡೆ ಅದಕ್ಕಿಂತ ಮುಂಚೆ ನಾನು ಸಾಕಷ್ಟು ಪೆನ್ಷನ್ ಬಂದ ಮೇಲೆ ಮಗನಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಮನೆಯವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಮಕ್ಕಳಿಗೋಸ್ಕರ ಅಡ್ಡಾಡೋದು ಇದರ ಜೊತೆ ಜೊತೆಗೆ ಸಾಕಷ್ಟು ಜನರಿಗೆ ನಾವು ಸಹಾಯ ಮಾಡ್ತಿದ್ದೆ ಯಾರಾದರೂ ನಮ್ಮ ಮನೆಗೆ ಬಂದ್ರಪ್ಪ ಅಂದರೆ ಯಾಕಂದರೆ ಸೇವೆ ಮಾಡಿದ್ರು ಮಿಲಿಟರಿ ಒಳಗೆ ಸೇವೆ ಮಾಡಿದ್ದು ಬೆಳಗಾವ್ದೊಳಗೆ ನಾವು ಯಾವ ಮನೆ ಮನೆಯೊಳಗೆ ನಾ ಇದ್ದೆ ಅದು ಬಟಲಿಯಿಂದ ಎದುರಿಗೆ ಐತಿ ನಾನು ಅದರಲ್ಲೇ ಉಳ್ಕೊಂಬಿಟ್ಟೆ ಅಲ್ಲೇ ಸ್ಥಾನಿಕ ಆದ್ದರಿಂದ ಸಾಕಷ್ಟು ಜನರು ಪರಿಚಯ ಇತ್ತು ಕಿಲ್ಲಾದ ಏರಿಯಾದೊಳಗೆ ಬೆಳಗಾವಿ ಕಿಲ್ಲ ಎಲ್ಲ ನಮ್ಮ ಮನೆಗೆ ಬಂದವ್ರಿಗೆ ಅಮ್ಮ ಇವತ್ತಿಗೆ ನಾನು ಹಿಂದೂ ಯಾರನ್ನೂ ವಾಪಸ್ ಕಳಿಸಿಲ್ಲ ಇವತ್ತು ಯಾರನ್ನೂ ಕಳಿಸೋಂಗಿಲ್ಲ ನನಗೆ ಆಗಂಗಿಲ್ಲ ಈ ಕೆಲಸ ನನ್ನ ಕಡೆಯಿಂದ ಆಗಂಗಿಲ್ಲ ಹೋಗಪ್ಪ ಅಂತ ಒಂದು ಬಿಟ್ಟು ಯಾರಾದರೂ ನನಗೆ ದುಡ್ಡು ಕೇಳೋಕೆ ಅಂದರೆ ನಾ ಯಾರಿಗೆ ಒಂದು ರೂಪಾಯಿ ಕೊಡೋಂಗಿಲ್ಲ ಯಾಕಪ್ಪ ಅಂತಂದರೆ ನಾವು ಯಾರ ಕಡೆಗಿ ತೊಗೊಳಂಗಿಲ್ಲ ಅಂದರೆ ಎಲ್ಲಿಂದ ತಂದು ಕೊಡ್ಲಪ್ಪ ಅಂತ ಹೇಳ್ತೀನಿ ನಿನ್ನ ಮನೆಯೊಳಗೆ ಏನಾದರೂ ಕೆಲಸ ಇದ್ರೊಳಗೆ ನಾನು ಬಂದ್ ಮಾಡ್ತೇನೆ ಮಕ್ಳಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ನಾನು ಬರ್ತೀನಿ ಹಾಸ್ಪಿಟ್ಲಿಗೆ ಹೋಗೋದೈತಿ ನಾನು ಬರ್ತೀನಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ನಾನು ಬರ್ತೀನಿ ಬೇರೆ ಏನಾದರೂ ತಂಟೆ ಇದ್ರೆ ನಾನು ಬರ್ತೀನಿ ಕೋರ್ಟಿಗೆ ಬರ್ತೀನಿ ಕಚೇರಿಗೆ ಬರ್ತೀನಿ ಪೊಲೀಟಿಷನ್ಗೆ ಬರ್ತೀನಿ ಆ ಥರ ಕೆಲಸ ಮಾಡ್ಕೊತ ಹೋದಕ್ಕೆ ಕಿಲ್ಲಾ ಪ್ರದೇಶದಲ್ಲಿ ಇದ್ದಂಥ ಜನ ಕೆ ಎಸ್ ಆರ್ ಟಿ ಸಿ ಪಿ ಡಬ್ಲ್ಯೂ ಡಿ ಫಾರೆಸ್ಟ್ ಬಿ ಎಸ್ ಎನ್ ಎಲ್ ಪಿ ಎನ್ ಟಿ ರೈಲ್ವೆ ಕ್ವಾರ್ಟರ್ಸು ಸಾಕಷ್ಟು ಜನರು ನಂಗೆ ಮೊದಲಿಂದನೂ ಟಚ್ ತೊಳಗಿದ್ದೆ ಯಾಕಂದ್ರೆ ಅಂದು ಐದಾರು ವರ್ಷ ನಾವು ಸಮಾಜಕ್ಕೆ ಸೇವೆ ಮಾಡುವಾಗ ಅವರೆಲ್ಲರೂ ಪರಿಚಯ ಆಗಿತ್ತು ನನ್ನ ಮಗ ಒಂದು ದಿವ್ಸ ಅಂದಿದ್ದೆ ಅದನ್ನು ಪಾಪ ನಮ್ಮ ಮನೆಗೆ ಇಷ್ಟು ಜನ ಬರ್ತಾರೆ ನೀ ಎಲ್ಲ ಕೆಲ್ಸ ಎಲ್ಲರೂ ಕೆಲಸ ಮಾಡಿಕೊಡ್ತೀನಿ ನೀ ನಿನಗೆ ಏನಾದರೂ ಒಂದು ಹುದ್ದೆ ಇದ್ದರೆ ಇನ್ನೂ ಇದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿಕೊಡ್ಬೋದಲ್ಲ ಬೆಳಗಾವಿ ಕಿಲ್ಲೆಯೊಳಗೆ ಗೌರ್ಮೆಂಟಿಗೆ ಒಂದು ಬಂಗ್ಲಾ ಬೇಕಾಗಿತ್ತಮ್ಮ ಜಿಲ್ಲಾಡಳಿತಕ್ಕೆ ಅಲ್ಲಿ ಒಂದು ಹದಿನೆಂಟು ಜನ ಮೊದಲಿಂದನೂ ವಾಸ ಹೋಗಿದ್ರು ಮೂರ್ತಿ ಅಂತ ಡಿ ಸಿ ಇದ್ದರು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ಮ್ಯಾಗ ಎಲ್ಲ ಕಡು ಬಡವರು ನೀವು ಅವ್ರಿಂದ ಹೊರಗೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಮ್ಯಾಗ ಪೆನ್ಷನ್ ಬಂದ ಮೇಲೆ ನನಗೆ ದೊಡ್ಡ ಸಾಧನೆ ಅಪ್ಪ ಅಂತಂದ್ರೆ ಬೆಳಗಾವಿ ನಗರದೊಳಗೆ ಹದಿನೆಂಟು ಜನರಿಗೆ ಆಶ್ರಯ ಯೋಜನೆ ಮನೆಗಳು ಕೊಡಿಸಿದ್ದೆ ನಾನು ಒಂದು ರೂಪಾಯಿ ಯಾರ ಕಡೆಗೆ ತೊಗೊಳ್ಲಾರ್ದೆ ಸರ್ಕಾರಕ್ಕೂ ತುಂಬಲಾರ್ದ ನಾವು ತೊಗೊಳಾರ್ದು ಹದಿನೆಂಟು ಜನರಿಗೆ ಮನೆ ಕೊಡಿಸಿದ್ದಕ್ಕೆ ಪಬ್ಲಿಸಿಟಿ ಎಲ್ಲರ ಕಡೆ ಜಾಸ್ತಿ ಆಯಿತು ನೋಡು ಅವ್ರು ಮಾಡಿದ್ದಕ್ಕೆ ಅಲ್ಲೆಲ್ಲ ಡಿ ಸಿ ಅವ್ರನ್ನ ಕರ್ಕೊಂಬರೋದು ತಹಸೀಲ್ದಾರ್ನ ಕರ್ಕೊಂಬರೋದು ಅವ್ರ ಜೊತೆ ಕೋರ್ಟ್ಗೆ ಹೋಗ್ಬೋದು ಕೋರ್ಟ್ ಕೇಸಾಗಿತ್ತು ನಾನೇ ಸ್ವತಃ ಹೊಣತಿದ್ದೆ ಅವ್ರು ಇಟ್ಟು ಬಾಡಿಗೆ ಕಟ್ಬೇಕು ಎಲ್ಲಿಂದ ಕಟ್ಬೇಕು ಬಡವರು ಈ ಥರ ಆದ್ಮೇಲೆ ನನ್ನ ಸ್ವಲ್ಪ ಪರಿಚಯ ಜಾಸ್ತಿ ಆಗಿದ್ದಕ್ಕೆ ಮೆಂಬರ್ ಅದು ನಮ್ಮ ಸೊ ಆ ಮೂಲಕ ಈಗ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಅಂಡ್ ರಸ್ತೆಯಲ್ಲಿ ಯಾಾದ್ರು ಒಂದು ಅಪಘಾತ ಆದ್ರೆ ನೋಡ್ಕೊಂಡು ಹೋಗೋರೆ ಜಾಸ್ತಿ ನಮಗೆ ಯಾಕೆ ಬೇಕಪ್ಪ ರಿಸ್ಕ್ ಅನ್ನೋದ್ದು ಆದ್ರೆ ನೀವು ಈ ವಯಸ್ಸಿನಲ್ಲೂ ನೀವು ಮತ್ತೆ ನಿಮ್ಮ ಜೊತೆ ನಿಮ್ಮ ಪತ್ನಿ ಕೂಡ ಸೇರಿ ಅಂಥವ್ರ ರಕ್ಷಣೆ ಮಾಡೋ ಅಂಥದ್ದು ಸೊ ತಕ್ಷಣ ಕರ್ಕೊಂಡು ಕರ್ಕೊಂಡೋಗಿ ಸೇರ್ಸೋ ಅಂಥದ್ದು ಟ್ರೀಟ್ಮೆಂಟ್ ಕೊಡ್ಸೋ ಅಂತ ಕೆಲಸ ಮಾಡ್ತೀರಾ ಅದ್ರಲ್ಲೂ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಅನಾಥ ಶವಗಳ ಅಂತ್ಯ ಸಂಸ್ಕಾರ ಮಾಡಿರೋದು ಉಂಟು ಅನ್ನೋದು ಇದ್ರ ಬಗ್ಗೆ ನಾನು ಇದ್ದಾಗ ನಿಂತನು ಮತ್ತೊಬ್ಬರು ಸೇವೆ ಮಾಡಬೇಕು ಯಾರಿಗಾದರೂ ಆರಾಮಿಲ್ಲಪ್ಪ ಅಂದ್ರೆ ತಂದು ಕೂಡ ನಿಮ್ಗೆ ಹೇಳಿದ್ ನನಗೆ ಪರೋಪರಿ ಸಣ್ಣವನ್ನ ಇದ್ದಾಗಲೇ ನನಗೆ ಪರೋಪ ಕರಿ ಪಾಪಣ್ಣ ಅಂತ ಹೆಸರಿಟ್ಟಿದ್ರು ಅಂತ ಆ ಥರ ನನಗೆ ದಾರಿಯೊಳಗೆ ಅಕಸ್ಮಾತ್ ಯಾರಾದರೂ ಎಕ್ಸಿಡೆಂಟ್ ಆಗಿದ್ದರೆ ನಾ ಇನ್ನೂವರೆಗೆ ಇಪ್ಪತ್ತೊಂಬತ್ತು ಕೇಸಸ್ಗಳನ್ನ ಟ್ವೆಂಟಿ ನೈನ್ ಕೇಸಸ್ ನನ್ನ ಹೆದರಿ ಕಂಡದನ್ನ ಯಾವುದು ಬಿಟ್ಟು ಹೋಗಿಲ್ಲಮ್ಮ ಅದರವರೆಗೂ ವಿಶೇಷಪ್ಪ ಅಂತಂದ್ರೆ ಎರಡು ಘಟನೆಗಳು ಅತಿ ಎರಡು ಮೂರು ಘಟನೆಗಳು ಒಂದು ಇದೇ ನ್ಯಾಷನಲ್ ಹೈವೇ ಆಗೈತಿ ಬೆಳಗಾವಿ ವಿಧಾನಸಭಾದ ಎದುರಿಗೆ ಒಬ್ಬರದು ಆಕ್ಸಿಡೆಂಟ್ ಆಗಿತ್ತು ಆ ಮನುಷ್ಯನ ಕರ್ಕೊಂಡು ನಾವು ಹುಬ್ಳಿಯಿಂದ ಬೆಳಗಾವಿಗೆ ಕೊಟ್ಟಿದ್ವಿ ಎಲ್ಲರೂ ನೋಡಕ್ಕಂತಿದ್ರು ಇತ್ತಿತ್ಲಾಗಿ ನಿಮಗೆ ತಮಗೆ ಗೊತ್ತೈತೆ ಎಲ್ಲರೂ ವಿಡಿಯೋಗ್ರಾಫಿ ಮಾಡ್ತಾರ ಇದನ್ನ ಮಾಡ್ತಾರ ಒನ್ ಜೀರೋ ಏಯ್ಟಿ ಫೋನ್ ಮಾಡ್ತಾರ ಇಲ್ಲ ನಂಗೆಲ್ಲ ನಮ್ಮ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರ ಯಾರು ಸ್ವಂತದ ಗಾಡಿ ಇದಾವೆ ಅಲ್ಲಿ ನಿಂತವ್ರು ಯಾರು ತಮ್ಮ ಒಳಗೆ ಹಾಕ್ಕೊಂಡೋಗ ಈ ಥರ ನಾ ಇಪ್ಪತ್ತೊಂಬತ್ತು ಕೇಸ್ಗಳನ್ನ ಸ್ವತಃ ನನ್ನ ಗಾಡಿಗಳ ಹಾಕ್ಕೊಂಡೋಗಿ ಯಾವ್ದು ನನ್ನ ಕಡೆಗೆ ಅವೈಲೇಬಲ್ ಗಾಡಿ ಐತಿ ಅಥವಾ ಪಕ್ಕಕ್ಕೆ ಯಾರವ್ರು ಅಂದ್ರೆ ಅಂಥ ಕೇಸ್ಗಳನ್ನ ಕರ್ಕೊಂಡೋಗಿ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರ ಮನೆಯವ್ರಿಗೆ ವಿಷಯ ತಿಳಿಸಿ ಅವ್ರ ಕಡೆಗೆ ಈಗಂತೂ ಮೊಬೈಲ್ ಬಂದವ ಅವ್ರ ಮೊಬೈಲ್ ಕೇಳಿ ಯಾರಿಗೆ ಮಾತಾಡೋಕೆ ಆಗದೆ ಇದ್ದಂಥ ಪರಿಸ್ಥಿತಿಯೊಳಗೆ ನಾಲ್ಕು ಜನ ಆ ಸ್ಪಾಟ್ನೊಳಗೆ ಇದ್ದವ್ರನ್ನ ಗುರ್ತಾ ಹಿಡಿತಾರನಪ್ಪ ಯಾರು ಹೇಳಿ ಅಂಥವ್ರನ್ನ ಕರೆದು ಅವ್ರ ಮನೆಗೆ ವಿಷಯ ಮುಟ್ಟಿಸಿ ಆರಾಮ್ ಮಾಡಿಸಿ ಕಳಿಸಿದ್ವಿ ಒಂದು ಆಗಸ್ಟ್ ಹದಿನೈದು ಎರಡು ಸಾವಿರದ ಆರನೇ ಇಸ್ವಿ ಬೆಳಗಾವಿಯ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಒಬ್ಬ ಮನುಷ್ಯಂದು ರಾಜು ಕುರ್ನೆ ಅಂತ ಬೆಳಗಾವಿ ಅವನು ಬ ಅವನ ಕಾಲ್ ಮೇಲೆ ಬಸ್ ಆದದ್ದಕ್ಕ ಪೂರ ಕಟ್ಟಾಗಿತ್ತಮ್ಮ ಕಾಲು ಜನ ನೋಡ್ತಾ ಇದ್ದಾರೆ ಅವನು ಹೇಳಕ್ ಪ್ರಯತ್ನ ಮಾಡ್ತಾನ ಗಾಡಿಗೆ ಹೊಡ್ಕೊತಾನ ಏನೋ ಮಾಡ್ತಾನ ಸಂಕಟ ನಾನು ಸ್ವತಃ ಆಟೋ ಡ್ರೈವರ್ ಅವ್ರ ಇವ್ರು ಯಾರನ್ನೋ ಕರೆದು ಗಾಡಿ ಮುಂದಕ್ಕೆ ನಾನೇ ಸ್ವತಃ ನ್ಯೂಟ್ರಲ್ ಮಾಡಿ ಬಸ್ ಮುಂದಕ್ಕೆ ತಗೊಂಡು ಒಂದು ಕೈ ಒಳಗೆ ಆ ಮನುಷ್ಯನ ಕಾಲು ಹಿಡ್ಕೊಂಡೆ ಆ ಮನುಷ್ಯನಿಗೆ ಒಂದು ಆಟೋದಾಗ ಹಾಕ್ಕೊಂಡು ಸಿವಿಲ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಅಲ್ಲಿದ್ದವ್ರು ಹೇಳಿದ್ರು ಇವನ ಹೆಸರು ಅಂತ ಅವನ ಕಾಲು ಪೂರಾ ಇಲ್ಲಿವರೆಗೂ ಕಟ್ ಮಾಡಿ ಪ್ಯಾಕ್ ಮಾಡಿದ ಮೇಲೆ ನಾನು ಅವ್ರ ಮನೆಗೆ ವಿಷಯ ತಿಳಿಸಿದೆ ಹೋಗಿ ಹೇಳಿದ್ರು ಒಬ್ಬರು ಈ ಥರ ನಡೆದೈತೆ ಅಂತ ಇಂಥವು ಕೇಸಸ್ ಬಾಳಗಮ್ಮ ಒಂದು ಹಂಡಿ ಬಡಂಗನಾಥ್ ಅಂತ ಒಂದು ದೇವಸ್ಥಾನ ಐತೆ ಅಲ್ಲಿಂದ ಬರ್ಬೇಕಾದ್ರೆ ಹೆಬ್ಬಾಳ ಒಂದು ಅಜ್ಜಿ ಮೇಲೆ ಸೈಕಲ್ ಮುಟ್ರ್ ಹೋದಾಗ ಒಂದು ಕಾಲಿಂದ ಪೂರಾ ಕಟ್ ಆಗಿಬಿಟ್ಟು ನಮ್ಮ ಗಾಡಿ ಒಳಗೆ ಹಾಕ್ಕೊಂಡ್ವಿ ನನ್ನ ಮಗ ಇದ್ದಾವಾಗ ಇಂಥ ಘಟನೆಗಳು ಸಾಕಷ್ಟು ನಮ್ಮ ವಿಶೇಷಪ್ಪ ಅಂತಂದ್ರೆ ಎರಡು ಸಾವಿರದ ಲಾಸ್ಟ್ ಎಂ ಪಿ ಎಲೆಕ್ಷನ್ದೊಳಗೆ ನಮ್ಮ ಇವರು ನರೇಂದ್ರ ಮೋದಿಯವರು ಮಂಗಳೂರಿನಿಂದ ಚಿಕ್ಕೋಡಿಗೆ ಹೋಗೋರಿದ್ರು ಆ ಟೈಮ್ದೊಳಗೆ ನಮ್ಗೆ ಬೆಳಗಾವಿಯ ಕೆ ಇ ಸಂಸ್ಥೆಯ ಅಧ್ಯಕ್ಷರು ಪ್ರಭಾಕರ್ ಕೋರೆ ಅವರು ಅವರು ನಮ್ಮ ಕ್ಯಾಂಟೋನ್ಮೆಂಟ್ ಏರಿಯಾದಾಗ ಇರ್ತಾರೆ ನನ್ನ ಮಕ್ಕಳ ಬಗ್ಗೆ ನನ್ನ ಮಗ ಬಗ್ಗೆ ಭಾಳ ಪರಿಚಯ ಒಳ್ಳೆಯ ಸಂಬಂಧ ಐತೆ ನನ್ನ ಮಕ್ಕಳು ಒಂದು ಧೈರ್ಯ ನೋಡಿ ಮೊದಲಿಂದನು ಸ್ವಾಮಿ ನಿನ್ನ ಮಕ್ಕಳನ್ನ ಇಬ್ಬರನ್ನ ಕರ್ಕೊಂಡು ಬಂದು ನಾವು ಮೋದಿಯವ್ರಿಗೆ ಭೇಟಿ ಮಾಡಿಸ್ತೇನೆ ಅಂತಂದ್ರೆ ನಾವು ಭಾಳ ಖುಷಿಯಿಂದ ಏರ್ಪೋರ್ಟ್ಗೆ ಹೊಂಟಿದ್ವಿ ಬೆಳಗಾವಿ ಏರ್ಪೋರ್ಟ್ಗೆ ಆದರೆ ದಾರಿಯೊಳಗೊಬ್ಬರದ ಆಗಿತ್ತು ಇಲ್ಲಿಂದ ಇಲ್ಲಿವರೆಗೆ ಪೂರ ಇದೆ ಟ್ರಕ್ಕಿಗೆ ಆಕ್ಸಿಡೆಂಟ್ ಮಾಡಿದಾಗ ಇಲ್ಲೆಲ್ಲ ಕಟ್ ಆಗಿತ್ತು ಆ ಮನುಷ್ಯ ಆಳಾಕಂತಿದ್ದ ಬೈಕ್ ಮ್ಯಾಗ ಬಿಟ್ಟು ಜನ ಎಲ್ಲ ನೋಡ್ಕೊತ ನಿಂತಾರೆ ನನ್ನ ಮಕ್ಕಳು ಏನು ಅಂದ್ರೆ ಪಾಪ ನಾವು ಜೀವನದೊಳಗೆ ಮತ್ತೊಮ್ಮೆ ಮೋದಿಯವ್ರನ್ನ ಭೇಟಿ ಆಗ್ಬೋದು ಆ ಏನು ಆಕ್ಸಿಡೆಂಟ್ ಆದ ಮನುಷ್ಯ ಅದಾನ ಅವ್ರು ನಮ್ಮ ಗಾಡೇ ಕರ್ಕೊಂಡು ಹೋಗು ನೋಡಿ ಅಂತಂದ್ರು ಕೇಳಿ ಕರ್ಕೊಂಡೋಗಿ ಅವ್ರ ಅವ್ರ ಬ್ರ ಅಡ್ವೊಕೇಟು ಪೊಲೀಸರಳೆ ಅಡ್ರೆಸ್ ತೊಗೊಂಡು ಅವ್ರ ಮನಿ ಕಳಿಸಿದ ಮೇಲೆ ಎಷ್ಟೋ ಒಂದು ನಮ್ಮ ಖುಷಿಯನ್ನಿಸ್ತಾರೆ ನನ್ನ ಮಕ್ಕಳು ನನ್ನ ಜೊತೆಗೆ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ಅಂದ್ರಮ್ಮ ಎಂದು ಏನೇ ಆಗಲಿ ಮೊದಲು ಅದನ್ನು ತಗೋರಿ ಅವ್ರು ಕರ್ಕೊಳ್ರಿ ನಮ್ಮ ಗಾಡೇ ಹಾಕ್ಕೊಡ್ರಿ ಕೋವಿಡ್ ಟೈಮ್ದೊಳಗೆ ಅದೇ ಥರಮ್ಮ ನಾವು ನನ್ನ ಮಕ್ಕಳು ಯಾರಾದರೂ ಅಕಸ್ಮಾತ್ ನಿಮಗೆ ಒಂದು ಎರಡು ಮೂರು ಘಟನೆಗಳನ್ನು ಹೇಳ್ತೀನಿ ಜಾಸ್ತಿ ಹೇಳೋಕ್ಕಿಂತ ಒಬ್ಬ ಮನುಷ್ಯನ ಹೈದರಾಬಾದ್ ಒಳಗೆ ಹದಿನೇಳು ಜನ ಕೋವಿಡ್ ಟೈಮ್ದೊಳಗೆ ಆಕ್ಸಿಡೆಂಟ್ ಆಗಿತ್ತು ಒಬ್ಬ ಟ್ರಕ್ನೊಂದು ಹಾಸ್ಕೊಂಡೋಗಿದ್ದ ಅಲ್ಲಿ ವರ್ಕರ್ಗೆಲ್ಲ ವಾಪಸ್ ಬೀಜ ಬಾಗಲಕೋಟೆಗೆ ಬರಬೇಕಾದ್ರೂ ಟ್ರಕ್ನವನು ಹಾಸ್ಕೊಂಡು ಹೋಗಿದ್ದ ಹದಿನೇಳು ಜನ ಸತ್ತಿದ್ರು ಅದರೊಳಗೆ ನಮ್ಮ ಊರವರು ಬರಿದ್ರು ಅವರು ಚಿರಂಜೀವಿ ಮುಂಬೈದೊಳಗೆ ಕೆಲಸ ಮಾಡ್ತಿದ್ದರು ಅವ್ನಿಗೆ ಇಲ್ಲಿಗೆ ಬರ್ಲಿಕ್ಕೆ ಆಗ್ತಿರಲಿಲ್ಲ ಕೋವಿಡ್ ಟೈಮ್ದೊಳಗೆ ಟೆಸ್ಟು ಅಥವಾ ಕಲೆಕ್ಟ್ರ್ ಲೆಟರ್ ಎಲ್ಲಾರ್ದು ಮುಂದಿನ ಜಿಲ್ಲೆಗೆ ಹೋಗುವಂಗಿದ್ದಿಲ್ಲ ಆ ಥರ ಇದ್ದೊತ್ನಾಗ ನಾವೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿ ಆಯಾ ಜಿಲ್ಲೆ ಕಲೆಕ್ಟ್ರ್ಗಳ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲೆಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಈ ಥರ ಮಾಡಿ ಆ ಮಗನಿಗೆ ತಂದೆಯ ಅಂತಿಮ ಸಂಸ್ಕಾರದೊಳಗೆ ಭಾಗವಹಿಸಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಅವನಿಗೆ ಅಂತಿಮ ಸಂಸ್ಕಾರ ಮಾಡಕ್ಕೆ ಈ ವಿಚಾರ ಮಾತಾಡ್ತಿರುವಾಗಲೇ ಒಂದು ವಿಷಯ ಕೇಳಲೇಬೇಕು ಬಾಂಬೆ ಬ್ಲಡ್ ಗ್ರೂಪ್ ಇರುವಂತಹ ಒಬ್ಬ ರೋಗಿಯ ಪ್ರಾಣ ಉಳಿಸಿದೀರಾ ನೀವು ಅಂತ ಸೊ ಅಂದ್ರೆ ಈ ಬಾಂಬೆ ಬ್ಲಡ್ ಗ್ರೂಪ್ ಅನ್ನೋದು ಒಂದು ಬ್ಲಡ್ ಗ್ರೂಪ್ ಬಹಳ ರೇರ್ ಆಗಿ ಇರುವಂಥದ್ದು ಸೊ ಅದು ಏನಾಗಿತ್ತು ಏನದು ಸ್ಟೋರಿ ಆಕ್ಚುಲಿ ಗದಗ ಜಿಲ್ಲೆ ರೋಣ ತಾಲೂಕು ಸವಡಿ ಗ್ರಾಮದವರು ಅಂದ್ರೆ ನಮ್ಮ ಊರಿನವರು ಬಸವರಾಜ ಶೀಲವಂತರನ್ನು ಹುಡುಗ ಒಬ್ಬನು ಕೊಪ್ಪಳದೊಳಗೆ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಇದ್ದ ನಮ್ಮ ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಆಗಿ ಅವ್ನ ಕಾಲಿಗೆ ಪೆಟ್ಟು ಬಿದ್ದಿತ್ತು ಅಂದ್ರೆ ಏನು ಪೂರಾ ಆಗಿತ್ತು ತಮಗೆ ಗೊತ್ತೈತಿ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಆಂಬುಲೆನ್ಸ್ ಕರ್ಕೊಂಡು ಹೋಗ್ತಾರೆ ರೋಡಕ್ಕೆ ಹೋಗಿದ್ರು ಅಲ್ಲಿ ಇಲ್ಲ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಂದ್ರು ಗದಗಿಗೆ ಕಳಿಸಿದ್ರು ಗದಗದೊಳಗೆ ಜ ಗೌರ್ಮೆಂಟ್ ಹಾಸ್ಪಿಟಲ್ದೊಳಗೆ ಎಲ್ಲಿ ಹೋದ ತಕ್ಷಣ ಅವ್ರು ಏನಾದರೂ ಟ್ರೀಟ್ಮೆಂಟ್ ಕೊಡೋಕೆ ಅವ್ರು ಫಸ್ಟಿಗೆ ಬ್ಲಡ್ ಚೆಕ್ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ದೊಳಗೆ ಇದು ಯಾವ ಬ್ಲಡ್ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ ವಿಶೇಷ ಅಂದ್ರೆ ಹುಬ್ಬಳ್ಳಿ ಕಳಿಸಿದ್ರು ಎಸ್ ಡಿ ಎಮ್ ಧರ್ಮಸ್ಥಳದ ಮಂಜುನಾಥೇಶ್ವರ ಏನು ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ಹಾಸ್ಪಿಟಲ್ಗೆ ಕಳಿಸಿದ್ರು ಸ್ವಲ್ಪ ಗೊಂದಲ ಆಗಿ ಇಲ್ಲ ನೀವು ಕೇಳಿಗೆ ತೊಗೊಂಡೋಗ್ಬಿಡ್ರಿ ಅಂದರು ಅದರೊಳಗಾಗಿ ನನಗೆ ಊರ ಕಡೆಯಿಂದ ಹತ್ತು ಸಾರಿ ಹತ್ತು ಜನರು ಫೋನ್ ಬರೋಕೆ ಶುರು ಮಾಡಿದ್ದು ಬಸವರಾಜಂದು ಎಕ್ಸಿಡೆಂಟ್ ಆಗಿತ್ತು ಅವ್ನು ಬೆಳಗಾವಿಗೆ ತೊಗೊಂಡ್ಬರಕ್ಕೆ ನೀವು ಅಲ್ಲಿ ಹೋಗ್ಬೇಕು ಯಾಕಪ್ಪ ಅಂತಂದ್ರೆ ನಮ್ಮ ಊರೊಳಗೆ ಯಾವುದೇ ಒಂದು ಪೇಷಂಟ್ ಬರಲಿ ಬೆಳಗಾವ್ಕ್ಕೆ ಸರ್ ಸಣ್ಣ ಎರಡು ನೂರ ನಲ್ವತ್ತು ಕಿಲೋಮೀಟ್ರ್ ಇದೆ ಊರಿಂದ ಯಾರಾದರೂ ಹಾಸ್ಪಿಟಲಕ್ಕೆ ಬರಲಿ ಅಥವಾ ಯಾವುದಾರು ಅಡ್ಮಿಷನ್ಗೆ ಬರಲಿ ಯಾವುದೇ ಕೆಲಸಕ್ಕೆ ಬೆಳಗಾವ್ಗೆ ಒಂದಷ್ಟ ಆ ಊರಿಗೆ ನಮ್ಮ ತಂದೆಯವ್ರಿಗೆ ಭೇಟಿ ಆಗ್ತದ್ರೆ ಈಗ ನಮ್ಮ ತಮ್ಮನಿಗೆ ಭೇಟಿ ಆಗ್ತಾರೆ ನಮ್ಮ ತಾಯಿಯವ್ರಿಗೆ ಭೇಟಿಯಾಗಿ ನಾವು ಬೆಳಗಾವ್ ಕೊಂಟೀವ್ರಿ ಇಂಥ ಕೆಲಸ ಹೊಂತೀವಿ ಅಜ್ಜ ಅವ್ರಿಗೆ ಒಂದು ಸ್ವಲ್ಪ ಹೇಳ್ರಿ ನೀವು ಅಥವಾ ಊರಿಂದ ಏನಾದರೂ ಒಯ್ದಾಯ್ತು ಹೆಂಗೋ ಅವ್ರಿಗೆ ಕೊಡಕಂತ ಈ ಥರ ಕೇಳ್ತಿರ್ತಾರೆ ಕಾಲ್ ಮಾಡಿದಾಗ ಆ ಪೇಷೆಂಟ್ ಅಲ್ಲಿ ಬರೋಕ್ಕಿಂತ ಮುಂಚೆ ನಾನು ಹೋಗಿ ಹಾಸ್ಪಿಟ್ಲಿಗೆ ನಿಂತಿದ್ದೆ ಅಂದರೆ ಕೆ ಎಲಿ ಹಾಸ್ಪಿಟಲ್ ಸಾಕಷ್ಟು ಜನರು ಪರಿಚಯ ಇದ್ದವರಿಂದ ಇರೋದರಿಂದ ಎಲ್ಲ ಡಾಕ್ಟ್ರುಗಳಿಗೆ ಕನ್ಸಲ್ಟ್ ಮಾಡಿ ಇದು ಮಾಡಿದ್ವಿ ಸ್ವಲ್ಪ ಹೆಚ್ಚು ಕಡಿಮೆ ನಾಲ್ಕು ತಾಸು ಯಾರೋ ಡಾಕ್ಟರ್ ಏನೋ ನಮ್ಗೆ ಏನು ರೀ ಕಾಲು ಕಟ್ ಮಾಡಬೇಕು ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಅದು ಕಾಲು ಕಟ್ಟಾಗಿದ್ದು ಕೂಡಂಗಿಲ್ಲ ಜಾಯಿಂಟ್ ಆಗಂಗಿಲ್ಲ ಅಂತ ಆದರೆ ಡಾಕ್ಟ್ರ್ ನಮ್ಗೆ ಯಾಕೆ ಏನು ಹೇಳುವಲ್ರು ಮುಂದೆ ಯಾಕೆ ಆಪ್ರೇಷನ್ ಆಕ್ಸಿಡೆಂಟ್ ಆದ ತಕ್ಷಣ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ತಾರ ಊರಿಂದ ಬಂದವರು ಮೆಡಿಕಲ್ ಲೈನ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅದ್ರೊಳಗೆ ನಮ್ಗೆ ಕಲಿಸಿದಂತ ಒಬ್ರು ಪಟ್ಟಣ ಶೆಟ್ಟಿ ಸರ್ ಅಂತ ಅವರು ನಾನು ಅವ್ರ ಜ ಪೇಶೆಂಟ್ ಕರ್ಕೊಂಡು ಬಂದಿದ್ರು ನನ್ನ ಹೆಸರು ತೊಗೊಂಡು ಚಂದ್ರು ನೀ ಏನು ಮಾಡ್ತೀಯಪ್ಪ ನೋಡು ನಿನ್ನ ಉಡಿಯೊಳಗೆ ಹಾಕಿವಿ ಮಗನ್ನ ಹೆಂಗಾರು ಮಾಡಿ ಬದುಕಸು ಆಯ್ತು ರೀ ಸರ್ ಅಂತಂದ್ವಿ ಸಾಕಷ್ಟು ಜನರ ಜೊತೆಗೆ ಮಾತಾಡಿದ್ವಿ ಡಾಕ್ಟರ್ ಜೊತೆಗೆ ನಮ್ಮ ಬೇರೆ ಬೇರೆ ಡಾಕ್ಟ್ರ್ ಜೊತೆಗೆ ಅಲ್ಲಿರ್ತಕ್ಕಂಥ ಪಿ ಆರ್ ಒ ಜೊತೆಗೆ ಡಾಕ್ಟರ್ ಜಾಲಿ ಅಂತ ಅದರ ಅಲ್ಲಿ ಕೆ ಎ ಹಾಸ್ಪಿಟಲ್ ಇನ್ಚಾರ್ಜ್ ಅವ್ರ ಜೊತೆಗೆ ನಮ್ಗೆ ಯಾರೂ ಏನು ಹೇಳಿಲ್ಲ ರೀ ಅವಾಗ ಆನಂತರ ಗೊತ್ತಾಯ್ತು ಇವ್ನು ಬ್ಲಡ್ ಮ್ಯಾಚ್ ಆಗಂಗಿಲ್ಲ ನೀವು ಬೇರೆ ಕಡೆಗೆ ಒಯ್ಬೇಕು ಒಂದು ಅಥವಾ ಈ ಬ್ಲಡ್ ಬೇಕು ಯಾವ್ದು ಬ್ಲಡ್ ನಾವು ಸಾಕಷ್ಟು ನೂರು ಜನ ಕರ್ಕೊಂಡು ಬಂದ್ರೆ ಸರಿ ಬ್ಲಡ್ ಬೇಕಂದ್ರೆ ಎಷ್ಟು ಬೇಕಾದಷ್ಟು ಬ್ಲಡ್ ಕೊಡಿಸ್ತೀರಂತೆ ಇಲ್ಲ ಇದು ಬಾಂಬೆ ಬ್ಲಡ್ ಅಂತ ಐತಿ ನಾವದನ್ನು ಏನು ಬ್ಲಡ್ ಲಿಸ್ಟ್ ಕೊಡ್ತಾರೆ ಅದನ್ನು ನೋಡಿದ್ವಿ ಅದರೊಳಗೆ ಏನು ಬಾಂಬೆ ಬ್ಲಡ್ ಅಂತ ಹೆಸರೇ ಇಲ್ಲ ನನಗೆ ಅದಕ್ಕೆ ಒಬ್ಬರು ಹೆಲ್ಪ್ ಮಾಡಿದರು ಹತ್ತು ಸಾರಿ ಎಂಟು 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 ಅಂತ ನೀವು ರಿಂಗ್ ಮಾಡಿದರೆ ಆಲ್ ಇಂಡಿಯಾದಾಗ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನ್ನು ಅವರು ಕೊಡ್ತಾರೆ ನಾವೊಂದು ಎರಡಕ್ಕೆ ಯಾವುದೋ ಕಾರಣಕ್ಕಾಗಿ ಅವ್ರಿಗೊಂದು ಸೂಚನೆಗಳು ಕೇಳಿದು ಕೊಟ್ಟಿದ್ದರು ಆ ನಂಬರಿಗೆ ಕಾಲ್ ಮಾಡಿದಾಗ ಅವ್ರಿಗೆ ವಿಚಿತ್ರ ಅನಿಸ್ಬಿಡ್ತು ಇದು ಏನು ಡಿಟೇಲ್ಸ್ ಅಂತ ಕೇಳಿದಾಗ ಒಂದು ಯಾವುದೋ ಪೇಷಂಟಿಗೆ ಮುಂಬೈದೊಳಗೆ ಈ ಥರ ಆಗಿತ್ತು ಅದ್ರ ಸಲಗೆ ಫಸ್ಟ್ ಕೇಸು ಇದು ಗೊತ್ತಾಗಿದ್ದೇ ಮುಂಬೈದೊಳಗೆ ಅದ್ರ ಸಲಹೆ ಅದಕ್ಕೆ ಬಾಂಬೆ ಬ್ಲಡ್ ಅಂತ ಹೆಸರಿಟ್ಟರು ಎಷ್ಟೋ ಅದ್ರ ಸಲಗ ನಾವು ಸಾಕಷ್ಟು ಕಡೆಗೆ ಬ್ಲಡ್ ಏನು ಬ್ಲಡ್ ಬ್ಯಾಂಕ್ ಬರ್ತವೆ ಅಲ್ಲಿ ಮ್ಯಾಗ ಟೋಟಲ್ ಎಂಟು ಜನ ಶಕ್ ಆಲ್ ಇಂಡಿಯಾದೊಳಗೆ ನನಗೆ ಒಬ್ಬರು ಪುಣಾದೊಳಗೆ ಒಬ್ಬರು ಇದು ಯಾವುದೂ ಗಂಗಾವತಿ ಅಲ್ಲಿ ರೋಣ ತಾಲೂಕು ಒಬ್ರು ಇಟಿಗೆ ಒಬ್ಬರು ಹೈದರಾಬಾದ್ ಒಳಗೆ ಈ ಥರ ನನಗೆ ಎಂಟು ಜನ ಸಿಕ್ಕರು ಅವ್ರನ್ನ ಟೆಲಿಫೋನ್ ನಂಬರ್ ಕಲೆಕ್ಟ್ ಮಾಡಿ ಎಲ್ಲ ಮಾಡಿ ಮೂರು ದಿವಸದೊಳಗೆ ಎಂಟು ಜನಕ್ಕೆ ಕಲೆಕ್ಟ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮ್ಯಾಗ ಅದ್ರ ನಾಲ್ಕು ಜನ ತಯಾರಾದರು ಅವ್ರು ನಾಲ್ಕು ಜನ ಬೆಳಗಾವಿಗೆ ಬಂದು ಬ್ಲಡ್ ಕೊಟ್ರಮ್ಮ ಇತ್ತೆಲ್ಲ ಆಗೋದ್ರೊಳಗೆ ಆರು ದಿವಸ ಆಗಿತ್ತು ಕಾಲಿಂದ ಹೇಳ್ತೀನಿ ನಾನು ಅವ್ರೇನು ಪ್ಲಾಸ್ಟ್ರ್ ಇದನ್ನು ಡ್ರೆಸ್ಸಿಂಗ್ ಮಾಡ್ತ ಬಟ್ಟೆ ಕಟ್ತಾರಲ್ಲ ಆ ಬಟ್ಟೆ ತೆಗಿಬೇಕಾದ್ರೆ ಎಲ್ಲ ತೊಗೊಳಕ್ಕೆ ಕೆಳಗೆ ಬಂದು ಬಿಟ್ಟು ಬಿಡ್ತಿತ್ತು ನಾವು ಕಾಲು ಉಳಿಸಂತ ಹೇಳಿಲ್ಲ ಡಾಕ್ಟ್ರಿಗೆ ಆ ಜೀವ ಉಳಿಸ್ರಿ ಅಂತ ಹೇಳಿದ್ವಿ ಅದಕ್ಕೋಸ್ಕರ ಅಷ್ಟೆಲ್ಲ ಬ್ಲಡ್ ಸಿಕ್ಕ ಮ್ಯಾಗ ಆ ಮನುಷ್ಯ ಬದುಕಿದ ಅವ್ನ ಕಾಲು ಕಟ್ ಮಾಡಿಸಿದ್ವಿ ಈಗ ಯಾವುದಾದ್ರು ಜೈಪುರ್ಗೆ ಕಾಲು ಹಾಕ್ಸೈತಿ ಅವನಿಗೆ ಮತ್ತೆ ಕೆ ಎಸ್ ಆರ್ ಟಿ ಸಿ ಇವರು ಕೊಪ್ಪಳದ ಡಿ ಸಿ ಅವರಿಗೆ ನಾನೇ ಸ್ವತಃ ಕರ್ಕೊಂಡು ಹೋಗಿ ಈ ಥರ ಆಗೈತಿ ಅಂತ ಫೋನ್ ಮಾಡಿ ಎಲ್ಲ ಅವ್ರ ಮನೆಯವ್ರಿಗೆ ಕರ್ಕೊಂಡು ಹೋದ್ಮ್ಯಾಗ ಹಾಸ್ಪಿಟಲ್ ಬಿಲ್ ಕೊಟ್ಟರು ಅವ್ನು ಆರಾಮ ಆದ್ಮ್ಯಾಗ ಈಗ ಒಂದು ಪೆಟ್ರೋಲ್ ಒಳಗೆ ಅವ್ನು ನೌಕರಿ ಕೊಟ್ಟಾರ ಮದುವೆ ಆಗೈತಿ ಎರಡು ಮಕ್ಕಳದವು ಭಾಳ ಖುಷಿಯಿಂದ ಅದ ನಮ್ಮ ಎಲ್ಲೋ ಒಂದು ಕಡೆ ನಿಮ್ಮ ಸಹಾಯದಿಂದ ನೇರವಾಗೋ ಪರೋಕ್ಷವಾಗೋ ಒಬ್ಬರು ಜೀವ ಉಳಿತು ಒಬ್ಬರು ಜೀವನ ಕಟ್ಕೊಂಡ್ರು ಒಂದು ಬದುಕ್ ಕಟ್ಕೊಂಡ್ರು ಅಂತಂದ್ರೆ ಅದಕ್ಕಿಂತ ತೃಪ್ತಿ ಈ ಜೀವನಕ್ಕೊಂದು ಸಾರ್ಥಕತೆ ಬೇರೆ ಏನು ಬೇಡ ಅನ್ಸುತ್ತೆ ಹೌದಮ್ಮ ನಾವು ಹುಟ್ಟಿದ ಮೇಲೆ ಮತ್ತೊಬ್ಬರಿಗೆ ಉಪಕಾರ ಮಾಡದೇ ಇದ್ರೆ ನಮ್ಮಷ್ಟಕ್ಕೆ ನಾವು ಎಷ್ಟು ಬೆಳೆದ್ರು ಇವತ್ತಿನ ಕಾಲದೊಳಗೆ ಶೂನ್ಯ ದುಡ್ಡು ಗಳಿಸ್ಬೋದು ಏನೋ ಮಾಡ್ಬೋದು ಯಾವುದೋ ಒಂದು ಹುದ್ದೆ ಗಳಿಸ್ಬೋದು ಏನೇ ಮಾಡ್ಬೋದು ಆದರೆ ನಾವು ಪರೋಪಕಾರಿ ಆಗದೇ ಇದ್ರೆ ಅದು ಶೂನ್ಯ ನನಗೆ ತಿಳಿದ ಮಟ್ಟಿಗೆ ಎಟ್ಟೋ ಆಸ್ತಿ ಇದ್ದರೂ ಜೀರೋ ಈ ತರ ನಂದೊಂದು ಯಂಗ್ಸ್ಟರ್ಸ್ ನಿಮ್ ಹತ್ರ ಬರ್ತಾರೆ ಅಂತಂದ್ರೆ ಅವ್ರಿಗೆ ಸೇನೆ ಸೇರ್ಬೇಕು ಅನ್ನೋ ಆಸಕ್ತಿ ಇದ್ರೆ ನಿಮ್ ಹತ್ರ ಒಂದಷ್ಟು ಸಜೆಷನ್ಸ್ ತಗೋತಾರೆ ಸೊ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತೀರಾ ಸೈನ್ಯಕ್ಕೆ ಸೇರ್ಬೇಕಾದ್ರೆ ಊರೊಳಗೊಬ್ರು ಮಿಲಿಟರಿಂದ ಬಂದ್ರ ಎಲ್ಲರೂ ಕೇಳ್ತಿರ್ತಾರೆ ನನ್ನ ಮಗನ ಮಿಲ್ಟ್ರಿಗೆ ಸೇರಿಸ್ಬೇಕು ನಮ್ಮ ಮಕ್ಕಳನ್ನು ಮಿಲ್ಟ್ರಿಗೆ ಸೇರಿಸ್ಬೇಕು ಅಲ್ಲಿ ಹೆಂಗಪ್ಪ ಏನು ಎಟ್ ಪಗಾರ ಐತಿ ಅಥವಾ ಸೇರಿಸ್ಬೇಕಾದ್ರೆ ನಾವು ಏನು ಮಾಡ್ಬೇಕಂತ ನನ್ನ ಮನೆಗೆ ಬಂದಂಥ ಯಾವುದೇ ಒಬ್ಬ ಕಡು ಬಡವನಿಗೂ ಕೂಡ ನನ್ನ ಕಡೆಯಿಂದ ಆಗಂಗಿಲ್ಲಪ್ಪ ನೀವು ಹೋಗುವಂತ ಎಂದೂ ಕಳಿಸಿಲ್ಲ ಸಾಧ್ಯ ಆದಷ್ಟು ಅವ್ರಿಗೆ ಸಜೆಷನ್ ಕಳಿಸೋದು ಕೊಡೋದು ನೀವು ಈ ಥರ ಮಾಡಿರಿ ಯಾವ ಪೋಸ್ಟ್ಗೆ ಹಾಕಿ ಅಂತ ನಿನ್ನ ಡಿಗ್ರಿ ಏನೈತಿ ಒಂದು ಡಾಕ್ಟರ್ ಮತ್ತೊಬ್ಬನ ಮನುಷ್ಯನ ಒಂದು ನಿಮಿಷಕ್ಕೆ ಮುಟ್ಟಂಗಿಲ್ಲ ಬರೀ ಬಾಯಲಿ ಹೇಳಿದ್ದನ್ನು ಕೇಳಿ ಚಾರ್ಜಸ್ ತೊಗೊತಾರೆ ಆದರೆ ನನ್ನ ಮನೆಯೊಳಗೆ ಬಂದಂಥ ಯಾವುದೇ ಒಬ್ಬ ಅತಿಥಿ ಅಸಹಾಯಕರು ನನ್ನ ಮನೆಗೆ ಬಂದ ಮೇಲೆ ಅವ್ರಿಗೆ ಪೂರ್ಣ ಮನವರಿಕೆ ಆಗೋವರೆಗೂ ಅವ್ರಿಗೆ ತಿಳುವಳಿಕೆ ಕಳಿಸ್ತೀನಿ ಸಾಕಷ್ಟು ಜನ ನಾ ತಿಳುವಳಿಕೆ ಹೇಳೋದ್ರಿಂದ ಸೈನ್ಯದೊಳಗೂ ಸೇರ್ಯಾರ ಬೇರೆ ಬೇರೆ ನೌಕರಿ ಒಳಗೂ ಅದಾರ ಈ ಥರ ನಾವುದೊಂದು ನಾನು ಅಷ್ಟೇ ಅಲ್ಲದೆ ನಾನು ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲರೂ ಸೇವೆ ಮಾಡ್ತೀವಮ್ಮ ನಿಮ್ಗೆ ವಿಶೇಷ ಅಂದರೆ ಹೇಳ್ತೀನಿ ನನ್ನ ಮಕ್ಕಳ ಬಗ್ಗೆ ತಮಗೆ ಮಗನ ಬಗ್ಗೆ ಹೇಳಿದೆ ಇಬ್ಬರು ಹೆಣ್ಮಕ್ಳು ಹುಟ್ಟಿದ್ರು ನನ್ನ ಜೊತೆ ಕೋವಿಡ್ ಟೈಮ್ದೊಳಗೆ ಕೆಲಸ ಮಾಡಿದ್ರು ಅಲ್ಲಿ ಮಾಡಿದ್ರು ಬಹುತೇಕ ತಮಗೆ ಮಾಹಿತಿ ಐತೆ ಎಲ್ಲೋ ಗೊತ್ತಿಲ್ಲ ಬೆಳಗಾವಿ ನಗರ ಮತ್ತು ಸುತ್ತೂರು ಒಂದು ನೂರು ಕಿಲೋಮೀಟ್ರ್ವರೆಗೆ ಸತ್ಯಕ್ಕೆ ನಾನು ನನ್ನ ಮಕ್ಳು ಸೇರಿ ಹೋಗ್ತೀವಿ ಅವರು ಫ್ರೀದಾಗ ಕರ್ಕೊಂಡು ಹೋಗ್ತಾನೆ ಐದು ಸಾವಿರದಕ್ಕಿಂತ ಹೆಚ್ಚಿಗೆ ಎಲ್ಲಾ ತರದ ಹಾವುಗಳನ್ನು ನಾವು ಹಿಡಿದವ್ರಿ ಇವತ್ತಿಗೂ ಯಾರು ಕಾಲ್ ಮಾಡ್ಲಿ ನಮ್ಮ ಮನೆಯೊಳಗೆ ಹಾವು ಬಂದತ್ರಿ ಅತಿ ಜಗತ್ತಿನೊಳಗೆ ವಿಷಕಾರ ಹಾವಪ್ಪ ಅಂತಂದ್ರೆ ವೈಪರ್ ಅಂತ ರಸಲ್ಸ್ ವೈಪರ್ ಬೆಳಗಾವಿ ಒಳಗೆ ಅತಿ ಹೆಚ್ಚು ಕಾಡು ಇರೋದ್ರಿಂದ ನಾನು ಹಿಡಿತೇನೆ ನಾನು ಇಬ್ಬರು ಮಕ್ಳು ಹಿಡಿತಾರ ಅವರು ಕಲ್ಕೊಂಡಾರ ಅವರಲ್ರಿ ಅವರು ಹಿಡಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ನಾವು ಇನ್ಫಾರ್ಮೇಷನ್ ಮಾಡ್ತೀವಿ ಅಥವಾ ಇನ್ನೊಬ್ಬರು ಆನಂದ್ ಚಿಟ್ಟಿ ಅಂತದಾರ ಅವರೆಲ್ಲ ಮನೆಯೊಳಗೆ ಶೇಖರಿಸಿಡ್ತಾರೆ ಆನಂತರ ಹೋಗಿ ಅವಕ್ಕೆ ಎಲ್ಲಿ ಆಹಾರ ಸಿಗ್ತೈತಿ ಅಲ್ಲಿ ಬಿಟ್ಟು ಬರೋದು ಅವ್ನು ಕೊಲ್ಲೋಂಗಿಲ್ಲ ಯಾಕಂದ್ರೆ ನೋಡಿರಿ ನಾವು ಟಿ ವಿ ಒಳಗೆ ನೋಡ್ತೀವಿ ಈಗ ಮೊದಲೆಲ್ಲ ಸರ್ಕಾರಿ ಸಿಗ್ರೊಳಗೆ ಹುಲಿ ಸಿಂಹ ಎಲ್ಲ ಬರ್ತಿದ್ದು ಮುಂದೆ ನಮ್ಮ ಮಕ್ಳಿಗೆ ಆವ ಸತ್ಯಕ್ಕೆ ನೋಡೋಕೆ ಸಿಗೋಂಗಿಲ್ಲ ಆ ಪರಿಸ್ಥಿತಿ ಬಂದರೂ ಬರ್ಬೋದು ಅದಕ್ಕೋಸ್ಕರ ಅವನು ಸುರಕ್ಷಿತ ಸ್ಥಾನಗಳಿಗೆ ಹೋಗಿ ಬಿಟ್ಟು ಬರ್ತೀವಿ ಈ ಒಂದು ನಾವು ಸಮಾಜ ಸೇವೆ ಮಾಡ್ಕೊತ ಹೊಂಟಿವ್ರಮ್ಮ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದೀರಂತೆ ಹೌದಾ ಹಾಂ ಅದು ಪ್ರೇಮಿಸಮ್ ಅಂತ ಒಂದು ಪಿಕ್ಚರು ಶೂಟಿಂಗ್ ಬೆಳಗಾವದೊಳಗೆ ನಡಿಬೇಕಾಗಿತ್ತು ಆದ್ರೊಳಗೆ ಒಂದು ಸ್ವಲ್ಪ ಪರ್ಮಿಷನ್ದ್ದು ತೊಂದರೆ ಆಗಿತ್ತು ನನಗೆ ಗೊತ್ತಿರೋರು ಅವ್ರು ಯಾರೋ ಸ್ನೇಹಿತರು ಇದ್ರೆ ಅವ್ರು ನನ್ನ ಕಡೆ ಬಂದರು ಸರ್ ಹಿಂಗೆ ಪರ್ಮಿಷನ್ ಕೊಡೋಲ್ಲ ನಮ್ಗೆ ಡಿ ಸಿ ಆಫೀಸಿಂದ ಕಾರ್ಪೊರೇಷನ್ದ ಇದರಿಂದ ಆಯ್ತಪ್ಪ ಪಾಪ ಇಷ್ಟು ಜನಕ್ಕೆ ಪೂರ ಒಂದು ಇತಿಹಾಸನ ತೋರಿಸುವಂಥ ಪಿಚ್ಚರ್ ಮಾಡ್ತಾರಪ್ಪ ಅಂದ್ರೆ ನಾವು ಯಾಕೆ ಮಾಡಬಾರ್ದು ನಾವು ಯಾಕೆ ಅವ್ರಿಗೆ ಸಹಾಯ ಮಾಡಬಾರ್ದು ಈ ಥರ ಮಾಡಿ ಪ್ರೇಮಿಸಮ್ ಪಿಕ್ಚರ್ಗೆ ನಾ ಬೆಳಗಾವ್ದೊಳಗೆ ಪರ್ಮಿಷನ್ ಕೊಡೋಕೆ ಹಚ್ಚಿದೆ ಆದ್ರೆ ಅವರು ನಿಮಗೆ ಏನು ಕೊಡಬೇಕು ಅಂತ ಕೇಳಿದರು ಅದ್ರ ಪರವಾಗಿ ಏನಾರು ಕೊಡ್ಬೇಕಲ್ಲ ಎಷ್ಟೋ ಜನ ನಿಮ್ಗೆ ಗೊತ್ತೈತಿ ಏಜೆಂಟ್ ಇರ್ತಾರೆ ಪರ್ಮಿಷನ್ ಕೊಟ್ಟರೆ ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕು ಅಂತ ದುಡ್ಡು ಕೇಳ್ತಿರ್ತಾರೆ ನನಗೇನು ಏನು ಬೇಡಪ್ಪ ನಿಮ್ಮ ಸಿನಿಮಾ ಒಳ್ಳೆಯ ರೀತಿಯಿಂದ ನಡೀಲಿ ಅಂತ ಅವ್ರು ಕೈ ಮುಗಿದಿದ್ದಕ್ಕೆ ಸರ್ ನಿಮ್ಮ ನೆನಪು ನಮ್ಗೆ ಸದಾ ಇರಲಿ ಅಂತೇಳಿ ನನಗೆ ಅದ ಅದರೊಳಗೆ ಒಂದು ಎಮ್ ಎಲ್ ಎ ರೋಲ್ ಕೊಟ್ಟರು ಒಂದು ಎರಡು ನಿಮಿಷದ್ದೈ ಆದ್ರೆ ಆ ಒಂದು ಎಮ್ ಎಲ್ ಎ ರೋಲ್ ಕೊಟ್ಟರು ಇನ್ನೊಂದು ಮುತ್ತಿನ ಹನಿ ಅಂತ ಒಂದು ಸೈನಿಕನ ಒಂದು ಮಿಲಿಟ್ರಿ ಆಫೀಸರ್ ಆಗಿ ಆ ಪಿಕ್ಚರ್ನೊಳಗೆ ಒಂದು ಬಾರ್ಡ್ರದೊಳಗೆ ಒಬ್ಬ ಸೈನಿಕ ನಿಂತಿರ್ತಾನೆ ಅವನಿಗೆ ಯಾರೋ ಗುಂಡು ಹೊಡಿತಾರ ಅವ್ನು ತಾಯ್ತಾನೆ ಆ ಬಾಡಿ ಊರಿಗೆ ತರ್ತಾರ ಆ ಹೆಣ್ಮಗಳದ್ದು ಒಂದು ರೋಧನ ಏನಿರ್ತೈತಿ ಅದು ಆ ತಾಯಿ ಮಗನಿಗೆ ಸಲಾಗಿ ಹೇಳ್ತಾಳೆ ತರ್ತಾಳೆ ಹೆಂಗೆ ತರ್ತಾರ ಊರನ ಜನ ಇದನ್ನ ಯಾಕೆ ಪಿಚ್ಚರ್ ಮಾಡಿದರು ಅಂತಂದ್ರೆ ಮುಂದೆ ನಮ್ಮ ಮಕ್ಕಳು ಸೈನ್ಯ ಸೇರ್ಲಿ ಇಷ್ಟು ರೆಸ್ಪೆಕ್ಟ್ ಕೊಡ್ತಾರಪ್ಪ ಸೈನ್ಯದವ್ರಿಗೆ ಅಂತ ತೋರಿಸೋ ಸಲಾಗಿ ಆ ಒಂದು ಪಿಚ್ಚರ್ ಒಳಗೆ ನಾ ಭಾಗವಹಿಸಿ ಸ್ವತಃ ಒಂದೆಷ್ಟು ಜನ ಹುಬ್ಬಳ್ಳಿ ಧಾರವಾಡ ಸುತ್ತಲೂ ಇರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಅವ್ರನ್ನೇ ಒಂದು ಮಿಲಿಟರಿ ಡ್ರೆಸ್ ಹಾಕಿಸಿ ನನ್ನ ಇದ್ರೊಳಗೆ ಜೊತೆಗೆ ನೌಕರಿ ಮಾಡೋದನ್ನು ಕರ್ಕೊಂಡು ಒಂದು ಪಿಕ್ಚರ್ ಮಾಡಿದ್ವಿ ಅಮ್ಮ ಭಾಳ ಒಳ್ಳೆ ರೀತಿಯಿಂದ ನಡೀತಾ ಅದು ಇದು ಮುತ್ತಿನ ಹನಿ ಅಂತ ಓಕೆ ಸೊ ದೇಶ ಸೇವೆ ಸಮಾಜ ಸೇವೆ ಸಿನಿಮಾ ಕ್ಷೇತ್ರ ಎಲ್ ಎಲ್ಲದರಲ್ಲೂ ತೊಡಗಿಸ್ಕೊಂಡಿದ್ದೀರಾ ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಅಂದ್ರೆ ಈಗ ಪ್ರಸ್ತುತ ನಡೀತಿರುವಂತಹ ಚರ್ಚೆ ಅಂದ್ರೆ ಈ ಅಗ್ನಿಪತ್ ಯೋಜನೆ ಈ ವಿಚಾರವಾಗಿ ಪರ ವಿರೋಧ ಎರಡೂ ಚರ್ಚೆಗಳು ನಡೀತಿದೆ ಈ ಅಗ್ನಿಪರ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದೊಂದು ಬಹಳ ಒಳ್ಳೆ ಉತ್ತಮ ಪ್ರಶ್ನೆ ಕೇಳಿದ್ರಮ್ಮ ನೀವು ಯಾಕಪ್ಪ ಅಂತಂದ್ರೆ ಮುಂದ ನಮಗೆ ದೇಶಕ್ಕೆ ಏನು ಬೇಕು ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಬಿ ಜೆ ಪಿ ಸರ್ಕಾರ ಅಂತ ತಿಳ್ಕೊಡ್ರಿ ನರೇಂದ್ರ ಮೋದಿ ಅವರಂತ ಅಂತ ಅಥವಾ ನಮ್ಮ ರಾಜನಾಥ್ ಸಿಂಗ್ರು ಡಿಫೆನ್ಸ್ ಮಿನಿಸ್ಟ್ರು ಇದರ ಹಿಂದಿನ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಬೇರೆ ದೇಶದೊಳಗೆ ಯಾವ ಥರ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸೈನ್ಯದ ಟ್ರೈನಿಂಗ್ ಕೊಡಬೇಕು ಅಂದ್ರೆ ಅವನಿಗೆ ದೇಶಭಕ್ತಿ ಹುಟ್ಟತೈತಿ ಮೊದಲನೇದ್ದು ಎರಡನೇದ್ದು ಈಗ ನಮ್ಮ ಎಂಪ್ಲಾಯ್ಮೆಂಟ್ ಅಂತ ಇದೆ ಅಲ್ಲಮ್ಮ ರೋಜ್ಗಾರ್ ಯೋಜನಾ ಅಂತಾರೆ ನೀವು ರೋಜ್ಗಾರ್ ಅಷ್ಟು ಜನಕ್ಕೆ ಕೆಳಗೆ ಸಹ ಕೊಟ್ಟಂಗೆ ಆಕೈತಿ ಈಗ ನಮ್ಗೆ ಸಾಕಷ್ಟು ಕಡೆಗೆ ರೈಲ್ವೆ ಸುಟ್ಟರು ಬ ಪೊಲೀಸ್ ಸ್ಟೇಷನ್ ಸುಟ್ಟರು ಮೋದಿ ಹೆಸರಲ್ಲೇ ಬೇಯದರು ಏನೇನು ಅಂದರು ಆದರೆ ನಾವೊಂದು ಕೇಳಕ್ಕೆ ಪ್ರಯ ಇದು ಮಾಡ್ತೀನಿ ಸಿವಿಲಿಯನ್ಸ್ಗೆ ತಮ್ಮ ಮಾಧ್ಯಮದ ಮುಂದೆ ನೀವೇನು ಹೊರಗಡೆಗೆ ಫಾರಿನ್ ಕಂಟ್ರಿಗೆ ಹೋಗ್ತಾರಲ್ಲ ಸೇವೆ ಮಾಡೋಕೆ ಒಂದು ಇಂಜಿನಿಯರ್ ಆಗಿ ಯಾವುದೇ ದೇಶಕ್ಕೆ ಹೋಗ್ತಾರೆ ಏನೂ ಆಗಲಿ ಹೋಗ್ಲಿ ಎರಡು ವರ್ಷ ಮೂರು ವರ್ಷ ದುಬೈ ಅಲ್ಲಿ ಇಲ್ಲೇ ಹೋಗ್ತಾರೆ ಅವರು ಪರ್ಮನೆಂಟ್ ನಿಮಗೆ ಪೆನ್ಷನ್ ಕೊಡ್ತಾರೆ ಯಾವ ದೇಶದವರು ಪೆನ್ಷನ್ ಕೊಡ್ತಾರೆ ನಮ್ಮ ಆದ್ರೆ ಮೋದಿ ಗೌರ್ಮೆಂಟ್ ಏನ್ ಮಾಡ್ತಪ್ಪಾ ಅಂತಂದ್ರೆ ಈ ಸರ್ಕಾರ ನಾಲ್ಕು ವರ್ಷ ನಿಮಗೆ ಟ್ರೈನಿಂಗ್ ಕೊಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಜನ ಸೈನ್ಯಕ್ಕೆ ಸೇರ್ಸ್ಕೊಂಡು ಬೇಕಾಗಿರೋದು ಇಪ್ಪತ್ತೈದು ಜನ ಸೇರಿಸ್ಕೊಳ್ಳೋದು ನೂರು ಜನ ನಮ್ಮ ಇಂಡಿಯನ್ ಆರ್ಮಿದು ಏನು ಸ್ಟ್ರೆಂಗ್ತ್ ಐತಿ ಅದನ್ನು ಕಡಿಮೆ ಮಾಡ್ಲಾರ್ದು ಇಪ್ಪತ್ತೈದು ಜನಕ್ಕೆ ಪರ್ಮನೆಂಟ್ ಮಾಡಿಕೊಂಡು ಎಪ್ಪತ್ತೈದು ಜನಕ್ಕೆ ಮ್ಯಾಟ್ರಿಕ್ ಆದವರಿಗೆ ಪಿ ಯು ಸಿ ಡಿಗ್ರಿ ಪಿ ಯು ಸಿ ಆದವರಿಗೆ ಮುಂದಿನ ಡಿಗ್ರಿ ಬಿ ಎ ಅಥವಾ ಬಿ ಕಾಮು ಬಿ ಎಸ್ ಸಿ ಇರ್ತಾವಲ್ಲ ಅದಕ್ಕೊಂದು ನಾರ್ಮಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟು ಕರಿಸ್ತಾರೆ ಮೊಟ್ಟ ಮೊದಲಿಗೆ ಅವರಿಗೆ ಪೊಲೀಸ್ ನೌಕರಿ ಮೊಟ್ಟ ಮೊದಲಿಗೆ ಸಿ ಆರ್ ಪಿ ಎಫ್ ಯಾವುದೇ ಒಂದು ಬೂಟ್ ಬೆಲ್ಟ್ ಕ್ಯಾಪ್ ಹಾಕಿ ಮಾಡೋದಿಂಥ ಎಲ್ಲ ನೌಕರಿ ಒಳಗೂ ಮೊದಲನೇ ಆದ್ಯತೆ ಅಗ್ನಿಪಥದವರಿಗೆ ಹೊರಗಡೆಗೆ ಸಿವಿಲ್ದೊಳಗೆ ಏನೇ ಸರ್ವಿಸ್ ಅಗ್ನಿ ಅಗ್ನಿಪಥದೊಳಗೆ ಯಾವ ಮನುಷ್ಯ ಅಕಸ್ಮಾತ್ ಡಿಗ್ರಿ ಅದವರು ಓದೋರಿರ್ತಾರೆ ಬಿ ಎ ಮುಗಿಸಿನೂ ಹೋಗ್ಬೋದು ಬಿ ಎಸ್ ಸಿ ಮುಗಿಸ್ಕೊಂಡು ಹೋಗೋದು ಈ ಪಿ ಎಸ್ ಐ ನೌಕರಿ ಮಾಡ್ಬೇಕಾದ್ರೆ ಯಾವ ಥರ ಎನ್ ಸಿ ಸಿ ಏನು ಪರೇಡ್ ಮಾಡಿರ್ತಾರೆ ಅವರು ಸಿ ಸರ್ಟಿಫಿಕೇಟ್ ಡೈರೆಕ್ಟ್ ಎಂಟ್ರಿ ಯಾವ ಥರ ಕೊಡ್ತಾರೆ ಆ ಥರ ಪಥದವ್ರಿಗೆ ಸವಲತ್ತುಗಳು ಕೊಡ್ತಾರೆ ಒಂದು ಎಲ್ಲರಿಗಿಂತ ಹೆಚ್ಚಾಗಮ್ಮ ಯಾವ ಮನುಷ್ಯ ದೇಶಕ್ಕಾಗಿ ಆರ್ಮಿ ಒಳಗೆ ಆರ್ಮಿ ನೇವಿ ಏರ್ಫೋರ್ಸ್ ಒಳಗೆ ಸೇವೆ ಸಲ್ಲಿಸಿ ಬಂದಿರ್ತಾನೆ ಆ ಮನುಷ್ಯ ಎಂದೂ ಸರ್ಕಾರದ ವಿರುದ್ಧ ಅಥವಾ ಕಲ್ಲು ಕೆಲಸ ಮಾಡೋಂಗಿಲ್ಲ ದೇಶದ್ರೋಹಿ ಕೆಲಸ ಮಾಡೋಂಗಿಲ್ಲ ಅವ್ರಿಗೆ ಒಂದು ದೇಶಾಭಿಮಾನ ಅಂತ ಇರ್ತೈತಿ ಅದಕ್ಕೋಸ್ಕರ ಇದೊಂದು ಪ್ಲ್ಯಾನ್ ಮಾಡ್ರೆ ಹೊರತಾಗಿ ಯಾವುದೇ ಬೇರೆ ಅಲ್ಲ ಅಕಸ್ಮಾತ್ ಏನಾದರೂ ಅವ ನಾಲ್ಕು ವರ್ಷ ಸರ್ವಿಸ್ ಮಾಡಿ ಬಂದ್ರೆ ಸಮಾಜದೊಳಗು ಒಳ್ಳೆಯ ಮನುಷ್ಯ ಆಗಿರ್ತಾರೆ ಯಾಕಂದ್ರೆ ಎಷ್ಟೋ ಡಿಸಿಪ್ಲಿನ್ ಅನ್ನೋದು ಅವ್ರ ಕಡಿಮೆ ಹೊಳಿತೈತಿ ಕರಪ್ಷನ್ ಕಡಿಮೆ ಆಕೈತಿ ನೀವು ಮುಂದೆ ನೋಡಿರಿ ಈ ಪಾತ್ರದೊಳಗೆ ಸೇರಿದವರ ಮುಂದೆ ರಾಜಕಾರಣಿಗಳು ಆಗ್ತಾರ ಮುಂದೆ ಅವರೇ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಎಲ್ಲ ಅಫ್ಸರ್ಗಳು ಅವರು ಬರ್ತಾರೆ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸಿಗೆ ಕೊಡ್ತಾರೆ ಒಂದೇದ್ದು ಎರಡನೇದ್ದು ಏನಪ್ಪ ಅಂದ್ರೆ ಯಾರು ಕರೆಪ್ಟ್ ಆಗಂಗಿಲ್ಲ ಮುಂದೆ ನಮ್ಮ ದೇಶ ಸುಧಾರಿಸ್ಲಂತ ಇದೊಂದು ಯೋಜನೆ ಮಾಡ್ಯಾರ ಹೊರತಾಗಿ ಬೇರೆ ಯಾವುದೂ ದುರುದ್ದೇಶ ಇಲ್ಲಮ್ಮ ನಾ ಎಲ್ಲ ಸಿವಿಲಿಯನ್ಸ್ಗೆ ಇದರ ಬಗ್ಗೆ ಅರಿವಿಲ್ಲ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಕೈ ಮುಗಿದು ಕೇಳ್ತೀನಿ ಈ ಥರ ಕಲ್ಲು ಹೊಡೆಯೋ ಕೆಲಸ ಬಿಟ್ಟು ಸೈನ್ಯಕ್ಕೆ ಸೇರ್ರಿ ಅಂತ ನಾ ಅದನ್ನೊಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ ಏನಿದ್ರು ಏನಿಲ್ಲ ಅಂದರೆ ಅಂದರೂ ಕೂಡ ಒಂದು ಒಬ್ಬ ಒಳ್ಳೆ ನಾಗರಿಕನ ಅಂತೂ ಹುಟ್ಟ ಆಗ್ತಾರೆ ಅವಶ್ಯ ಅವಶ್ಯಮ್ಮ ಒಳ್ಳೆ ನಾಗರಿಕಂತೂ ಹಾಗೆ ಆಗ್ತಾನೆ ಅವ್ನಿಗೆ ದೇಶಭಕ್ತಿ ಹುಟ್ಟತತಿ ಯಾವುದೋ ಜಾತಿ ಮತ ಪಂಥ ದೇಶಭಕ್ತಿ ಇರ್ಲಾರದಿ ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ಎಲ್ಲರೂ ಹಿಂದೂಗಳನ್ನ ಬದ್ಲಿ ಭಾರತ ದೇಶದಲ್ಲಿ ಎಲ್ಲರೂ ಭಾರತೀಯರು ಆ ಒಂದು ಇರ್ತಕ್ಕಂಥ ಸರ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಜರ್ನಿಯನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಹತ್ತೊಂಬತ್ತು ವರ್ಷಗಳ ಕಾಲ ದೇಶ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಆ ನಂತರ ಸಮಾಜ ಸೇವೆಯನ್ನ ಮುಂದುವರಿಸ್ತಾ ಇದ್ದೀರಾ ಸಮಾಜದ ಕಾಳಜಿ ಮಾಡ್ತಾ ಇದ್ದೀರಾ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ನಮ್ಮ ಜೊತೆ ಮಾತನಾಡಿ ಧನ್ಯವಾದಮ್ಮ ತಾವು ನಮಗೆ ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ರಿ ಮತ್ತೆ ನನ್ನ ಒಂದು ಸಲಹೆಗಳು ಏನಿದವು ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಇದೊಂದು ಮುಟ್ಲೆ ಅಂತ ನಂದೊಂದು ಕಳಕಳಿ ಮಚ್ ನಮಸ್ಕಾರಮ್ಮ